ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನು ಇದೆಯಲ್ಲ ಎಲ್ಲವನ್ನೂ ಮಾಡಿ ನನಗೆ ಒಬ್ಬ ವಿದ್ಯಾವಂತ ಹೆಂಡತಿ ಬೇಕು ಅನ್ನೋದಾದರೆ ನಾನು ವಿದ್ಯಾವಂತ ಆಗಬೇಕು ಇಲ್ಲದಿದ್ರು ನಡೆಯಲ್ಲ ಡೋಂಟ್ ಗೆಟ್ ಇನ್ ಟು ಪ್ರೈವೇಟ್ ಕಾಲೇಜಸ್ ಔಟ್ ಇಲ್ಲಿ ಸ್ಪೂನ್ ಫೀಡಿಂಗು ಗೌರ್ಮೆಂಟ್ ಕಾಲೇಜ್ ಸೇರ್ಕೋ ಅಲ್ಲಿ ಮೇಸ್ಟ್ ಕಡೆ ಪಠ ಮಾಡಲ್ಲ ನೀನೇ ಓದ್ಕೋಬೇಕು ನೀನೇ ದೊಡ್ಡ ಮನುಷ್ಯ ಆಗಬೇಕು ಗೌರ್ಮೆಂಟ್ ಕಾಲೇಜಿಗೆ ಸೇರಿದ್ರೆ ದೊಡ್ಡ ಆಗ್ತೀಯ ಅಲ್ಲಿ ಹೋಗಿ ಕಾಲೇಜಿಗೆ ಸೇರಿಕೊಂಡ್ರೆ ನಮ್ಮ ಜೊತೆಲಿ ಹೆಣ್ಮಕ್ಳು ಇಂಗ್ಲೀಷ್ನಲ್ಲಿ ನೋಗೋರು ಹಳ್ಳಿಯಿಂದ ಬಂದವನು ಗಿಡ ಮರಗಳ ನಡುವೆ ಬದುಕಬೇಕು ಅನ್ನೋ ಒಂದು ಆಸೆ ಒಳ್ಳೆಯ ಗಾಳಿ ಬೆಳಕು ಬೆಂಗಳೂರು ಅಂತ ಪಟ್ಟಣದಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಬಂದೆ ಮೇಲೆ ಸ್ವಲ್ಪ ಸಂಬಂಧಗಳು ದೂರ ದೂರ ಆಗ್ತಾ ಹೋಗುತ್ತೆ ಹೀಗಾಗಿ ನಾನೇನು ಪೂರ್ತಿಯಾಗಿ ನನ್ನ ಪ್ರೊಫೆಷನ್ ಬಿಟ್ಟಿಲ್ಲ ಆದರೆ ಆಸಕ್ತಿಯಿಂದ ಅದರಿಂದ ಬೆನ್ನು ಹತ್ತಿ ಹೋಗ್ತಾ ಇಲ್ಲ ಅಷ್ಟೇ ಇದೇ ಊರು ಇದು ತೋಟದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ತೊಂಡಗೆರೆ ಅಂತ ನೋಡೋದ್ರಲ್ಲ ಅದು ನಾನು ಹುಟ್ಟಿದ ಊರು ನನ್ನ ಪ್ರೈಮರಿ ಸ್ಕೂಲು ಎಜುಕೇಷನ್ ಇಲ್ಲೇ ನಡೆದದ್ದು ಮಿಡ್ಲ್ ಹೈ ಹೈಸ್ಕೂಲಿಗೆ ಮಾತ್ರ ನಾನು ನಮ್ಮೂರನ್ನು ಬಿಟ್ಟು ತುಮಕೂರಿಗೆ ಹೋದೆ ತುಮಕೂರಲ್ಲಿ ಹೈಸ್ಕೂಲ್ ಮುಗಿಸ್ದೆ ಪಿ ಯು ಸಿಗೆ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹೋದೆ ಸೆಂಟ್ ಜಾನಲ್ಲಿ ಸೆಂಟ್ ಜಾನ್ನ ಹೈಸ್ಕೂಲ್ ಅದನ್ನು ಮುಗಿಸಿ ಮಾನಸ ಗಂಗೋತ್ರಲ್ಲಿ ಎಮ್ ಎ ಮಾಡಿ ಆಮೇಲೆ ಇಂಗ್ಲೀಷ್ ಪ್ರೊಫೆಸರ್ ಆಗಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ ಮೂವತ್ತ್ಮೂರು ವರ್ಷ ಪ್ರೊಫೆಸರ ಕೆಲಸ ಮಾಡಿದೆ ಆ ಮಂತ್ರ ರಿಟೈರ್ ಆಯಿತು ಮಾಮೂಲಿ ಬದುಕು ಹಳ್ಳಿಗೆ ಹಾಂ ಮರಳಿ ಹಳ್ಳಿ ಹಳ್ಳಿನಲ್ಲಿ ನಮಗೆ ಭಾಳ ಚಿಕ್ಕ ವಯಸ್ಸಲ್ಲೇ ನಮ್ಮ ಮಾಸ್ತರುಗಳಿದ್ರಲ್ಲ ಹೈಸ್ಕೂಲು ಮಿಡ್ಲ್ ಸ್ಕೂಲ್ ಮೇಷ್ಟ್ಟ್ಗಳು ಹೈಸ್ಕೂಲಲ್ಲ ಮಿಡ್ಲ್ ಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ ಮೇಷ್ಟ್ರುಗಳು ತುಂಬ ಸೊಗಸಾಗಿ ನಮಗೆ ನಮ್ಮ ಭಾಷೆ ಬಗ್ಗೆ ನಮ್ಮ ನೆಲದ ಬಗ್ಗೆ ಬರವಣಿಗೆ ಬಗ್ಗೆ ಒಳ್ಳೆ ಬೀಜ ಹಾಕಿದರು ಪ್ರಬಂಧಗಳನ್ನ ಬರ್ಸೋರು ಹಾಗಾಗಿ ನನಗೆ ಸಾಹಿತ್ಯದ ಒಲವು ಜಾಸ್ತಿ ಆಯಿತು ಸಾಹಿತ್ಯದ ಜೊತೆ ಜೊತೆಗೆ ಸಂಸ್ಕೃತಿ ಸಾಹಿತ್ಯ ಇದು ಕಲೆ ಅಂತ ಹೇಳ್ತೀರಲ್ಲ ಹಂಗಾಯಿತು ನಾಟಕಗಳಲ್ಲಿ ಪಾಠ ಮಾಡಿಸೋರು ಅಲ್ಲೇ ಸ್ಕೂಲ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲಿ ಇಲ್ಲಿ ಇದೆ ಇದೇ ಊರಲ್ಲಿ ಇದೇ ಊರಲ್ಲಿ ಬೀಜ ಓ ಹ್ಞೂ ಅಭಿನಯ ಪ್ರಾರಂಭ ಹೌದು 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 ಅಭಿನಯ ಪ್ರತಿಯೊಂದು ಮಗುವಿಗೂ ಹುಡುಕಿದಂಜೆ ಪ್ರಾರಂಭ ಆಗ್ಬಿಡುತ್ತೆ ತೋಟ್ಲಲ್ಲೇ ಪ್ರಾರಂಭ ಆಗುತ್ತೆ ಆದರೆ ಈ ನನ್ನ ವಿಷಯದಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಅಂತ ಏನು ಕರಿತೀವಿ ಸಣ್ಣ ಪುಟಾಣಿ ಸ್ಟೇಜ್ ಆದ್ರೂ ಹಳ್ಳಿನಲ್ಲೇ ನಮ್ಮ ಮೇಸ್ಟ್ರುಗಳು ಸಣ್ಣ ಪುಟ್ಟ ಪಾತ್ರೆಗಳು ಮಾಡಿಸೋರು ಏಕಪಾತ್ರ ಅಭಿನಯ ಮಾಡಿಸೋರು ಹೀಗಾಗಿ ನಮ್ಮನ್ನು ತುಂಬ ಆ್ಯಕ್ಟಿವಾಗಿ ಆಗಿ ಇದೇ ಊರಿನ ಸಿದ್ದಮಲ್ಲಯ್ಯ ಅಂತ ಒಬ್ಬ ಮೇಷ್ಟ್ರು ಇನ್ನು ಪಕ್ಕದ ಮುಳುಕುಂಟೆ ಅಲ್ಲಿ ಒಬ್ಬ ಮೇಷ್ಟ್ರು ಅವರಿಬ್ಬರು ನಮ್ಮನ್ನು ತುಂಬ ಚೆನ್ನಾಗಿ ತಯಾರು ಮಾಡಿದ್ರು ಹೀಗಾಗಿ ಭಾಳ ಭದ್ರವಾದ ಬೇಸು ನಮಗೆ ಹಳ್ಳಿದು ಸಿಕ್ಕಿದೆ ಒಂದಲ್ಲ ಪ್ರಭಾವ ನೂರಾರು ಪ್ರಭಾವಗಳು ನಮ್ಮ ಮೇಷಗಳು ಪ್ರಭಾವ ಬೀರೋದಕ್ಕೂ ಮುಂಚೆ ನಮ್ಮ ಪುಟಾಣಿ ಗಳಿರು ಇರ್ತಾರಲ್ಲ ಅವರು ಪ್ರಭಾವ ಬೀರಿರ್ತಾರೆ ಅದನ್ನು ಪ್ರಭಾವ ಅಂತ ಪರಿಗಣಿಸೋದು ಯಾವಾಗ ಅಂತಂದರೆ ಮೇಲೆ ಈಗ ನಮಗೆ ವಯಸ್ಸಾಗಿರೋದ್ರಿಂದ ನಾನು ಇದು ಆಗಬೇಕಾದ್ರೆ ಏನೇನು ಪ್ರಭಾವ ಬೀರಿರ್ಬೋದು ಅಂತ ಲೆಕ್ಕ ಹಾಕಿದಾಗ ಗೊತ್ತಾಗುತ್ತೆ ಅಷ್ಟೇ ಎಲ್ಲವೂ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ವ್ಯಕ್ತಿತ್ವ ರೂಪಿತವಾಗುವಂಥ ಸಮಯದಲ್ಲಿ ಪ್ರತಿಯೊಂದೂ ಪ್ರಭಾವ ಬೀರುತ್ತೆ ನಮ್ಮ ಮನೆಯಲ್ಲಿ ಸಾಕಿದ್ದ ದನ ಕರುಗಳು ಪ್ರಭಾವ ಬೀರುತ್ತೆ ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ದಂಥ ಆಳು ಕಾಳುಗಳು ಪ್ರಭಾವ ಬೀರ್ತಾರೆ ನಮ್ಮ ಎಷ್ಟುಗಳ ಪ್ರಭಾವ ಬೀರೋದು ಅನಿವಾರ್ಯ ಎಲ್ಲ ಶಿಷ್ಯರ ಮೇಲೆ ಎಷ್ಟುಗಳು ಪ್ರಭಾವ ಬೀರ್ತಾರೆ ಆದರೆ ಈ ಸಿದ್ದರಾಮಯ್ಯ ಅಂತ ಒಮ್ಮೆ ಎಷ್ಟು ಅವರು ನಮಗೆ ಭಾಳ ಶಿಕ್ಷೆ ಕೊಡೋರು ಹೊಡೆಯೋರು ಅವರು ಹೊಡಿತಾ ಇದ್ದಿದ್ದು ನಾನು ಆಗಲಿ ಅಂತ ಹೀಗಾಗಿ ಅವ್ರ ಕಡೆಯಿಂದ ತುಂಬ ಪಾಠ ಕಲ್ತಿದ್ದೀನಿ ಪ್ರಭಾವ ಬೀರಿದ್ದಾರೆ ಸಾಹಿತ್ಯ ಸಂಗೀತ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಮೂಡಿಸಿದವರು ಅವರು ಅವತ್ತು ನಮ್ಮ ಮೇಷ್ಟ್ರುಗಳು ಹೇಳಿಕೊಟ್ಟ ಕನಕದಾಸರ ನಳಚರಿತ್ರೆ ನನಗಿನ್ನೂ ನೆನಪಿದೆ ಅದರ ಸಾಲುಗಳನ್ನ ಎಂತೂ ಪುಟಗಟ್ಟಲೆ ಬೇಕಾದ್ರೆ ನಾನು ಉದ್ಧರಿಸಬಲ್ಲೆ ಹಾಗಿತ್ತು ನಮ್ಮ ಎಜುಕೇಷನ್ನು ಈಗಿನ ಹಾಗೆ ಬೈಹರಟ ಎಜುಕೇಷನ್ ಏನಲ್ಲ ಯಾವುದನ್ನೊ ಒಂದಷ್ಟು ಮಕ್ಕಿ ಕಾಮಕ್ಕಿ ಬೈಹರಟು ಮಾಡೋದು ಅಲ್ಲೋಗಿ ವಾಮಿಟ್ ಮಾಡೋದು ಅದು ಡಿಗ್ರಿ ತಗೊಳ್ಳೋದು ಅದಿರಲಿಲ್ಲ ನಮಗೆ ನಮಗೆ ಅದಿರಲಿಲ್ಲ ಯಾವ ನಾವು ಒಂದು ಮಧ್ಯಮ ವರ್ಗದ ಜನಕ್ಕೆ ಹಳ್ಳಿಯ ರೈತಾಪಿ ಇವರಿಗೆ ವಿದ್ಯಾಭ್ಯಾಸದ ಬಗ್ಗೆ ವಿಪರೀತವಾದ ವ್ಯಾಮೋಹ ಇತ್ತು ನನ್ನ ಮಕ್ಕಳು ದೊಡ್ಡವರಾಗಬೇಕು ನನ್ನ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋ ಆಸೆ ಇತ್ತು ನಾವು ವಿದ್ಯಾವಂತರಾಗೋದಕ್ಕೆ ದೊಡ್ಡ ವಿದ್ಯಾವಂತರಾಗಲೇಬೇಕು ಅಂತ ಅಕ್ಷರ ನಮಗೆ ಹೇಳಿಕೊಟ್ಟ ಪ್ರತಿಯೊಂದನ್ನು ನಾವು ಅದನ್ನು ಸರಿಯಾದ ಸ್ಪಿರಿಟಲ್ಲಿ ತೊಗೊಂಡ್ವಿ ಈಗಿನ ಹಾಗೆ ಯಾವುದೋ ವೃತ್ತಿ ಮಾಡಬೇಕು ಕೆಲಸ ಮಾಡಬೇಕು ಅದಕ್ಕೆ ಒಂದು ಡಿಗ್ರಿ ಬೇಕು ಅಂತ ಹೋದವರಲ್ಲ ಹೀಗಾಗಿ ವಿದ್ಯೆ ಬೇಕು ಅಂತ ಹೌದು ವಿದ್ಯೆ ಬೇಕು ಅಂತ ಯಾಕೆಂದರೆ ನಮಗೆ ತಿನ್ನೋಕ್ಕೆ ಉಣ್ಣಕ್ಕೆ ಇತ್ತು ಬೇಕಾದಷ್ಟಿತ್ತು ಜಮೀನ್ದಾರರು ನಮ್ಮಪ್ಪ ಅದರ ಕೊರತೆ ಇರಲಿಲ್ಲ ನಮ್ಮಪ್ಪ ಲೋಯರ್ ಸೆಕೆಂಡ್ರಿ ಫೇಲ್ ಹೀಗಾಗಿ ಅವ್ರಿಗೆ ನನ್ನ ಮಕ್ಕಳು ಬೆಳಿಬೇಕು ಅಂತ ನಾನು ಸ್ವಲ್ಪ ತುಂಬ ಚಟುವಟಿಕೆಯಿಂದ ಕೂಡಿದ ಹುಡುಗ ಆಗಿದ್ದೆ ಹೀಗಾಗಿ ನಮ್ಮ ಮೇಷ್ಟುಗಳು ನನಗೆ ಪ್ರೋತ್ಸಾಹ ಕೊಟ್ಟರು ನನ್ನ ಪೇರೆಂಟ್ಸು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಆದ್ದರಿಂದ ನಾನು ಹಳ್ಳಿಯವ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಪಡ್ತೀನಿ ಭಾಳ ಜನ ರೂಟ್ಸ್ ಮರ್ತು ಬಿಡ್ತಾರೆ ರೂಟ್ಸ್ ಮರ್ತರೆ ಫ್ರೂಟ್ಸ್ ಎಲ್ಲಿ ಬರುತ್ತೆ ನಿಮಗೆ ಫ್ರೂಟ್ಸ್ ಬೇಕು ಅಂದರೆ ರೂಟ್ಸ್ ಬೇಕೇ ಬೇಕು ತಳಕ್ಕೆ ನೀರಿರದರೆ ಮೇಲೆ ಪಲ್ಲವಿಸಿತ್ತು ನೋಡ ಅಂತ ಬಸವಣ್ಣವರು ಹೇಳ್ತಾರೆ ತಳಕ್ಕೆ ನೀರಿರಬೇಕಾದ್ದು ನಾವು ಮರದ ತುದಿಗೆ ನೀರು ಇರಿಯಲ್ಲ ಯಾವ ಮನುಷ್ಯ ತನ್ನ ರೂಟ್ಸನ್ನು ಮರಿತಾನೆ ಅವನಿಗೆ ಫ್ರೂಟ್ಸ್ ಇಲ್ಲ ಏನೋ ಸಾಯ ತನಕ ಬದುಕಿರ್ತಾನಷ್ಟೆ ಅದು ನನ್ನ ಬಲವಾದ ನಂಬಿಕೆ ನಿಮ್ಮ ಅಣ್ಣ ತಮ್ಮಂದರು ಪೆನ್ನು ಪೇಪರ್ ತಂದಿದ್ದೀರಾ ಯಾಕೆ ನನ್ನ ತಂದೆ ತಾಯಿಗೆ ನಾನು ಏಳನೆಯ ಮಗ ಒಟ್ಟು ಹದಿನಾಲ್ಕು ಜನ ಹತ್ತು ಜನ ಐದು ಜನ ಅಕ್ಕಂದಿರು ಐದು ಜನ ತಂಗಿದ್ದೀರು ಒಬ್ಬ ಅಣ್ಣ ಇಬ್ಬರು ತಮ್ಮಂದಿರು ನಾನು ಸೇರಿ ಹದಿನಾಲ್ಕು ಜನ ದೊಡ್ಡ ಕುಟುಂಬ ಇವತ್ತಿಗೂ ನಮ್ಮಲ್ಲಿ ವರ್ಷಕ್ಕೊಂದು ಸಾರಿ ನಾವು ಬಸವ ಜಯಂತಿ ಮಾಡ್ತೀವಿ ಆ ದಿವಸ ನಾವು ಎಲ್ಲರೂ ಸಹ ನಮ್ಮ ಓರೆ ಕೋರೆಗಳನ್ನೆಲ್ಲ ಮರೆತು ಒಂದು ಕಡೆ ಸೇರ್ತೀವಿ ಸುಮಾರು ಇನ್ನೂರು ನಲ್ವತ್ತು ಜನ ಸೇರ್ತೀವಿ ಕುಟುಂಬದವ್ರೆ ಕುಟುಂಬದವ್ರೆ ನೀವು ಒಂದು ಅರ್ಧ ಮೂರು ಜನ ಇದ್ದೀರಿ ಐ ಇದೆಯೂ ಆ ಸಂತೋಷ ಇದೆ ಈಗ ನಮ್ಮ ಅಕ್ಕ ಬಂದು ಸುಮಾರು ಮೂರು ನಾಲ್ಕು ಗಂಟೆಗಳ ಕಾಲ ಹಳೆಯ ನೆನಪುಗಳನ್ನೆಲ್ಲ ಮೆಲುಕಾಕ್ತಾ ಇದ್ರು ಭಾಳ ಅದ್ಭುತವಂತ ಜೀವನ ನಡೆಸ್ತಿದ್ದೇವೆ ನಾವು ಸೊ ವೃತ್ತಿ ಶುರು ಆಗೋಯಿತು ಮೇಷ್ಟ್ರೆ ಆಗಿ ಶುರು ಮಾಡಿದ್ರೆ ಸೊ ನಾನು ಮೇಷ್ಟ್ ಒಂದು ಕಾರಣ ಇದೆ ಇಲ್ಲಿ ಶುರುವಾದಂತಹ ಕಲಾವ್ಯಾಮೋಹ ಹೈಸ್ಕೂಲ್ಗೂ ಹೋಯಿತು ಕಾಲೇಜ್ಗೂ ಹೋಯ್ತು ಹೈಸ್ಕೂಲ್ನಲ್ಲಿ ನಾನು ನಾಟಕಗಳು ಮಾಡೋದಕ್ಕೆ ಶುರು ಮಾಡಿದೆ ಇಲ್ಲಿ ಅಂಟಿಸಿಕೊಂಡಂಥ ಗೀಳು ನನಗೆ ಉಪನ್ಯಾಸಗಳನ್ನ ಕೇಳೋದು ನಾನಿನ್ನೂ ತುಂಬ ಚೆನ್ನಾಗಿ ನನಗೆ ಜ್ಞಾಪಕ ಇದೆ ತ್ರಿವೇಣಿಯವರು ಅನಸೂಯ ಅಂತ ಕಾದಂಬರಿಕಾರ ಇದ್ದಾರಲ್ಲ ಅವರು ತುಮಕೂರಿಗೆ ಬಂದಿದ್ದರು ಅವರ ಉಪನ್ಯಾಸ ಕೇಳೋಕೆ ಹೋದೆ ಅದಕ್ಕೆ ಹಿಂದಿನ ದಿವಸ ಇಂಡಿಯಾರೋ ಒಬ್ರದ್ದು ಉಪನ್ಯಾಸ ಕೇಳಿದ್ದೆ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೆ ಹೀಗಾಗಿ ಮನೆಗೆ ಬಂದ ತಕ್ಷಣ ನಮಗೆ ಬೈಗಳ ಬೀಳ್ತಿತ್ತು ಓದೋದು ಬರೆಯೋದು ಬಿಟ್ಟು ಏನೆಲ್ಲೋ ಹೋಗ್ತೀಯ ಏನೋ ಮಾಡ್ತೀಯ ಅಂತ ನನಗೆ ಆ ಗೀಳು ಸ್ವಲ್ಪ ಜಾಸ್ತಿ ಇತ್ತು ವಿಚಾರವಾದದ ಬೆನ್ನು ಹತ್ತುವ ಚಟ ನನಗೆ ಭಾಳ ಚಿಕ್ಕ ವಯಸ್ಸಲ್ಲೇ ಬೆಳೆದಿತ್ತು ತುಂಬ ಚಿಕ್ಕ ವಯಸ್ಸಲ್ಲೇ ನನಗೆ ವೈಚಾರಿಕತೆಯ ಅದಕ್ಕೇನು ತೇವಲು ಅಂತೀರ ಗೀಳು ಅಂತೀರ ಗೊತ್ತಿಲ್ಲ ನನಗೆ ಅದು ಹತ್ತಿತ್ತು ಹೀಗಾಗಿ ನನ್ನ ಎಜುಕೇಷನ್ಗೆ ತೊಂದರೆ ಆಯಿತು ಪಿ ಯು ಸಿ ನನಗೆ ಎಕ್ಸಾಮಿನೇಷನಿಗೆ ಕೂತ್ಕೋಳೋಕ್ಕಾಗಲಿಲ್ಲ ಅಟೆಂಡೆನ್ಸ್ ಶಾರ್ಟೇಜ್ ಬಂತು ನನ್ನ ಈ ವ್ಯಾಮೋಹದಿಂದ ಎಕ್ಸ್ಟ್ರಾ ಕರಿಕ್ಯುಲಮ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಂದ ನನಗೆ ವ್ಯಾಮೋಹ ಆ ವ್ಯಾಮೋಹದಿಂದ ನನಗೆ ಎಕ್ಸಾಮಿನೇಷನಲ್ಲಿ ಬೇಕಾದ ಅಟೆಂಡೆನ್ಸ್ ಸಿಗ್ಲಿಲ್ಲ ಎಕ್ಸಾಮಿಗೆ ಕುಂಡಿಸ್ಲಿಲ್ಲ ಸೊ ಪಿ ಯು ಸಿ ಒಂದು ಒಂದು ವರ್ಷದ ಪಿ ಯು ಸಿ ನಮ್ಮದು ಸಾವಿರದ ಒಂಬೈನೂರ ಐವತ್ತೇಳು ಎಸ್ ಎಲ್ ಸಿ ಐವತ್ತೆಂಟರಲ್ಲಿ ಪಿ ಸಿ ಮಾಡಬೇಕಾಗಿತ್ತು ಆದರೆ ನಾನು ಮಾಡಿದ್ದೆ ಅರವತ್ತೊಂದರಲ್ಲಿ ಅಲ್ಲಿವರೆಗೂ ಬ್ಯಾಕ್ ಟು ವಿಲೇಜ್ ವ್ಯವಸಾಯ ಉಪನ್ಯಾಸ ಉಪ್ ಮಾ ಅದು ಕೇಳೋದು ನಾಟಕಗಳು ನಡೀತಾ ಇದ್ರೆ ನಾಟಕ ನೋಡೋಕೆ ಹೋಗೋದು ಹಳ್ಳಿ ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು ದನ ಕರ ಹಾಕೋದು ಗಿಡ ಮರ ಬೆಳೆಸೋದು ಈ ಎಲ್ಲ ಕೆಲಸದಲ್ಲಿ ತೊಡ್ಕೊಂಡೆ ಅದನ್ನು ಶ್ರದ್ಧೆಯಿಂದಲೇ ಮಾಡಿದ್ದೆ ಆಗ ಆದರೆ ಏನೂ ಆಗ್ತಾನೆ ನನ್ನ ತಮ್ಮ ಏನೋ ಆಗ್ತಾನೆ ಅಂತ ನಮ್ಮ ಅಣ್ಣ ಬಯಸಿದ್ದು ನಮ್ಮ ಅಣ್ಣ ಜೊತೆ ಮಾತಾಡ್ತಾ ನಾನು ಮಲಗಿದ್ದೆ ಮಾತಾಡ್ತಾ ನಾವು ರಾತ್ರಿಯೇ ಹಗಲು ಒಂದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋರು ನಾನು ಮೂವತ್ತೈದು ನಂಬರ್ ಬರೋದು ಕಷ್ಟ ಏನನ್ನೂ ಮಾಡಿದೆ ಇವನು ಮೇಲಕ್ಕೆ ಬರ್ತಾಯಿದ್ದಾನೆ ಬುದ್ಧು ಅಂತ ನನ್ನ ತಮ್ಮ ಡೆಪ್ಟಿ ಕಮಿಷನರ್ ಆಗ್ತಾನೆ ಅಥವಾ ಯಾವ್ದಾದ್ರು ಕಾಲೇಜಲ್ಲಿ ಪ್ರೊಫೆಸರ್ ಆಗ್ತಾನೆ ಎನ್ನುವ ಆಸೆ ಇತ್ತು ಈಗ ನೋಡಿರಿ ಹಾಳಾಗೋದಾ ಅಂತ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡು ಇಬ್ಬರು ನೊಂದ್ಕೋತಾ ಇದ್ರು ಅದು ನನ್ನ ಕಿವಿಗೆ ಬಿತ್ತು ಆವತ್ತು ನಾನು ತೀರ್ಮಾನ ಮಾಡಿದೆ ನಾನು ಓದಲೇಬೇಕು ಕಾಲೇಜಲ್ಲಿ ಆಗಲೇಬೇಕು ಅಂತ ಅದಕ್ಕೆ ಅದೊಂದು ಬಹಳ ಮುಖ್ಯವಾದ ಕಾರಣ ಇನ್ನೊಂದು ತಮಾಷೆ ಕಾರಣ ಇದೆ ಈ ನಾವು ಆರು ಉಡಿದ್ರೆ ಆರು ಅಂದರೆ ಗೊತ್ತಾಗತ್ತಲ್ಲ ಈ ಹೊಲ ಉಳಬೇಕಾದ್ರೆ ನೇಗಿಲಿನ ಕಟ್ಟೋದಿದೆ ಆ ನೆಗಲು ಆರು ಆರರಿಂದ ಎಂಟು ನೇಗಿಲಿನ ಕಟ್ಟಿ ಉಳಿತಾಯಿದ್ದೆವು ಮುಂದಿನ ಸಾಲಿನಲ್ಲಿ ಮನೆ ಮಗ ನಾನು ಅದನ್ನು ಪಡಿತಾಯಿದ್ದೆ ನಮ್ಮಣ್ಣ ನಮ್ಮ ಅತಿಗೆಯನ್ನು ಕರ್ಕೊಂಡು ಆ ರಸ್ತೆಯಲ್ಲಿ ಬರ್ತಾಯಿದ್ರು ಅವರು ಬಿ ಎಸ್ ಸಿ ಜಿ ಮಾಡ್ಕೊಂಡು ಕೆಲಸದಲ್ಲಿದ್ದರು ಬರ್ತಾ ಇದ್ದರು ಅವರು ನಮ್ಮ ಜೊತೆಲಿದ್ದವನು ಒಬ್ಬ ನನ್ನ ವಯಸ್ಸಿನ ಆಳು ಮಗ ನಮ್ಮನೇ ಕೆಲಸ ಮಾಡ್ಕೊಂಡಿದ್ದವನು ತಮಾಷೆ ಹೇಳ್ದ ಇದು ಐತೆ ನೋಡು ಹಣೆ ಯಾರು ಆಕೆ ಕರ್ಕೊಂಡು ಹೆಂಗೆ ಬರ್ತಾ ಇದ್ದಾರೆ ಇದು ಆಗಿದ್ದರೆ ಹಂಗೆ ಮದುವೆ ಮಾಡ್ಕೊಂಡು ಆರಾಮಾಗಿರ್ಬೋದಾಗಿತ್ತು ಬಂದ್ಬಿಡ್ತಿಲ್ಲ ಒಳ ಉಳೋಕ್ಕೆ ಅಂತ ತಮಾಷೆ ಮಾಡ್ದೆ ಮನೆಯಲ್ಲಿ ನನ್ನ ತಂಗಿಗೆ ಗಂಡು ಹುಡುಕ್ತಾ ಇದ್ರು ಹೆಂಗಸುಗಳ ಭಾಳ ಒಳ್ಳೆಯ ಸಮ ನಮ್ಮಪ್ಪ ತುಂಬ ಒಳ್ಳೆಯ ಒಂದು ಫ್ಯಾಮಿಲಿಯನ್ನು ಹುಡುಕಿದ್ರು ಆ ಹುಡುಗನಿಗೆ ಏನಿದೆ ಎಜುಕೇಷನ್ ಎಸ್ ಎಲ್ ಸಿ ದೊಡ್ಡ ಜಮೀನ್ದಾರ ಬೇಕಾದಷ್ಟು ಆಸ್ತಿ ಆವಾಗ ಮನೇಲಿ ಕೂತು ಹೆಂಗಸುಗಳೆಲ್ಲ ಮಾತಾಡ್ತಿದ್ರು ಎಷ್ಟು ಆಸ್ತಿ ಇದ್ರೆ ಏನಂತೆ ಯಾವ ಬೇಕಾದ್ರೂ ಕಳೆದು ಹಾಕ್ಬೋದು ವಿದ್ಯೆ ಬೇಕೋ ಎಸ್ ಎಲ್ ಸಿ ಮಾಡಿರೋನಿಗೆ ನಾವು ಕೊಡೋಲ್ಲ ಅಂತ ಅವರೆಲ್ಲ ತೀರ್ಮಾನ ಮಾಡಿದರು ಅದೊಂದು ಕಾರಣ ಆಯಿತು ನನಗೆ ನನಗೆ ಒಬ್ಬ ವಿದ್ಯಾವಂತ ಹೆಂಡತಿ ಬೇಕು ಅನ್ನೋದಾದರೆ ನಾನು ವಿದ್ಯಾವಂತ ಆಗಬೇಕು ಇಲ್ದಿದ್ರೆ ನಡೆಯಲ್ಲ ಅಂತ ಹೀಗಾಗಿ ನಾನು ಮನೆ ಬಿಟ್ಟು ಹೊರಟೋದೆ ಮೂರು ವರ್ಷಗಳ ಕಾಲ ನನಗೆ ಸಂಪರ್ಕ ಇರಲಿಲ್ಲ ಅಂದರೆ ಮನೆ ಸಂಪರ್ಕ ಅಲ್ಲ ನಾನು ಮೂರು ವರ್ಷಗಳ ವಿದ್ಯಾಭ್ಯಾಸ ಬಿಟ್ಬಿಟ್ಟಿದ್ದೆನಲ್ಲ ಎಸ್ ಎಲ್ ಸಿ ಆದಮೇಲೆ ಇಲ್ಲವೇ ಇಲ್ಲ ಎಜುಕೇಷನ್ನು ಹೀಗಾಗಿ ನಾನು ಒಳಗೆ ಕರೆಸ್ಪಾಂಡೆನ್ಸ್ ನಡೆಸಿ ನನ್ನ ಸ್ನೇಹಿತ ಒಬ್ಬ ಇದ್ದ ಮೈಸೂರಲ್ಲಿದ್ದ ಅವನ ಜೊತೆ ಕರೆಸ್ಪಾಂಡೆನ್ಸ್ ಪೋಸ್ಟಲ್ ಇದರಲ್ಲಿ ನಡೆಸಿ ನೀನು ಬಾ ನೀನು ಬಂದುಬಿಡು ಮುಂದಿನ ನಾನು ನೋಡ್ಕೋತೀನಿ ವಿದ್ಯಾಭ್ಯಾಸನಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಅವನು ಸಪೋರ್ಟ್ ಮಾಡ್ದ ಅಲ್ಲ ಒಂದು ನೈತಿಕವಾದ ಬೆಂಬಲ ಕೊಟ್ಟ ನಾನು ಪೋಸ್ಟಲ್ ಕರೆಸ್ಪಾಂಡೆನ್ಸನ್ನು ನಮ್ಮಮ್ಮ ಹಳ್ಳಿ ಪೋಸ್ಟ್ ಆಫೀಸ್ ತಾನೆ ರಾಘವಯ್ಯ ಅಂತ ಒಬ್ಬರು ನಮ್ಮ ತಾವರೆಕೆರೆ ಅಂತ ಊರು ಆರಾಗ್ಯ ಅಂತ ಪೋಸ್ಟ್ ಮ್ಯಾನ್ ಇದ್ದರು ಆ ಪೋಸ್ಟ್ ಮ್ಯಾನ್ ಹತ್ರ ನಮ್ಮಮ್ಮ ನನಗೆ ಬರೋ ಕಾಗದಗಳನ್ನೆಲ್ಲ ಒಡೆಸಿ ಓದಿಸಿ ಅಂಟಾಕಿ ಕೊಡು ಯಾ ಅಷ್ಟು ನಾನು ಹೆಸರು ಮಾಡಿದ್ನಲ್ಲ ದೂರ್ತ ಅಂತ ಕೆಟ್ಟ ಮನುಷ್ಯ ಅಂತ ಓದಲ್ಲ ದಲ್ಲ ಓದಲ್ಲ ಇವನು ಹಾಗಾಗಿ ನಾನು ಒಂದು ದಿವಸ ಐ ಟುಕ್ ಎ ಡಿಸಿಷನ್ ಟು ಗೋ ಅವೇ ಫ್ರಮ್ ಮೈ ಹೌಸ್ ಮನೆಯಿಂದ ಹೊರಟೆ ನಾಲ್ಕೂವರೆ ರೂಪಾಯಿ ಒಂದು ಅಂಗಡಿನಲ್ಲಿ ಸಾಲ ಮಾಡಿದೆ ಇಲ್ಲಿ ಕೃಷ್ಣಪ್ಪನ ಅಂಗಡಿ ಅಂತಿದ್ದೆ ಅವ್ರು ತಮ್ಮ ದೇವರಾಜ ಅಂತ ಅವನತ್ರ ಹೋಗಿ ನಾಲ್ಕೂವರೆ ಯಾಕೆಂದರೆ ಮೈಸೂರಿಗೆ ಮೂರು ರೂಪಾಯಿ ಚಾರ್ಜ್ ಇತ್ತು ನಾಲ್ಕೂವರೆ ರೂಪಾಯಿ ಅದನ್ನು ಕೇಳಿದೆ ಐದು ರೂಪಾಯಿ ಕೊಡೆಯ ಅಂತ ಕೇಳಿದೆ ಅವನು ಇಲ್ಲ ನಮ್ಮ ಮಣ್ಣಿಲ್ಲ ನಾನು ಇರೋದು ಇರೋದಿಷ್ಟೇ ಅಂತ ನಾಲ್ಕೂವರೆ ಕೊಟ್ಟ ಅದನ್ನು ತಗೊಂಡು ಸೈಡ್ ಬ್ಯಾಗು ಆಗ ಸ್ಪೆಷಾಲಿಟಿ ಸಾಹಿತಿಗಳಿಗೆ ಬ್ಯಾಗು ಒಂದು ಜುಬ್ಬ ಒಂದು ಪೈಜಾಮ ಹಾಕ್ಕೊಂಡು ನಾಲ್ಕೂವರೆ ರೂಪಾಯಿ ಇಟ್ಕೊಂಡು ಹೋದೆ ಮೂರು ರೂಪಾಯಿ ಕೊಟ್ಟು ಮೈಸೂರಿಗೆ ಹೋದೆ ಮೈಸೂರಲ್ಲಿ ಒಂದು ರಾತ್ರಿ ಪೂರ್ತಿ ಆ ಟೌನ್ ಹಾಲ್ ಏರಿಯಾದಲ್ಲಿ ಮಲಗಿದ್ದು ಆ ಬೆಳಗ್ಗೆ ಹುಡುಕೊಂಡು ಹೋದೆ ಆಮೇಲೆ ಸೆಂಟ್ ಫಿಲೋಮಿನಸ್ ಕಾಲೇಜು ಸೆಂಟ್ ಜಾನ್ ಅಲ್ಲ ಸೆಂಟ್ ಫಿಲೋಮಿನಸ್ ಕಾಲೇಜಿಗೆ ಸೇರಿಕೊಂಡೆ ಅಲ್ಲಿ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ದುಂಡಾಗಿ ನಾನು ತುಂಬ ಬುದ್ಧಿವಂತ ಅಂತ ಹೇಳಿದ್ನಲ್ಲ ದುಂಡಾಗಿ ಅಕ್ಷರಗಳು ಬರೀತಿದ್ದೆ ಅವರು ನನ್ನ ಫೀಸ್ ಮಾ ಮನ್ನಾ ಮಾಡಿದ್ರು ಹ್ಯಾಂಡ್ ರೈಟಿಂಗ್ ಹಾಂ ಹೌದು ಹ್ಯಾಂಡ್ ರೈಟಿಂಗ್ ಇದರಿಂದ ಆಮೇಲೆ ನನಗೆ ಆಶ್ರಯ ಕೊಟ್ಟಿದ್ದಂಥ ಒಬ್ಬ ಹುಡುಗ ಮತ್ತು ಇನ್ನೊಬ್ಬ ಲಾಯರು ಅವರಿಬ್ಬರಿಗೂ ನೋಡೋಣ ಅಡುಗೆ ಮಾಡಿ ನಾನು ರೂಮ್ ಬಾಡಿಗೆ ಇಲ್ಲ ಹೀಗಾಗಿ ಒಂದು ವರ್ಷ ಕಳೆದೆ ಒಂದು ವರ್ಷದೊಳಗೆ ಸೆಂಟ್ ಫಿಲೋಮರ್ಸ್ ಕಾಲೇಜಲ್ಲಿ ಒಂದು ಅಭ್ಯಾಸ ಏನಿತ್ತು ಅಂದರೆ ನಮ್ಮ ಎಂಥ ರಿಪೋರ್ಟ್ ಅಂತ ಹೇಳ್ತೀರಿ ಪ್ರೋಗ್ರೆಸ್ ರಿಪೋರ್ಟ್ ಆ ಪ್ರೋಗ್ರೆಸ್ ರಿಪೋರ್ಟನ್ನು ನಮ್ಮ ಮನೆಗೆ ಕಳ್ಸೋಕ್ಕೆ ಶುರು ಮಾಡಿರು ಮೊನ್ನೆ ಅವ್ರಿಗೆ ಹೋಗಿ ಇನ್ ಅಂತ ನಾನು ಇಲ್ಲಿ ಹಠಮಡಿ ಹೋಗಿದ್ದೆ ಹೋಗಿ ಕೂಡುದು ಅಂತ ನಮ್ಮ ಅಪ್ಪ ಹೇಳಿದಾಗ ಈ ಮನೆಗೆ ಬರ್ತೀನಿ ವಿದ್ಯಾವಂತಾಗಿ ಬರ್ತೀನಿ ಹಾಗೆ ಬರೋದಿಲ್ಲ ಅಂತ ಹೇಳಿದ್ದೆ ಅವರಿಗೆಲ್ಲ ಸಂತೋಷ ಆಗಿ ಆಮೇಲೆ ಅಪ್ಪನಿಗೆ ಕಾಣದಂಗೆ ಅಮ್ಮ ಅಮ್ಮನಿಗೆ ಕಾಣದಂಗೆ ಈ ಅಕ್ಕ ಇವರೆಲ್ಲ ಒಂದಷ್ಟು ದುಡ್ಡು ಕಲಿಸೋಕ್ಕೆ ಶುರು ಮಾಡಿದ್ರು ಸೆಂಟ್ ಫಿಲೊಮೆನ್ಸ್ ಕಾಲೇಜಿಂದ ಮೈಸೂರಿಗೆ ತುಮಕೂರಿಗೆ ನಾನು ಡಿಗ್ರಿಗೆ ಬಂದೆ ಯಾಕೆಂದರೆ ಅಲ್ಲಿ ಗೋಪಾಲಕೃಷ್ಣಡಿಗರು ನನ್ನ ಮೇಸ್ಟ್ರು ಮೈಸೂರಲ್ಲಿ ಸೆಂಟ್ ಫಿಲಮೆನ್ಸ್ ಕಾಲೇಜಲ್ಲಿ ಗೋಪಾಲಕೃಷ್ಣ ನನ್ನ ಮೇಸ್ಟ್ರು ಅವರು ಯಾವುದೋ ಒಂದು ಈ ಕಾಂಪೊಸಿಷನ್ ಕ್ಲಾಸಲ್ಲಿ ನನ್ನ ಪ್ರತಿಭೆಯನ್ನು ಗುಡ್ಸಿಸಿ ಹೇಳಿದರು ಡೋಂಟ್ ಗೆಟ್ ಇನ್ ಟು ಪ್ರೈವೇಟ್ ಕಾಲೇಜಸ್ ಗ್ರಾಫ್ಟ್ ಇಲ್ಲಿ ಸ್ಪೂನ್ ಫೀಡಿಂಗು ಸೆಂಟ್ ಫಿಲಮೆನ್ಸ್ ಕಾಲೇಜ್ನಲ್ಲಿ ಪ್ರತಿಯೊಂದನ್ನು ಸ್ಪೂನ್ ಫೀಡಿಂಗು ಗೌರ್ಮೆಂಟ್ ಕಾಲೇಜ್ ಸೇರ್ಕೋ ನೀನೇ ಓದ್ಕೋಬೇಕು ನೀನೇ ದೊಡ್ಡ ಮಂಟ್ ಹಾಕಬೇಕು ಗೌರ್ಮೆಂಟ್ ಕಾಲೇಜ್ ಸೇರಿದ್ರೆ ದೊಡ್ಡ ಮಂಟ್ ಆಗ್ತೀಯಾ ಅಂತ ಹೇಳಿರೋ ಅವ್ರ ಮಾತನ್ನು ಕೇಳಿ ನಾನು ತುಮಕೂರಿಗೆ ಬಂದು ತುಮಕೂರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಡಿಗ್ರಿ ಮಾಡಿ ಮತ್ತೆ ಮೈಸೂರಿಗೆ ನಾನು ಎಮ್ ಎ ಮಾಡಲಿಕ್ಕೆ ಹೋದೆ ಇದು ನನ್ನ ವಿದ್ಯಾಭ್ಯಾಸದ ಹಿಂದಿನ ಕತೆ ಮಾನಸಿಕ ಅಂಗೋತ್ರಿಗೆ ಹೋದಾಗ ನಾವು ಸೇರಿಕೊಂಡಿದ್ದು ಇಂಗ್ಲೀಷ್ ಡಿಪಾರ್ಟ್ಮೆಂಟು ಇದು ಕುಗ್ರಾಮ ದೊಂಡಿಗೆರೆ ಗ್ರಾಮ ಇಂಗ್ಲೀಷು ಸ್ವಲ್ಪ ಪ್ರಾಬ್ಲಮ್ಮು ನಾನು ಇಂಗ್ಲೀಷ್ ಪ್ರೊಫೆಸರೇ ಆಗಬೇಕು ಯಾಕೆ ಅಂತಂದರೆ ಕನ್ನಡ ಸಾಹಿತ್ಯದಲ್ಲಿ ಅಷ್ಟೊತ್ತಿಗೆ ಸಾಕಷ್ಟು ಕೆಲಸ ಮಾಡಿದ್ದೆ ನಾನು ಕೆಲಸ ಮಾಡಿದ್ದರೆ ಓದಿದ್ದೆ ಓದ್ಕೊಂಡಿದ್ದೆ ಸಾಹಿತ್ಯವನ್ನು ನಾನು ಭಾಳ ಚೆನ್ನಾಗಿ ಓದ್ತಿದ್ದೆ ಓದ್ಕೊಂಡಿದ್ದಾದ್ರಿಂದ ಪ್ರಪಂಚದ ಸಾಹಿತ್ಯ ಗೊತ್ತಾಗಬೇಕಾದ್ರೆ ಇಂಗ್ಲೀಷ್ ಮುಖಾಂತರ ಮಾತ್ರ ಸಾಧ್ಯ ಅಂತ ಗೊತ್ತಾಗಿ ಕನ್ನಡದಲ್ಲಿ ನಾನು ಏನು ಬೇಕಾದ್ರೂ ಸಾಧನೆ ಮಾಡ್ತೀನಿ ಇಂಗ್ಲೀಷಿನ ಮುಖಾಂತರವಾಗಿ ಜಗತ್ತಿನ ಸಾಹಿತ್ಯದ ಪರಿಚಯ ಆಗಬೇಕು ನನಗೆ ಅಂಥೇಳಿ ಇಂಗ್ಲೀಷನ್ನೇ ಹಠ ಮಾಡಿದೆ ಅಲ್ಲಿ ಹೋಗಿ ಕಾಲೇಜಿಗೆ ಸೇರಿಕೊಂಡ್ರೆ ನಮ್ಮ ಜೊತೆಲಿದ್ದಂಥ ಹೆಣ್ಮಕ್ಳು ಇಂಗ್ಲೀಷ್ನಲ್ಲಿ ನೋಗೋರು ಬಳಸ್ತಾ ಇದ್ದಂಥ ಇ ಡಿ ಎಮ್ಗಳು ನಮ್ಗೆ ಅರ್ಥ ಆಗ್ತಿರಲಿಲ್ಲ ಇಂಗ್ಲೀಷ್ ಅರ್ಥ ಆಗೋದು ಅವ್ರಿಗೆ ಫುಡಪ್ ವಿತ್ ದ ಲೈಬ್ರರಿ ಅಂತ ಕೇಳೋರು ಫೆಡಪ್ ಅಂದರೆ ನಮಗೆ ಅರ್ಥ ಇಲ್ಲ ಏ ಬೇಜಾರು ಅಂತ ಅರ್ಥ ಆಗಿದ್ದು ನನಗೆ ಎಮ್ ಎ ಮುಗಿದ ಮೇಲೆ ಹೀಗಾಗಿ ಒಂದಷ್ಟು ಗೊಂದಲಗಳಿದ್ದು ನಮಗೆ ಬಟ್ ನನಗೊಂದು ಗುಣ ಇತ್ತು ಅಂದರೆ ಏನನ್ನಾದರೂ ಸರಿ ಅರ್ಧ ಗಂಟೆ ಒಂದು ಗಂಟೆ ಪ್ರಯತ್ನ ಪಟ್ಟರೆ ಅದನ್ನು ನಾನು ಉಳಿಸ್ಕೊಬಿಡ್ತೀನಿ ಹೊಲಿಸ್ಕೊಂಡು ಬಲ್ಲೆ ಅದರಲ್ಲಿ ಪಾಂಡಿತ್ಯವನ್ನು ಪಡ್ಕೋಬಲ್ಲೆ ಅಥವಾ ಅಭ್ಯಾಸ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ ಹೀಗಾಗಿ ನನ್ನ ಎಲ್ಲ ಗೆಳೆಯರಿಗಿಂತಲೂ ಇವತ್ತು ಲೋಹಿತ ಆಶ್ವ ಅಂತಂದರೆ ಒಂದು ಹೆಸರಾಗಿ ಅವರಿಗೆಲ್ಲ ಆಶ್ಚರ್ಯ ಆಗುತ್ತೆ ಇರೋರಿಗೆ ಸೊ ಮೇಸ್ಟ್ರು ಅನುಭವಗಳು ಅಯ್ಯೋ ಅದು ಸಾಗರ ಅಧ್ಯಾಪಕ ಅಧ್ಯಾಪನೆ ಆಗಿ ನನಗೆ ಅಂದರೆ ನಮಗೆ ನಂದು ಎಮ್ ಎ ಮುಗಿದ ಮೇಲೆ ಇಪ್ಪತ್ತೊಂದು ಜನ ಮೇಸ್ಟ್ರು ಬೇಕಾಗಿತ್ತು ಡಿಗ್ರಿ ಮಾಡಿದ್ದವರು ಎಮ್ ಎ ಮಾಡಿದ್ದವರು ಹತ್ತೊಂಬತ್ತು ಜನ ಎಲ್ಲ ಸೆಲೆಕ್ಟು ಎಲ್ಲ ಸೆಲೆಕ್ಟು ನೋ ಕಾಂಪಿಟೇಷನ್ ಕಾಂಪಿಟೇಷನ್ನೇ ಇಲ್ಲ ತುಮಕೂರಿಗೆ ನನಗೆ ತು ತುಮಕೂರ್ಗೆ ಚಿತ್ರದುರ್ಗಕ್ಕೆ ಅಪಾಯಿಂಟ್ಮೆಂಟ್ ಸಿಕ್ತು ಗೌರ್ಮೆಂಟ್ ಗೌರ್ಮೆಂಟು ಅಲ್ಲಿಗೆ ಹೋದೆ ಅದು ಏನು ಎಂಥ ಕ್ಯಾಂಡಿಡೇಟ್ ಅದು ಟೆಂಪ್ರರಿ ಕ್ಯಾಂಡಿಡೇಟ್ ಅದಕ್ಕೆ ಅದು ಏನೋ ಒಂದು ಪದೀಗೆ ಎಲೆಕ್ಟ್ ಮಾಡಿಬಿಟ್ಟೆ ಅದು ಪ್ರೊಫೆಷನರಿ ಪೀರಿಯಡ್ಡೆ ಪಾರ್ಟ್ ಟೈಮ್ ಅರೆ ಅರೆಕಾಲಿಕ ಪಾರ್ಟ್ ಟೈಮ್ ಲೆಕ್ಚರರ್ ಥರ ಸಿಕ್ತು ಅಲ್ಲಿಗೆ ಹೋದೆ ಟೆಂಪ್ರರಿ ಬೇಸಿಸ್ಸು ಕರೆಕ್ಟಾಗಿ ಒಂದು ತಿಂಗಳಿಗೆ ಅಲ್ಲಿ ಇನ್ಯಾರೋ ಒಬ್ಬ ಪಿ ಎ ಅಂತ ಕೆ ಪಿ ಎಸ್ಸಿನ ಕೆ ಪಿ ಎಸ್ ಸಿ ಎಲ್ಲ ಈಗೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನನಗೆ ಆಲ್ಮೋಸ್ಟ್ ಬಲವಂತವಾಗಿ ಬಿಟ್ಟಿದ್ದೀನಿ ಎಂಥ ಕ್ಯಾಂಡಿಡೇಟ್ ಅಂದರೆ ಪರ್ಮನೆಂಟ್ ಕ್ಯಾಂಡಿಡೇಟು ಪಿ ಎಸ್ ಸಿ ಕ್ಯಾಂಡಿಡೇಟ್ರು ಪಬ್ಲಿಕ್ ಸರ್ವಿಸ್ ಸೆಲೆಕ್ಟ್ ಸೆಲೆಕ್ಟಾಗಿ ಬಂದಿರ್ತಕ್ಕಂಥ ಒಬ್ಬ ಮನುಷ್ಯ ಬಂದ ಅವನು ಬಂದಮೇಲೆ ನಾನು ಜಾಗ ಬಿಡಲೇಬೇಕಾಗ್ಬಂತು ನಾನು ಟೆಂಪ್ರರಿ ಕ್ಯಾಂಡಿಡೇಟು ಸೊ ಮತ್ತೆ ಡೈರೆಕ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಜಯಲಕ್ಷ್ಮಣಿ ಅಂತ ಡೈರೆಕ್ಟ್ ಇದ್ದರು ಅವ್ರನ್ನ ಮಾತಾಡಿಸಿದೆ ಅವರು ತುಮಕೂರಿಗೆ ಹೋಗೋದಾದರೆ ಕಳಿಸ್ತೀನಿ ಅಂತಂದರು ನನಗೆ ಬೇಕಾಗಿದ್ದು ತುಮಕೂರೇ ನಮ್ಮೂರು ತುಮಕೂರು ಅಂದರೆ ನಮ್ಮ ನೇಟಿವ್ ಟೌನ್ ಸೊ ಅಲ್ಲಿಗೆ ಬಂದು ಸೇರಿಕೊಂಡೆ ಅದು ಜರ್ನಿ ಕಂಟಿನ್ಯೂ ಆಗ್ತಾ ಬಂತು ಆಮೇಲೆ ಎಕ್ಸಾಕ್ಟ್ಲಿ ಟೂ ಇಯರ್ಸ್ ಆದಮೇಲೆ ನಾನು ಕನ್ಫರ್ಮೇಷನ್ ಆಯಿತು ನಾನು ಬಿ ಎಸ್ ಸಿ ಆಯಿತು ಪಕ್ಕಾ ಪರ್ಮನೆಂಟ್ ಆಯಿತು ಅಲ್ಲೊಂದು ಎಂಟತ್ತು ವರ್ಷ ಇದ್ದೆ ಆಮೇಲೆ ಮತ್ತೆ ಚಿತ್ರದುರ್ಗಕ್ಕೆ ಹೋದೆ ಈಗ ಎಲ್ಲೆಲ್ಲಿ ಕೆಲಸ ಮಾಡಿದೆ ಅಂತೇಳಿ ಅದು ಬೆಂಗಳೂರಿಗೆ ಬಂದೆ ಬೆಂಗ್ಳೂರೊಂದು ವರ್ಷ ದಿವಸ ಕೆಲಸ ಮಾಡಿದೆ ಕೊನೆಗೆ ಮೂವತ್ತು ವಯಸ್ಸಿನಲ್ಲಿ ಮೂವತ್ತನೇ ವಯಸ್ಸಲ್ಲಿ ಅಂತಂದರೆ ಮೂವತ್ತು ವರ್ಷ ಸರ್ವಿಸ್ ಆದಾಗ ಮೂರು ವರ್ಷಗಳ ಕಾಲ ಪ್ರಿನ್ಸಿಪಾಲಾಗಿ ಕೆ ಆರ್ಪುರಮ್ಮ ಕಾಲೇಜಲ್ಲಿ ಇದ್ದು ರಿಟೈರ್ ಎರಡು ಸಾವಿರದಲ್ಲಿ ರಿಟೈರ್ ಆಗಿ ಇಲ್ಲಿ ಬರ್ತದೆ ಮೇಸ್ಟ್ರು ಆಗೋದು ಬಹಳ ಒಂದು ರೀತಿ ಪುಣ್ಯದ ಕೆಲಸ ನನ್ನ ಪ್ರಚಾರ ಯಾಕಂದರೆ ಎಲ್ಲ ಶಿಷ್ಯ ಅಂತಾರೆ ನೀವು ಮರೆಯಲಾರದ ಕೆಲವು ಪುಣ್ಯ ಪಾಪ ಅದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಆದರೆ ಒಂದು ಅದ್ಭುತವಾದ ವೃತ್ತಿ ಯಾಕೆಂದರೆ ವಿ ಡೀಲ್ ವಿತ್ ಹ್ಯೂಮನ್ ಬಾಂಬ್ಸ್ ಮಕ್ಕಳಿದ್ದಾವಲ್ಲ ಸ್ಟೂಡೆಂಟ್ಸ್ ಇರ್ತಾರಲ್ಲ ಒಬ್ಬೊಬ್ಬನೂ ಒಂದು ಅದ್ಭುತವಾದ ವ್ಯಕ್ತಿ ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ನೀವು ಕೆದಕಿಬಿಟ್ರೆ ನೀವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ನಾನು ಮೇಷ್ಟ್ರಾಗಿ ಬೆಳೆದಿರೋದು ನಾನು ಕಲ್ತಿದ್ದು ಮೇಸ್ಟ್ ಆದಮೇಲೆ ಇನ್ನೂ ಹೆಚ್ಚು ಕಲ್ತದ್ದು ರಿಟೈರ್ ಆದ ಮೇಲೆ ಅದು ಯಾಕೆಂತಂದರೆ ಪ್ರತಿ ದಿವಸ ಮೂರು ಗಂಟೆಗಳ ಕಾಲ ಎರಡು ಗಂಟೆ ಮೂರು ಗಂಟೆಗಳ ಕಾಲ ನೀವು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರ್ತಕ್ಕಂಥ ಗೊಂದಲಗಳನ್ನ ಪರಿಹರಿಸುವಂತಹ ಕೆಲಸದಲ್ಲಿ ತೊಡಗ್ತೀರಿ ಅದಕ್ಕೆ ಅವರಿಗಿಂತಲೂ ಹೆಚ್ಚು ಜ್ಞಾನ ಇರಬೇಕು ನಿಮಗೆ ಸಂಪಾದನೆ ಮಾಡಬೇಕು ಎ ಟೀಚರ್ ಈಸ್ ನಾಟ್ ಎ ಟೀಚರ್ ಇಫ್ ಇ ಥಿಂಗ್ಸ್ ದಟ್ ಈಸ್ ಎ ಟೀಚರ್ ಯಾಕಂದರೆ ಎ ಟೀಚರ್ ಮಸ್ಟ್ ಆಲ್ವೇಸ್ ಬಿ ಎ ಸ್ಟೂಡೆಂಟ್ ನೋಡಿ ನೀವು ಬೆಂಗಳೂರಿಗೆ ಹೋಗ ಬಂದಿದ್ದೀರಿ ಇಲ್ಲಿ ನಾನು ನಿಮ್ಮನ್ನು ಬೆಂಗಳೂರಿ ದಾರಿ ಯಾವುದು ಅಂತ ಕೇಳಿದ್ರೆ ನೀವು ಬಂದಿರೋದ್ರಿಂದ ನಿಮಗೆ ಗೊತ್ತಿದೆ ನಿಮಗೆ ಆ ಅನುಭವ ಇಲ್ಲದೆ ಹೋದರೆ ನೀವು ತಿಳ್ಕೊಬೇಕೆಲ್ಲಾದರೂ ಇವತ್ತಿನ ದಿವಸ ಈಗಂತೂ ಇನ್ನೂ ಕಷ್ಟ ಮಕ್ಕಳಿಗೆ ಮೊಬೈಲಿಂದ ಅವಂತೂ ಏನೇನು ಇದಾವಲ್ಲ ಯೂಟ್ಯೂಬು ವಾಟ್ಸಪ್ಪು ಎಕ್ಸೆಟ್ರಾ ಎಕ್ಸೆಟ್ರಾ ಮಾದ ಮಾರ್ಗಗಳಿಂದ ಟೆಲಿವಿಷನ್ಗಳಿಂದ ಬೇಕಾದಷ್ಟು ಜ್ಞಾನ ಮೇಷ್ಟ್ರಗಳ ಅವಶ್ಯಕತೆ ಇಲ್ಲ ಈಗ ಮೇಷ್ಟ್ರು ನಿಜವಾದ ಮಾರ್ಗದರ್ಶಕ ಆಗಬೇಕಾಗಿದೆ ಈಗ ಸುಮ್ಮ ಮಾರ್ಗವನ್ನು ತೋರಿಸ್ಕೊಡ್ಬೇಕು ಸರ್ವಜ್ಞ ಒಂದು ಅದ್ಭುತವಾದ ವಚನ ಹೇಳ್ತಾನೆ ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು ತಂದೆ ಹೇಳುವನು ಬಹುಬುದ್ಧಿ ಗುರುವಿಂದ ಬಂಧನ ಬಯಲು ಸರ್ವಜ್ಞ ಅಂತ ಎಲ್ಲ ಬಂಧನಗಳಿಂದ ನಿಮಗೆ ಬಿಡುಗಡೆ ಸಿಗೋದು ಗುರುವಿನಿಂದ ಆ ಸ್ಥಾನದಲ್ಲಿ ಇರ್ತಕ್ಕಂಥ ಮನುಷ್ಯನಿಗೆ ಈ ಪರಿಜ್ಞಾನ ಇರಬೇಕು ನಾನು ವ್ಯಕ್ತಿತ್ವವನ್ನು ರೂಪಿಸುವ ಒಬ್ಬ ಕುಶಲಕರ್ಮಿ ಅನ್ನೋ ಜವಾಬ್ದಾರಿ ಇರಬೇಕು ನಮ್ಮ ಪುಣ್ಯಕ್ಕೆ ನಮಗೆ ಹೇಳ್ಕೊಟ್ಟು ಮೇಷ್ಟ್ರುಗಳು ಅಥವಾ ನಮಗಿದ್ದಂಥ ನಮ್ಮ ಮೇಷ್ಟ್ರುಗಳು ನಮಗೆ ಪಠ ಮಾಡ್ತಿದ್ದರಿಂದ ಅರೆ ನಾನು ತುಂಬಿಕೊಂಡೆ ಯಾಕೆಂದರೆ ಈ ಮೇಷ್ಟ್ರಿಗೆ ಏನು ಪ್ರಯೋಜನ ಅಲ್ಲ ರೀ ಅಂತ ಅನಿಸಿರೋದು ನನಗೆ ನಾನು ಅದಾಗಬಾರ್ದು ಅಂತ ಅನ್ಸೋಕ್ಕೆ ಶುರುವಾಯಿತು ಹೀಗಾಗಿ ನಾನು ಒಬ್ಬ ಇವತ್ತಿಗೂ ನನ್ನನ್ನು ತುಂಬ ಪ್ರೀತಿಸುವ ಮತ್ತು ಅಸಾಧ್ಯವಾಗಿ ದ್ವೇಷಿಸುವ ಎರಡು ವರ್ಗದ ಜನ ಇದ್ದಾರೆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ದ್ವೇಷದವ್ರು ಕಡಿಮೆ ಇದ್ದಾರೆ ಅವರು ಮಾಮೂಲಿ ಅವರೇನು ಮಾಡೋಕ್ಕಾಗಲ್ಲ ಅಂದರು ಆದರೆ ನನಗೆ ಇದುವರೆಗೂ ಅನಿಸುತ್ತೆ ರೀ ನೀವು ಒಳ್ಳೆ ಮೇಷ್ಟ್ರಲ್ಲ ಅಂತಲೋ ಒಳ್ಳೆ ನಟ ಅಲ್ಲ ಅಂತಲೋ ಒಳ್ಳೆ ಮನುಷ್ಯ ಅಂತಲೋ ಹೇಳೋ ಜನ ನನಗೇನು ಸಿಕ್ಕಿಲ್ಲ ಅಂತ ಒಂದು ದಿವಸ ಸಿಗ್ಬೋದಾ ಅಂತ ಕಾಯ್ತಾ ಇದ್ದೀನಿ ನಾನು ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ ಇವತ್ತಿನ ಯುವಕರು ದಾರಿ ತಪ್ಪಿದ್ದರೆ ಅದಕ್ಕೆ ಮೂಲ ಕಾರಣ ಮೇಷ್ಟ್ಟ್ರುಗಳು ಮತ್ತು ಪೋಷಕರು ಭರವಸೆ ಇಲ್ಲದ ಬದುಕು ಬದುಕೇ ಅಲ್ಲ ಬದುಕಿನ ಮೂಲ ಸೆಲೆ ಭರವಸೆ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ ನನಗೆ ಮೂವತ್ತು ಮೂರು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಆಗಿದೆ ಪಾಠ ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದ ಸಂತೋಷ ಇದೆ ಅಂಥ ದೊಡ್ಡ ಸಾಗರದಲ್ಲಿ ನೀವು ಕೇಳಿದರೆ ನಾನು ಎಷ್ಟು ಮರೆಯಲಾಗದ ನೆನಪುಗಳನ್ನ ಹೇಳ್ಬೋದು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ ಮೇಷ್ಟ್ರುಗಳು ಅದರಲ್ಲಿ ಕೆಲವರು ತುಂಬ ಬುದ್ಧಿವಂತರು ಇನ್ನು ಕೆಲವರು ಬರೀ ಹೊಟ್ಟೆಪಾಡಿನ ಮೇಷ್ಟ್ರುಗಳು ನಾನು ಪ್ರಿನ್ಸಿಪಾಲ್ ಆದಮೇಲೆ ಒಂದು ಪ್ರಿನ್ಸಿಪಾಲಾಗಿ ಸೇರಿಕೊಂಡ ದಿವಸ ಒಂದು ಮೀಟಿಂಗ್ ಕರೆದು ನಾನು ನನ್ನ ಜೊತೆಯ ಉಪ ಉಪನ್ಯಾಸಕರಿಗೆ ಹೇಳಿದ ಮಾತು ಏನು ಅಂದರೆ ನಾನು ಮೆಮೋ ಕೊಟ್ಟು ನಿಮ್ಮನ್ನು ಬೆದರ್ಸೋಕ್ಕೆ ಬಂದಿಲ್ಲ ನಿಮಗೆ ನೋಟಿಸ್ ಕೊಡೋದಿಲ್ಲ ನಿಮ್ಮ ಕೆಲಸ ನೀವು ಮಾಡಿ ಮಕ್ಕಳಿ ಪಠ ಹೇಳೋಕೆ ಬಂದಿದ್ದೀರಿ ಪಾಠ ಹೇಳೋ ಕೆಲಸ ನೀವು ಮಾಡಿ ನಿಮಗೆ ಅಷ್ಟು ಸ್ವಾತಂತ್ರ್ಯ ಇದೆ ಯಾವಾಗಾದರೂ ಬನ್ನಿ ಯಾವಾಗಾದರೂ ಹೋಗಿ ಟೈಮ್ ಲಿಮಿಟ್ ಇಲ್ಲ ಈ ಥರ ಯಾವುದೋ ಬೌಂಡ್ರಿಗಳನ್ನ ಹಾಕದೆ ಅವರಿಗೆ ಹೇಳ್ಕೊಟ್ಟಿದ್ದೆ ಯಾಕೆಂದರೆ ನನಗೆ ಚಿಕ್ಕ ವಯಸ್ಸಿನಿಂದಲೂ ಇದೊಂದು ಅಭ್ಯಾಸ ಇತ್ತು ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವ ಹಕ್ಕು ನನಗಿಲ್ಲ ಆದರೆ ಸ್ವೇಚ್ಛೆಯಿಂದ ವರ್ತೋರನ್ನ ನಾವು ಕಂಟ್ರೋಲ್ ಇಡಲೇಬೇಕಾಗತ್ತೆ ಇಲ್ಲದೆ ಹೋದರೆ ತಪ್ಪಾಗುತ್ತೆ ತಪ್ಪಾಗುತ್ತೆ ಮೇಷ್ಗಳು ಮಾರ್ಗದರ್ಶಕರು ನಾನು ಮೇಷ್ಗಳ ಬಗ್ಗೆ ನಾನು ಇವತ್ತಿನ ಇವತ್ತಿಗೂ ನನ್ನ ಯುವ ಜನಾಂಗದಲ್ಲಿ ನಂಬಿಕೆಯನ್ನು ಕಳ್ಕೊಂಡಿಲ್ಲ ಅವರು ಕೊಲೆಗಡೆಗರಾಗಿರ್ಬೋದು ಮಾಡಬಾರ್ದು ಮಾಡಬಹುದು ರೇಪ್ ಮಾಡ್ಬೋದು ಹಳ್ಳಿಯಿಂದ ಇನ್ನೊಂದು ಆ ಪಾಠಕ್ಕೆ ಹೋಗಿ ನಾವು ನೋಡ್ತಾ ಇದ್ದೀವಿ ಇದ್ರೆ ಪೇಪರ್ ನಡೀತಾ ಇರೋದನ್ನು ಇವತ್ತಿನ ಸಾಮಾಜಿಕ ಸ್ಥಿತಿಗತಿಗಳನ್ನು ರಾಜಕಾರಣವನ್ನು ಇನ್ನೇನೇನೋ ವಿಷಯಗಳನ್ನು ಆದರೆ ಅವ್ರ ಬಗ್ಗೆ ನಾವು ಬೇಸರ ಮಾಡ್ಕೋಬೇಕಾದಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತು ಇವತ್ತಿನ ಯುವಕರು ದಾರಿ ತಪ್ಪಿದ್ದರೆ ಅದಕ್ಕೆ ಮೂಲ ಕಾರಣ ಮೇಷ್ಟ್ರುಗಳು ಮತ್ತು ಪೋಷಕರು ತಪ್ಪು ಅವ್ರದ್ದು ಅಲ್ಲ ಅವರ ತಿದ್ದುವ ಕೆಲಸವನ್ನು ಮಾಡ್ತಿಲ್ಲ ಆದರೆ ಈಗ ಯುವಕರು ತಂದೆ ತಾಯಿಗಳ ಪ್ರಭಾವವನ್ನು ಶಾಲೆಗಳ ಪ್ರಭಾವವನ್ನು ಕಡಿಮೆ ಮಾಡಿಕೊಂಡು ವೈಯಕ್ತಿಕವಾಗಿ ತಾವೇ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಒಂದು ಭರವಸೆಯ ಲಕ್ಷಣ ಅಂಡು ಭರವಸೆ ಇಲ್ಲದ ಬದುಕು ಬದುಕೇ ಅಲ್ಲ ಬದುಕಿನ ಮೂಲ ಸೆಲೆ ಭರವಸೆ ಆ ಭರವಸೆ ಇಟ್ಕೊಂಡು ಯುವಕರು ಬೆಳೀತಾ ಇದ್ದಾರೆ ಇನ್ನು ನನ್ನ ಕಾಲೇಜಿನ ಅನುಭವಗಳನ್ನ ನೀವು ಕೇಳಿದ್ರಿ ಗೌರ್ಮೆಂಟ್ ಕಾಲೇಜುಗಳು ಹೇಗಿರ್ತವೆ ಅಂತ ನಿಮಗೆ ಬಹುಶಃ ಗೊತ್ತು ಕೂತ್ಕೊಳ್ಳೋದಕ್ಕೂ ಜಾಗ ಸರಿಯಾಗಿರೋದಿಲ್ಲ ಬೆಂಚು ಕುರ್ಚಿ ಇತ್ಯಾದಿಗಳಾಗಲಿ ಅಥವಾ ಸ್ಟಾಫ್ಗಳಾಗಲಿ ಆಫೀಸ್ ಸ್ಟಾಫ್ ಆಗಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ನಾನು ಕ್ಲಾಸ್ಗೆ ಹೋದೆ ಕ್ಲಾಸ್ಗೆ ಹೋದರೆ ಕ್ಲಾಸ್ ರೂಮ್ ತುಂಬ ಪೇಪರು ಅದು ಇದು ಗಲೀಜು ಬೇಕಾದಷ್ಟು ಬಿದ್ದಿತ್ತು ನಾನು ಹೇಳಿದೆ ನೋಡ್ರಪ್ಪ ನಾನು ನಿಮಗೆ ಪಾಠ ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಮ ಮನಸ್ಸಿನ ಕಸವನ್ನು ಗುಡಿಸಿ ಹಾಕೋದಕ್ಕೆ ಬಂದಿರತಕ್ಕಂಥ ಮೇಷ್ಟು ನಾನು ನನ್ನ ಈ ಕೋಣೆ ಪಾಠ ಹೇಳುವ ಈ ಕೋಣೆ ತುಂಬ ಈ ಕಸ ಬಿದ್ದಿದ್ದರೆ ಇದನ್ನೇ ಗುಡಿಸಲಾರದು ನಾನು ನಿಮ್ಮ ಮನಸ್ಸಿನ ಕಳೆಯನ್ನು ಕಸವನ್ನು ಹೇಗೆ ಗುಡಿಸಬಲ್ಲೆ ಅದು ಸಾಧ್ಯ ಇಲ್ಲ ನಾನು ಪಾಠ ಮಾಡೋದಿಲ್ಲ ಈ ರೂಮು ಕ್ಲೀನಾಗಿರಬೇಕು ಆಗ ಬಂದು ಪಾಠ ಮಾಡ್ತೀನಿ ಐದು ನಿಮಿಷಕ್ಕೆ ನನ್ನ ರೂಮ್ ಕ್ಲೀನ್ ಆಯಿತು ನಮ್ಮ ಇಡೀ ಕ್ಯಾಂಪಸ್ಸನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೊಡೋದ್ರ ಮುಖಾಂತರ ಅರ್ಧ ಗಂಟೆ ಒಳಗೆ ಇದು ಇದು ಕೆ ಆರ್ ಪುರಂ ಕಾಲೇಜಿನ ಆವರಣನ ಅನ್ನೋ ಆಶ್ಚರ್ಯ ಉಟ್ಟು ಹಾಗೆ ಕ್ಲೀನ್ ಆಯಿತು ಹೀಗೆ ನಾನು ಯಾವಲ್ಲೂ ನನ್ನ ಒಂದು ನಂಬಿಕೆ ಏನಪ್ಪ ಅಂದರೆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮಸ್ ಬಿ ಎ ವಿಷನರಿ ಅವನಿಗೊಂದು ವಿಷನ್ ಇರಬೇಕು ಆಗ ಮಾತ್ರ ಇದನ್ನು ಪರಿಸರವನ್ನು ಅಚ್ಚುಕಟ್ಟು ಮಾಡಿಕೊಡೋದಕ್ಕೆ ತಾವು ಒಪ್ಪಿದ್ದನ್ನು ಮಾಡಿ ಮುಗಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅದು ನಾನು ಕಾಲೇಜಲ್ಲಿದ್ದಾಗ ನಾಟಕಗಳನ್ನು ತುಂಬ ಮಾಡ್ತಾಯಿದ್ದೆ ಹೈಸ್ಕೂಲು ಕಾಲೇಜಲ್ಲಿ ಬಂದಾಗ ನಾಟಕಗಳು ಮಾಡ್ತಾ ಇದ್ದೆ ಒಂದು ಪ್ರಸಂಗನ ನನ್ನ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದೀನಿ ಅದನ್ನು ಬೇಕಾದ್ರಿಂದ ನಿಮ್ಮೆಲ್ಲರ ಗಮನಕ್ಕೆ ತರ ವೆಸ್ಟ್ಲಿ ಅಂತ ಒಬ್ಬ ಇಂಗ್ಲೀಷ್ ಪ್ರೊಫೆಸರ್ ಇದ್ದರು ಭಾಳ ಹೆಸರಾದಂಥ ಪ್ರೊಫೆಸರು ಅವರು ತುಮಕೂರು ಕಾಲೇಜಲ್ಲಿದ್ದಾಗ ಒಂದು ನಾಟಕ ಮಾಡಿಸಿದ್ರು ಭಾಷಣ ನಾಟಕ ಅದು ಆ ನಾಟಕದಲ್ಲಿ ನಾನು ಭರತನ ಪಾತ್ರ ಮಾಡಿದ್ದೆ ನನ್ನ ಗೆಳೆಯ ರಾಮಸ್ವಾಮಿ ಅಂತ ಎಲ್ಲ ನಾಟಕದ ಉಸ್ತುವಾರಿಯನ್ನು ನೋಡ್ಕೊಂಡಿದ್ದಂಥ ಮನುಷ್ಯ ಲೋಹಿತಾಶ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದಾನೆ ಅಂತ ನಮ್ಮೇಶ್ಗಳೆಲ್ಲ ಭಾಳ ಬಂದು ರಿಹರ್ಸಲ್ ನೋಡಿ ಮೆಚ್ಚುಗೆ ಸೂಚಿಸಿ ಹೋಗೋರು ಆದರೆ ನಾಟಕದ ದಿವಸ ಏನಾಯಿತು ಅಂದರೆ ಈ ರಾಮಸ್ವಾಮಿ ಸ್ವಲ್ಪ ಈ ಈ ನಾಟಕ ಜಗತ್ತಿನಲ್ಲಿ ಸ್ವಲ್ಪ ನುರಿತ ಮನುಷ್ಯ ಸೀತೆಯನ್ನು ಕೈಕೆಯನ್ನು ಹೆಂಗಸನ್ನು ಕರ್ಕೊಂಬಂದುಬಿಡ್ತಾನೆ ಗಂಡು ಹುಡುಗರು ಪಾತ್ರ ಮಾಡ್ತಾಯಿದ್ರು ಕೈ ಕೈ ಮಾಡ್ತಿದ್ದವನು ನನ್ನ ಸ್ನೇಹಿತ ಒಬ್ಬ ಸೀತೆ ಪಾತ್ರ ಮಾಡ್ತಿದ್ದಳು ಹೆಣ್ಣು ಪಾತ್ರಗಳಿಗೆ ಬಾಡಿಗೆಗೆ ಕೆಲಸ ಮಾಡ್ತಾರಲ್ಲ ಅವ್ರನ್ನ ಕರ್ಕೊಂಬಂದುಬಿಡ್ದರೆ ನಮಗೆ ಗೊತ್ತಿಲ್ಲ ಭರತ ಕೈ ಕೈಗೆ ಕಾಲಿಗೆ ನಮಸ್ಕಾರ ಮಾಡಿ ಹೊರಟಬೇಕಾರೆ ಕಾಡಿಗೆ ಹೋಗಬೇಕು ಅಂತ ಹೊರಟುವಾಗ ಅವಳಿಗೆ ನಮಸ್ಕಾರ ಮಾಡ್ತಾನೆ ಆಕೆ ಭುಜ ಹಿಡಿದು ಮೇಲೆ ಕೆತ್ತಾಳೆ ಮಾತೆ ಅನುಗೃಹೀತನ ಅಂತ ಹೇಳಬೇಕು ನಾನು ಯಾವಾಗ ಆ ಸ್ಟೇಜ್ ಮೇಲೆ ಈ ಪಾತ್ರ ಮಾಡ್ತಾ ಇರೋ ಹೆಣ್ಮಗಳು ಅವ್ರು ಹೆಂಗಸು ಗಂಡಸಲ್ಲ ನನ್ನ ಸ್ನೇಹಿತ ಅಲ್ಲ ಅಂತ ಗೊತ್ತಾಯಿತು ಆಕೆ ಭುಜ ಹಿಡಿದು ಹೆತ್ತಿದ್ದಾಗೆ ನನಗೆ ಮಾತು ಮಾಡ್ತಾಯಿತ್ತು ಮಾತೇ ಅನುಗ್ರಹಿತನಾದೆ ಪದ ಬರಲೇ ಇಲ್ಲ ಕಷ್ಟಪಟ್ಟು ಏನೇನೋ ಪ್ರಯತ್ನಪಟ್ಟೆ ಹೇಳ್ಕೊಟ್ರು ಯಾರು ಹೇಳ್ಕೊಟ್ರು ಗೊತ್ತಾಗಲಿಲ್ಲ ನಾನು ಜುಬ್ಬ ಪೈಜಾಮ ಕಂಗಡಿ ಸಿರಿಸ್ಕೊಂಡು ನಾಡ್ಗ ನಿಲ್ಲಿಸಿ ಓಟ್ ಹೋಗ್ಬಿಟ್ಟೆ ಓಡಿ ಹೋಗ್ಬಿಟ್ಟೆ ರೈಲ್ವೆ ಸ್ಟೇಷನ್ನ ರಸ್ತೆಯಲ್ಲಿ ಇದು ನನ್ನ ನಾಟಕದ ಮೊದಲನೇ ಅನುಭವ ಇನ್ನೊಂದು ನಾನು ಸಿದ್ಧಗಂಗೆ ಮಠದಲ್ಲಿದ್ದೆ ಮಠದಲ್ಲಿ ಒಂದು ಎರಡು ತಿಂಗಳಿದ್ದೆ ನಾನು ಅಂದರೆ ಓದುವಾಗ ಓದುವ ಕಾಲಕ್ಕೆ ಅಲ್ಲಿದ್ದದ್ದು ಸಿದ್ಧಗಂಗೆ ಮಠದ ಜೊತೆಯಲ್ಲಿ ನನಗೆ ಸ್ವಲ್ಪ ಹೆಚ್ಚಿನ ಸಂಪರ್ಕ ಬೇರೆ ಬೇರೆ ರೀತಿಯ ಕನೆಕ್ಷನ್ಸ್ ಎಲ್ಲ ಇದೆ ಅಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಪಂಚೆ ಉಟ್ಕೋಬೇಕು ಸಾಮೂಹಿಕ ಪ್ರಾರ್ಥನೆ ಹಾಂ ಸಾಮೂಹಿಕ ಪ್ರಾರ್ಥನೆ ಮಾಡುವಾಗ ಪಂಚೆ ಉಟ್ಕೊಂಡು ಹೋಗಬೇಕು ಇಲ್ಲಿ ನನ್ನ ಹೈಸ್ಕೂಲ್ದಲ್ಲಿ ಎಸ್ ಎಸ್ ಅಂತ ಒಬ್ಬರು ಇದ್ದರು ಅವರು ನಮಗೆ ನಾಟಕ ನಿರ್ದೇಶನ ಗುರುಮೂರ್ತಿ ಎಸ್ ಎಸ್ಸು ಕೆ ವಿ ಆರ್ ಅಂತ ಮೂರು ಜನ ಭಾಳ ಭಾಳ ಶ್ರೇಷ್ಠವಾದಂಥ ಉಪಾನ್ ಉಪಾಧ್ಯ ಉಪಾಧ್ಯಾಯರು ಅವರು ನಾಟಕ ಕಲಿಸ್ಕೊಟ್ಟಿದ್ರು ನಾನು ಪರ್ವತ ನಾಟಕ ಬಹದ್ದೂರು ಗಂಡು ಅಂತ ಕಾಣುತ್ತೆ ಅದರಲ್ಲಿ ನಾನೊಂದು ಲೇಡಿ ಪಾತ್ರ ಮಾಡ್ತಿದ್ದೆ ಸ್ವಲ್ಪ ಸುಮ್ಮಕೆ ಕಾಣಿಸ್ತೀನಿ ಅಂತಲೋ ಏನೋ ಗೊತ್ತಿಲ್ಲ ನನಗೆ ಸ್ತ್ರೀ ಪಾತ್ರ ಸ್ತ್ರೀ ಪಾತ್ರ ಮಾಡಿದ್ದೀನಿ ನಾಟಕ ಮಾಡ್ತಾ ಮಾಡ ಮಠದಲ್ಲಿ ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಪಂಚೆ ಉಟ್ಕೊಂಡು ಹೋಗ್ಬೇಕು ಇವತ್ತು ಉಟ್ಕೊಂಡಿರೋದು ಸೀರೆ ಅಲ್ಲಿ ನಾವು ಅಭ್ಯಾಸ ಇದ್ದಿದ್ದು ಇದನ್ನ ಮೇಲೆ ಕೆತ್ತಿ ಕಟ್ಟೋದು ಪಂಚೆಯನ್ನು ಮೇಲೆ ಕೆತ್ತಿ ಕಟ್ಟೋ ಒಂದು ಇದಿರುತ್ತಲ್ಲ ಪಾತ್ರ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದಂಗೆ ಪ್ರೇಕ್ಷಕರೆಲ್ಲ ನಗಕ್ಕೆ ಶುರು ಮಾಡಿಬಿಟ್ರು ಗೊಂದಲ ಗದ್ದಲವೋ ಗದ್ದಲ ಯಾಕೆ ಹೀಗೆ ನನಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಯಾವ ಮಾತನ್ನು ತಪ್ಪಿಸ್ಕೋತಾ ಇಲ್ಲ ಮುಖಭಚರ್ಯ ಇತ್ಯಾದಿಗಳೇನೂ ಇಲ್ಲ ಎಲ್ಲೂ ಸ್ಪಷ್ಟವಾಗಿದೆ ಸರಿಯಾಗಿದೆ ಆದರೂ ಇಷ್ಟೆಲ್ಲ ಯಾಕೆಂದರೆ ಮೇಷ್ಟು ದರ ದರನ್ನು ಬಂದು ಸ್ಟೇಜಿಗೆ ಬಂದು ಎಳ್ಕೊಂಡೋಗಿ ರಪ್ ಅಂತ ಒಂದು ಕೊಟ್ಟರು ಇದು ಸಣ್ಣ ನಾಟಕ ಕೊಡೋ ನೀನು ಉಟ್ಕೊಂಡಿದ್ದು ಸೀರೆ ಪಂಚೆ ಅಲ್ಲ ಆದರೆ ನೀನು ಎತ್ತಿ ಎತ್ತಿ ಮೇಲೆ ಕಟ್ತಾ ಇದೆಯಾ ಅಭ್ಯಾಸ ಈ ಥರದ ವಿಚಿತ್ರವಾದ ಪ್ರಸಂಗಗಳು ನಾಟಕದಲ್ಲಿ ನಡೆದಿದೆ ಇನ್ನು ಸಿನಿಮಾಗೆ ಬಂದಿದ್ದು ಬರಗೂರು ರಾಮಚಂದ್ರಪ್ಪ ಅಂತ ಹೇಳಿದೆ ನಾನು ಬರಗೂರು ರಾಮಚಂದ್ರಪ್ಪ ಅವ್ರ ಸಿನಿಮಾದಲ್ಲಿ ಮಾಡಿದ್ದು ಆಗಲೇ ನಾನು ರಂಗಭೂಮಿಯಲ್ಲಿ ಸಾಕಷ್ಟು ಅನುಭವವನ್ನು ಪಡ್ಕೊಂಡಿದ್ದೆ ಈ ನಾಟಕಗಳು ಅಷ್ಟೇ ಅಲ್ಲ ಹವ್ಯಾಸಿ ನಾಟಕ ತಂಡಕ್ಕೆ ಸಮುದಾಯಕ್ಕೆ ಸೇರಿಕೊಂಡೆ ಸಮುದಾಯ ಹೌದು ನಾನು ಬೇಸಿಕಲಿ ಸಮುದಾಯದ ವ್ಯಕ್ತಿ ಯಾಕೆ ಸಮುದಾಯದ ವ್ಯಕ್ತಿ ಅಂದರೆ ಅದರ ಐಡಿಯಾಲಜಿ ನನಗೆ ತುಂಬ ಪ್ರಿಯವಾದದ್ದು ನಾವು ಈ ನಾಟಕ ಇತ್ಯಾದಿ ಪ್ರದರ್ಶನ ಕಲೆಗಳೇನಿದ್ದಾವೆ ಇವುಗಳ ಮುಖಾಂತರವಾಗಿ ಜನಗಳಲ್ಲಿ ಒಂದು ವೈಚಾರಿಕತೆಯನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ನಾಟಗಳನ್ನೇ ನಾಡ್ತಿದ್ವಿ ಭಾಳ ಗಂಭೀರವಾದ ನಾಟಕಗಳನ್ನ ಆಡ್ತಿದ್ವಿ ನಾವು ನಾನು ತುಮಕೂರ್ಲಿ ಮೇಷ್ಟರಾಗಿದ್ದಾಗ ಬೆಂಗಳೂರು ನಾಟಕ ನೋಡೋಕ್ಕೆ ಹೋಗ್ತಿದ್ದೆ ನನ್ನ ಅನುಭವ ಇದ್ದಿದ್ದು ಅಂದರೆ ಕಾಲೇಜು ಹೈಸ್ಕೂಲು ಇಲ್ಲಿ ನಾಟಕಗಳಷ್ಟೇ ಆದರೆ ದೊಡ್ಡ ದೊಡ್ಡ ಸ್ಟೇಜಲ್ಲಿ ದೊಡ್ಡ ದೊಡ್ಡ ಆಡಿಟೋರಿಯಮಲ್ಲಿ ನಾಟಕ ಮಾಡೋ ಅಭ್ಯಾಸ ಇಲ್ಲ ನಮಗೆ ತಾಯಿ ನಾಟಕ ಪ್ರಸನ್ನ ಅವ್ರದ್ದು ಒಂದು ತಾಯಿ ನಾಟಕ ಬಹಳ ಯಶಸ್ವಿ ನಾಟಕ ಬಿ ಜಯಶ್ರೀ ತಾಯಿ ಪಾತ್ರ ಮಾಡಿದ್ದಿದ್ದು ಆ ನಾಟಕ ನೋಡೋಕೆ ಹೋದೆ ಆ ಹಾಲು ಆ ಚೇರು ಅಲ್ಲಿ ಕೂತಿದ್ದು ನನ್ನ ಪ್ರೇಕ್ಷಕ ನನಗನ್ನಿಸ್ತು ಒಂದಲ್ಲ ಒಂದು ದಿವಸ ಈ ರಂಗದ ಮೇಲೆ ನಾನು ಅಭಿನಯಿಸಲೇಬೇಕು ಪಾಠ ಮಾಡಲೇಬೇಕು ಅಂತ ನನಗೆ ಮನಸ್ಸಿಗೆ ಬಂತು ಹೀಗಾಗಿ ಪ್ರಸನ್ನ ಮತ್ತು ಕೃಷ್ಣಸ್ವಾಮಿ ಇವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ತುಮಕೂರು ನಾಟಕಗಳು ನಾಡಿಸಿ ತುಮಕೂರು ಸಮುದಾಯ ಶುರು ಮಾಡಿ ನಾನು ಹಾಗೆ ನಾಟಕಗಳಿಗೆ ಸೇರಿಕೊಂಡೆ ಸಮುದಾಯದಲ್ಲಿ ನಾನು ಹುತ್ತವು ಬಡಿದರೆ ಕತ್ತಲೆದಾರಿ ದೂರ ಕುಬಿ ಮತ್ತು ಯಾಲ ಅನೇಕ ನಾಟಕಗಳನ್ನು ಮಾಡಿದ್ದೀನಿ ಮಾಡಿ ಮಡ್ರಾಸು ಡೆಲ್ಲಿ ಕಲ್ಕಟ ಮೈಸೂರು ಎಲ್ಲ ಕಡೆಯೂ ನಾವು ಕರ್ನಾಟಕ ಮಾತ್ರವೇ ಅಲ್ಲ ಟೂರ್ ಮಾಡಿ ನಾಟಕಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಹೀಗಾಗಿ ನಾನು ತುಂಬ ಗಂಭೀರವಾಗಿ ಬೆಳೆದ ನನ್ನ ಸಮುದಾಯ ನಾನು ಬೆಳೆಸ್ ಹಾಗಾಗಿ ನಾನು ಒಳ್ಳೆಯ ಮೇಸ್ಟ್ ಸಾಧ್ಯ ಆಯಿತು ನನಗೆ ಸವಾಲಿನ ಪಾತ್ರ ಎಲ್ಲ ರಂಗಭೂಮಿಯಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ಸವಾಲೆ ದಾರಿ ದೂರದಲ್ಲಿ ನಾನು ಮುಖ್ಯ ಪಾತ್ರ ಅಭಿನಯಿಸ್ತಾ ಇದ್ದೆ ಅದರಲ್ಲಿ ನಿರ್ದೇಶಕ ಅಂತ ಟಿ ಎನ್ ಅಂತ ಅನೇಕ ಸಿನಿಮಾಗಳನ್ನೆಲ್ಲ ರಾಜ್ಕುಮಾರ್ ಅವರ ಗುಂಪ್ರಲ್ಲಿ ಮಾಡಿದಂಥ ವ್ಯಕ್ತಿ ತುಂಬ ಒಳ್ಳೆಯ ನಿರ್ದೇಶಕ ಆತ ಹೇಳ್ತಿದ್ದ ಈ ಮೊದಲ ಐದು ನಿಮಿಷಗಳ ಕಾಲ ಇರುವ ನಿನ್ನ ಮಾತುಗಳನ್ನು ಸ್ಪಷ್ಟವಾಗಿ ಜನಕ್ಕೆ ತಲುಪಿಸ್ಬಿಟ್ರೆ ನನ್ನ ನಾಟಕ ಯಶಸ್ವಿ ನಾನು ಅದು ಹಾಗೆ ಆಯಿತು ಐದು ನಿಮಿಷಗಳ ಕಾಲ ಒಂದು ಸಾಲಿಡ್ ಹಾಕುವ ಬರುತ್ತೆ ಅದನ್ನು ಮಾಡಿ ಮುಗಿಸುವಂಥದ್ದು ಈ ರಷ್ಯನ್ ನಾಟಕಕಾರ ಆಂಟನ್ ಚಕಾಫ್ ಅವರ ವಾರ್ಡ್ ನಂಬರ್ ಸಿಕ್ಸ್ ಆ ನಾಟಕ ವಾರ್ಡ್ ನಂಬರ್ ಸಿಕ್ಸ್ ಅಂತಂದರೆ ಆ ಕಥೆಯನ್ನು ಓದಿ ಲೆನಿನ್ ಸಹ ತನ್ನ ಕೋಣೆಯ ಕಿಟಿಕಿಗಳನ್ನ ಮುಚ್ಕೋತಾನೆ ಅಂಥ ಅದ್ಭುತವಾದಂಥ ನಾಟಕ ಅದು ಆ ನಾಟದಲ್ಲಿ ನನಗೆ ತುಂಬ ಒಳ್ಳೆಯದು ನಾನೂರೈವತ್ತಕ್ಕಿಂತಲೂ ಹೆಚ್ಚು ಶೋಗಳ್ನ ಮಾಡಿದ್ವಿ ಅದು ವಾರ್ಡ್ ನಂಬರ್ ಸಿಕ್ಸ್ ಹೌದು ಹೌದು ವಾರ್ಡ್ ನಂಬರ್ ಸಿಕ್ಸ್ಗೆ ಜ ಕತ್ತಲೆ ದಾರಿ ದೂರ ಅಂತ ಅದಕ್ಕೆ ಹೆಸರು ಡಿ ಆರ್ ನಾಗರಾಜ್ ಕೇಳಿರ್ಬೋದು ವಿಮರ್ಶಕ ದೊಡ್ಡ ಕನ್ನಡದ ಪ್ರತಿಭೆ ಆತ ಅದನ್ನು ಬರೆದಿದ್ದು ಆ ನಾಟಕವನ್ನು ನಾವು ಭಾಳ ಯಶಸ್ವಿಯಾಗಿ ಮಾಡಿ ದಶಕದ ಶ್ರೇಷ್ಠ ನಾಟಕ ಅಂತ ಹೆಸರನ್ನು ತಗೋತದೆ ರಂಗ ಸಂಸ್ಕೃತಿ ಅಂತ ಏನು ಕರಿತೀವಿ ಅದ ಅದರ ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಬೆಂಗಳೂರು ಸಮುದಾಯದ ಚರಿತ್ರೆಯನ್ನು ಓದಲೇಬೇಕು ಇಲ್ಲದೆ ಹೋದರೆ ಅರ್ಥ ಇಲ್ಲ ಆವಾಗ ನಾವು ಜಾಥಾ ಎಲ್ಲ ಮಾಡಿದ್ದುಂಟು ಬೀದಿ ನಾಟಕಗಳು ಮಾಡಿದ್ದುಂಟು ಬೀದಿ ನಾಟಕ ಮೊದಲು ಮಾಡಿದ್ದು ಬೆಂಗಳೂರು ಸಮುದಾಯ ಅದರಲ್ಲಿ ಮೊದಲನೇ ನಾಟಕ ಅದರಲ್ಲಿ ನಾನು ಅಭಿನಯಿಸಿದ್ದೆ ಡೆಲ್ಲಿಗೆ ತೊಗೊಂಡೋಗಿದ್ವಿ ಬೀದಿ ನಾಟಕ ಹೌದು ಬೀದಿ ನಾಟಕ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅದನ್ನು ಮಾಡಿದ್ವಿ ಭಾರತ ದರ್ಶನ ಅಂತ ಬೆಕ್ಕುಗಳು ಅಂತ ಎರಡು ಬೀದಿ ನಾಟಕ ಅದನ್ನು ಮಾಡಿದ್ದೆ ಎರಡು ಎರಡಲ್ಲೂ ನಾನು ಪಾತ್ರ ವಹಿಸಿದ್ದೆ ಲೆಫ್ಟಿಸ್ಟ್ ಐಡಿಯಾಲಜಿ ಅಂತ ಒಂದು ಕಂಪ್ಲೇಂಟ್ ಇದೆ ಅದು ಕಂಪ್ಲೇಂಟ್ ಆಗಬೇಕು ಅಂತ ನನಗೆ ಗೊತ್ತಿಲ್ಲ ಯಾವುದೇ ಒಂದು ಸಮಸ್ಯೆ ಮೂಲಭೂತಕ್ಕೆ ಹೋಗಿ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಒಂದು ಸಿದ್ಧಾಂತ ಅಂಥ ಸಮುದಾಯದಲ್ಲಿ ನಾನು ಕೆಲಸ ಇದ್ದದ್ದು ಹೀಗಾಗಿ ಅದರ ಸ ಎಮ್ ಎಸ್ ಅವರ ಕುರಿನೂ ನಾವು ಸಮುದಾಯದಲ್ಲಿ ಮಾಡಿದ್ವಿ ಬೇಕಾದಷ್ಟು ನಾಟಕಗಳನ್ನಲ್ಲಿ ಮಾಡಿದ್ವಿ ಒಂದು ಸಮುದಾಯ ವಿತೌಟ್ ಸಮುದಾಯ ದರ್ ಇಸ್ ನೋ ಹಿಸ್ಟ್ರಿ ಫಾರ್ ಥಿಯೇಟರ್ ಕನ್ನಡ ಥಿಯೇಟರ್ ಹೌದು ಹೌದು ಎಪ್ಪತ್ತರ ದಶಕದಲ್ಲಂತೂ ಅನೇಕ ನಾವು ಅನೇಕ ಜಿಲ್ಲೆಗಳಲ್ಲಿ ಸಮುದಾಯವನ್ನು ಸಹ ಪ್ರಾರಂಭ ಮಾಡಿದ್ವಿ ಹೌದು ಬ್ರ್ಯಾಂಚ್ಗಳು ಥರ ಏನು ಫ್ರ್ಯಾಂಚೈಸಿ ಅಂತೀರಲ್ಲ ಆ ಥರ ಫ್ರ್ಯಾಂಚೈಸಿ ಹೌದು ಫ್ರ್ಯಾಂಚೈಸಿ ತುಮಕೂರ್ಲಿ ನಾನು ಅದರ ಸ್ಥಾಪಕ ಅಧ್ಯಕ್ಷ ಅಲ್ಲೂ ನಮ್ಮ ನಮ್ಮ ನಾಟಕಗಳಲ್ಲದೆ ಬೆಂಗಳೂರು ನಾಟಕಗಳನ್ನ ಕರೆಸಿ ಆಡ್ತಿದ್ವಿ ಅನುಭವಗಳಿದ್ದಾವೆ ಒಂದು ಸಣ್ಣ ಆ್ಯಕ್ಸಿಡೆಂಟಾಗಿ ಬೆಂಗಳೂರಿನ ಬರ್ತಿದ್ದ ನಟರಲ್ಲಿ ಆರು ಜನ ಬರೋಕ್ಕಾಗಲ್ಲ ಮತ್ತು ನಾಟಕಕ್ಕೆ ನಾಟಕ ಅನೌನ್ಸ್ ಆಗೋಗಿದೆ ನಾಟಕ ಮಾಡಲೇಬೇಕು ಆರು ಪಾತ್ರಗಳನ್ನು ನಾನು ಮಾಡಬೇಕಾಗ್ಬಂತು ಕ್ಯಾರೆಕ್ಟರ್ಸು ಅಂದರೆ ತೂಗಿಸ್ಕೊಂಡು ಹೋಗೋದು ಹೇಗೋ ತೂಗಿಸ್ಬೇಕಾದ್ರೂ ಇಲ್ಲದೆ ಆದರೆ ದುಡ್ಡು ಕೊಟ್ಟು ಬಂದಿರೋದು ಜನ ಜಗಳಕ್ಕೆ ಬರ್ತಾರೆ ಹೀಗಾಗಿ ಸುಮಾರು ಆಗಿದೆ ಮಡ್ರಾಸಲ್ಲಿ ನಾವು ಒಂದು ನಮ್ಮ ಪ್ರಸನ್ನ ಭಾಳ ಶಿಸ್ತಿನ ವ್ಯಕ್ತಿ ಇವತ್ತು ಇಂಡಿಯಾ ದೇಶದ ಅಥವಾ ಭಾರತದ ಪ್ರಮುಖ ನಿರ್ದೇಶಕರಲ್ಲಿ ಮೊದಲ ಐದು ಹೆಸರುಗಳಲ್ಲಿ ಬರ್ತಕ್ಕಂಥ ಹೆಸರು ಪ್ರಸನ್ನ ಅಂಥ ಶ್ರೇಷ್ಠ ನಿರ್ದೇಶಕ ಅವರು ಹುತ್ತ್ಬಿಡಿದ್ರೆ ಮಾಡಿದರು ನಾನು ಅದರಲ್ಲಿ ದಳವಾಯಿ ಪಾತ್ರ ಪ್ರಸನ್ನದ್ದು ಶಿಸ್ತು ಅಂದರೆ ಶಿಸ್ತು ಅವ್ರು ಹೇಳಿಕೊಟ್ಟಿದ್ದು ಇಲ್ಲಿ ನಗಬೇಕು ಅಂದ್ರೆ ನಗಬೇಕು ಇಷ್ಟೇ ನಗಬೇಕು ಇಷ್ಟೇ ಎಳಬೇಕು ಇಲ್ಲೇ ನಿಂತ್ಕೋಬೇಕು ಅಲ್ಲೇ ಈ ಈ ಥರದ ಶಿಸ್ತಿನ ಮನುಷ್ಯ ಕಳಿಸಿದ್ರು ನಾವು ಅದರಲ್ಲಿ ಮಾಡ್ತಿದ್ವಿ ಯಾಕೆಂತಂದರೆ ಆತ ಅಷ್ಟೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ನಿರ್ದೇಶನ ಮಾಡ್ತಿದ್ದರಿಂದ ಅವರು ಯಶಸ್ವಿ ನಿರ್ದೇಶಕರಾಗಿದ್ದರು ಮಡ್ರಾಸಲ್ಲಿ ಒಂದು ನಾಟಕ ಇದೇ ತಗೋಬಿಡದ್ರೆ ನಾಟಕ ಅಲ್ಲಿಗೆ ಹೋಗಿದ್ದೀವಿ ವಿಪರೀತವಾದ ಸೆಖೆ ನನಗೆ ಒಂದು ಪೇಟ ಹಾಕಿರ್ತಾರೆ ದಳವಾಯಿಗೆ ಇಲ್ಲೆಲ್ಲ ನೀರು ನಿಂತುಬಿಟ್ಟಿದೆ ಬೆವರು ಅದು ಹರಿದು 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 ಮೂಗಿನ ತುದೀರಿ ಬಂದು ಇಲ್ಲಿ ಇದೆ ಮುಲ ಮುಲ ಅನ್ನತ್ತೆ ಮೂಗಿನ ತುದಿಲಿ ನೀರು ಓಡಾಡ್ತಾ ಇದ್ರೆ ಏನಾಗುತ್ತೆ ಅಂತ ಅನುಭವಿಸಿದ್ರಿಗೆ ಮಾತ್ರವೇ ಗೊತ್ತು ಪ್ರಸನ್ನನ ಭಯ ನಾವೇನೂ ವಿಶೇಷ ಮಾಡೋ ಹಾಗಿಲ್ಲ ಐದನೂ ವರ್ಷಗಳು ಹಾಗಿಲ್ಲ ಆ ನಾಟಕದ ಓಘಕ್ಕೆ ಏಟು ಬೀಳುತ್ತೆ ಅಂತ ಅವರ ಕಂಪ್ಲೇಂಟು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲಿ ಭಾಳ ಮುಖ್ಯವಾದಂಥ ಡೈಲಾಗು ಆ ಸಮಯದಲ್ಲಿ ನನ್ನ ಹದ್ದನ್ನೇ ಕಾಣಲಾಗದ ನೀವು ನಾನು ಹದ್ದು ಮೀರೋದೇನು ಕಂಡೀರಿ ಅಂಥದ್ದು ರಾಜ ಒಡೆಯರಿಗೆ ಹೇಳಬೇಕು ಅದು ಭಾಳ ಗತ್ತಿನಿಂದ ಹೇಳಬೇಕಾದಂಥ ಪಾತ್ರ ಮಾತು ನಾನೇನು ಮಾಡಿದೆ ಏನು ಇಲ್ಲ ಅದು ಹೇಳ್ಬೇಕ್ರೆ ನನ್ನ ಹದ್ದನ್ನೇ ಕಾಣಲಾಗದ ನೀನು ನಾನು ಹದ್ದು ಮೀರೋದೇನು ಕಂಡೀಯೇ ಅಂತ ಈ ಬೆಟ್ಟಿನ ಈ ನೀವು ಒರೆಸ್ಕೊಂಡೆ ಇಲ್ಲಿದ್ದಲ್ಲ ಬೆವರು ಅದನ್ನು ಒರೆಸ್ಕೊಂಡೆ ಪ್ರಸನ್ನ ಬಂದು ಮಡ್ರಾಸಿ ಬಂದ ತಕ್ಷಣ ಎಂಜಿರಾಗ್ಬಿಡ್ತೀರಲ್ರಿ ನೀವು ರೀ ಬುದ್ಧಿರಿ ಏನ್ರಿ ನಾನು ಹೇಳಿದ್ದೀನಿ ರೀ ನಿಮಗೆ ಮೂಗು ವರ್ಷಗಳೆ ಅಂತ ಹೇಗಿದ್ದ ಈ ಥರದ ಅನೇಕ ಪ್ರಸಂಗಗಳು ನಡೆದಿರೋದು ಉಂಟು ಇವು ತಮಾಷೆಯೂ ಹೌದು ಜೊತೆ ಜೊತೆಗೆ ನಮ್ಮ ನಮ್ಮಂಥವ್ರಿಗೆ ಪಾಠವೂ ಹೌದು ಈ ಕತ್ತಲೆದಾರಿದ್ರದಲ್ಲಿ ಒಂದು ಮಾತು ಬರುತ್ತೆ ಬೆಂಕಿಯನ್ನು ಬೆಂಕಿಯಿಂದ ಆರಿಸೋದಕ್ಕೆ ಆಗೋದಿಲ್ಲ ಜಗನ್ನಾಥ ದ್ವೇಷ ಒಂದು ವೇಳೆ ಇದ್ದರೆ ಆ ದ್ವೇಷವನ್ನು ದ್ವೇಷದಿಂದ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಬೆಂಕಿಯನ್ನು ಬೆಂಕಿಯಿಂದ ಅಳಿಸೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ಒಂದು ಮಾತು ನೋವು ನೋವು ಮನುಷ್ಯನನ್ನು ಕಾಡುತ್ತೆ ನೋವಿನ ಬಗ್ಗೆ ಯೋಚನೆ ಮಾಡ್ತಾ ಹೋದಷ್ಟು ನೋವು ಜಾಸ್ತಿ ಆಗುತ್ತೆ ಆದ್ದರಿಂದ ನೋವನ್ನು ಮರಿಬೇಕು ಅದನ್ನು ನಿರ್ಲಕ್ಷಿಸಬೇಕು ಆಗ ಒಂದು ವಿಶಿಷ್ಟವಾದ ಬೆಳವಣಿಗೆಗೆ ಆ ನೋವು ಅವಕಾಶ ಮಾಡಿಕೊಡುತ್ತೆ ಈ ಥರದ ಅನೇಕ ಸಾಲುಗಳು ಇದ್ದಾವೆ ನಾಟಕದ ನನಗೆ ಈ ಸಿನಿಮಾ ಡೈಲಾಗ್ಗಳು ನಾಟಕದ ಡೈಲಾಗ್ಗಳನ್ನ ಹೇಳಿ ಹೇಳಿ ಅಂತ ಹೇಳ್ತಾರೆ ಎಷ್ಟೋ ಸಾರಿ ನಾವು ಮರಿಬೇಕು ಅಂತ ಇದನ್ನು ಮತಮತ ಜ್ಞಾಪಿಸ್ತಾರಲ್ಲ ಅಂತ ಅನ್ಸುತ್ತೆ ಹೀಗಾಗಿ ನಾನು ಮಾಡ್ತಾ ಬಂದಿಲ್ಲ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ ನಮ್ಮ ಸಿನಿಮಾದವರೆಗೂ ಒಂದು ಇದಿದೆ ಒಬ್ಬ ನಟ ನಿಜವಾದ ನಟ ಆದರೆ ಏನನ್ನು ಬೇಕಾದರೂ ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಅವರಿಗಿಲ್ಲ ಹಾಗಾಗಿ ನಾನು ಹೇಳಿದ್ನಲ್ಲ ನಿಮಗೆ ನಲವತ್ತು ಸಾರಿಗಿಂತಲೂ ಹೆಚ್ಚು ಸಾರಿ ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಯಾಕೆ ನನಗೆ ಬೇರೆ ಪಾತ್ರ ಮಾಡಕ್ಕೆ ಬರೋದಿಲ್ಲ ನೀವು ಯಾ ಯಾರು ಹೇಳಿದ್ರು ನಾನು ಮಠಕ್ಕೆ ಸ್ವಾಮೀಜಿ ಆಗಬೇಕು ಅಂತ ಅದೊಂದು ಪ್ರಸಂಗ ಇದ್ದೆ ಔಷದು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಸಿಕ್ಸ್ಟಿ ನೈನ್ ಅಂತ ಕಾಣುತ್ತೆ ನಾನು ಎ ಓದ್ತಾ ಇದ್ದೆ ಆಗ ದೊಡ್ಡ ದೊಡ್ಡ ಹಿರಿಯರು ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರು ಮುದುಕರುಗಳೆಲ್ಲ ಬಂದು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡಿದ್ರು ಏನಾದರೂ ಯಾವುದಕ್ಕೂ ಬಂದವರು ನನಗೆ ಗಾಬರಿ ನನಗೆ ಎಮ್ ಎ ಓದೋ ಕಾಲದಲ್ಲಿ ಏನಿದು ನಡೀತಾ ಇದೆ ನನ್ನ ಸುತ್ತಮುತ್ತ ಅಂತ ಗೊತ್ತಿಲ್ಲ ನಮ್ಮ ತಂದೆ ಮಠದ ಸ್ವಾಮೀಜಿಯವರು ಇತ್ಯಾದಿಗಳೆಲ್ಲ ಸೇರಿಕೊಂಡು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಹೌದು ನಮ್ಮ ತಂದೆಯೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಜೊತೆ ಈ ಮಠಕ್ಕೆ ಮುಂದಿನ ಸ್ವಾಮಿ ಲಿಸ್ಟಲ್ಲಿ ನಾನು ಒಬ್ಬ ಮೊದಲನೇ ಹೆಸರು ಮೋಸ್ಟ್ಲಿ ನನಗೆ ಗೊತ್ತಿಲ್ಲ ಡೀಟೇಲ್ಸ್ ಯಾವುದೂ ಅಷ್ಟು ಗೊತ್ತಿಲ್ಲ ಆಮೇಲೆ ನಮ್ಮ ಮನೆಯಲ್ಲಿ ಡಿಸ್ಕಸ್ ಆದ್ದು ಅಲ್ಲಿ ಇಲ್ಲಿ ಕೇಳಿದ್ದು ಹಾಗಾಗಿ ಯರೇಶಿ ಪಂಡಿತ್ ಯರೇಶಿಮೆ ಅಂತ ಒಬ್ಬರು ಮೇಷ್ಟಿದ್ದರು ಅವರು ನನಗೆ ಭಾಳ ದೊಡ್ಡ ಪ್ರಭಾವ ಬೀರಿದ್ರು ನೀವು ಪ್ರಭಾವ ಬೀರಿದವರು ಯಾರು ಅಂತ ಕೇಳಿದ್ರಿ ನಾನು ಹೇಳಿಲ್ಲ ಆಗ ಮಾಡ್ತೀನಿ ಪ್ರೈಮರಿ ಇದ್ದಾಗಲೇ ನಾ ಅವರು ನನಗೆ ಪಾಠ ಮಾಡಿದ ಮೇಸ್ಟ್ ಅಲ್ಲದೆ ಹೋದರು ನಮ್ಮ ಮನೆಯಲ್ಲೇ ಇದ್ದರು ಅಲ್ಲೇ ಊಟ ವಸತಿ ಇತ್ಯಾದಿಗಳು ಇದ್ದಿದ್ದರಿಂದ ನಮಗೆ ಪಾಠ ಹೇಳೋರು ಇದು ಮನೆಯಲ್ಲಿ ಪಠ್ಯಪಾಠ ಹೇಳಿದರು ಚನ್ನಪ್ಪ ಚನ್ನಪ್ಪೀಮೆ ಪಂಡಿತ್ ಚನ್ನಪ್ಪ ಹಿರಸೀಮೆ ಅವರು ಭಾಳ ದೊಡ್ಡ ಹೆಸರು ಸಾಹಿತ್ಯ ಲೋಕದಲ್ಲಿ ದೊಡ್ಡ ಪಂಡಿತರು ಹರಿಕತೆ ಮಾಡ್ತಾಯಿದ್ರು ತುಂಬ ಸೊಗಸಾಗಿ ಹಾಡ್ತಾಯಿದ್ರು ಅವರು ನಾನು ಹೆಮ್ಮೆ ಓದೋವಾಗ ನನ್ನ ಮೇಲೆ ಸ್ಪೈ ಮಾಡ್ತಾಯಿದ್ರು ಗೂಢಚಾರ ಅಂತಂದರೆ ಸ್ವಾಮೀಜಿಯವರು ಅವರಿಗೆ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಹೇಳಿದರು ಅಂತ ಒಂದು ಸುದ್ದಿ ಹೀಗಾಗಿ ನಾನು ಸ್ವಲ್ಪ ದುಶ್ಚಟಗಳನ್ನು ಅವರ ಮುಂದೆಗಡೆ ಪ್ರದರ್ಶನ ಮಾಡಬೇಕಂತ ಸ್ಥಿತಿ ಬಂತು ನನಗೆ ಮಠದ ಸ್ವಾಮೀಜಿ ಆಗೋದಕ್ಕೆ ಆಸಕ್ತಿ ಇರಲಿಲ್ಲ ಆದರೆ ಇವರಿಗೆಲ್ಲ ಬಹುಶಃ ಅಂತ ದೊಡ್ಡ ಮಠಕ್ಕೆ ನಾನು ಸ್ವಾಮಿ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇರ್ಬೋದು ನನಗೆ ನಿಮ್ಗಾಗಲೇ ಹೇಳಿದ್ನಲ್ಲ ಸ್ವಲ್ಪ ಅಲ್ಲೆಷ್ಟಿಷ್ಟು ಒಲವು ಇದ್ದದ್ರಿಂದ ಇದರಲ್ಲಿ ಯಾವುದೂ ನಂಬಿಕೆ ಇರಲಿಲ್ಲ ಹೀಗಾಗಿ ನಾನು ಬುದ್ಧಿಪೂರ್ವಕವಾಗಿ ಇವ ಇವನನ್ನು ಮಠಕ್ಕೆ ಸ್ವಾಮೀಜಿಯನ್ನಾಗಿ ಮಾಡಿದರೆ ಮಠವನ್ನು ಹಾಳು ಮಾಡಿಬಿಡ್ತಾನೆ ಅನ್ನುವಂಥ ಭಾವನೆ ಮೂಡುವ ಹಾಗೆ ನಾನು ನಡ್ಕೊಂಡೆ ಹಾಗೆ ಒಂದು ಅರ್ಧ ದಿವಸ ಸೊ ಆ ಸ್ಪೈ ಅವ್ರ ಮುಂದೆ ಸುಮಾರು ದುಶ್ಚಟಗಳನ್ನ ತೋರಿಸ್ಬಿಟ್ರಿ ಅವ್ರನ್ನ ಸ್ಪೈ ಮಾಡಿದ್ರೆ ನಮಗೇನು ಗೊತ್ತಿಲ್ಲ ಆದರೆ ಇಂಥದ್ದೊಂದು ನಡೀತಾ ಇದೆ ಅನ್ನೋ ಸುದ್ದಿ ಕಿವಿಗೆ ಬಿದ್ದಾಗ ತರಗತಿಯ ಕ್ಲಾಸ್ಮೇಟ್ಸ್ ಹೆಣ್ಮಕ್ಳನ್ನೆಲ್ಲ ಕುಂಡಿಸ್ಕೊಳ್ಳೋದು ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ಕೇಕೆ ಹೊಡೆಯೋದು ಮಾಡೋದು ಜೊತೆಗೆ ಸಿಗರೇಟ್ಸ್ ಇದು ಅಭ್ಯಾಸ ಇದೆಲ್ಲ ಮೇಲೆ ಇವನಿಗೆ ಬೇಡ ನನ್ನ ನನ್ನ ಹಳ್ಳಿಯಲ್ಲಿದ್ದಾಗಿನ ವ್ಯಕ್ತಿತ್ವ ನಾನು ಓದುವಾಗಿದ್ದಂಥ ವ್ಯಕ್ತಿತ್ವ ಇತ್ಯಾದಿಗಳನ್ನ ಗಮನ ಹರಿಸಿ ಬಹುಶಃ ಮಠಕ್ಕೆ ಸ್ವಾಮೀಜಿಯನ್ನಾಗಿ ಮಾಡಬೇಕು ಅಂತ ಅನಿಸಿದ್ದಿರಬಹುದು ಅವರಿಗೆ ಆದರೆ ನಾನು ಬುದ್ಧಿಪೂರ್ವಕವಾಗಿ ಇದನ್ನೆಲ್ಲ ನಿರಾಕರಿಸಿ ನಾನು ಅದನ್ನು ತಪ್ಪಿಸಿಕೊಂಡೆ ಅಂತ ಹೇಳ್ಬೋದು ಸೊ ಹಾಗೆ ಸಿನಿಮಾಗ್ ಬಂದ ಸಿನಿಮಾ ಪ್ರವೇಶ ಅದರ ಒಂದಷ್ಟು ಅದೇ ಹೇಳಿದೆನಲ್ಲ ಸಿನಿಮಾ ಪ್ರವೇಶ ಅಂತಂದರೆ ನನ್ನ ಮೊದಲು ಈ ಕತ್ಲೆದಾರಿ ದೂರದಲ್ಲಿ ಡಾಕ್ಟರ್ ಪಾತ್ರ ಮಾಡ್ತಾಯಿದ್ದೆ ಜಗನ್ನಾಥ್ ಅಂತ ಆ ಪಾತ್ರವನ್ನು ನೋಡಿದ ಶಂಕರನಾಗು ಅವರ ಗೀತಾ ನಾಟಕಕ್ಕೆ ಒಂದು ಡಾಕ್ಟರ್ ಬಾಯ್ಕಾಗಿತ್ತು ನಾನನ್ನು ಹಾಕ್ಕೊಂಡ್ರು ಸಿನಿಮಾಗೆ ಗೀತಾ ಸಿನಿಮಾಗೆ ಸಾಹುಕಾರ್ ಜಾನಕಿ ಅವರ ಜೊತೆಯಲ್ಲಿ ಅದು ಒಂದು ಅದ್ಭುತವಾದ ಪ್ರಸಂಗ ಇದೆ ಹಾಗಾಗಿ ನಾನು ಸಿನಿಮಾಕ್ಕೆ ಎಂಟ್ರ್ ಅದೇ ಅದಾದ ಮೇಲೆ ಜಯಂತಿ ಅವ್ರದ್ದು ಒಂದು ಸಿನಿಮಾ ಧರ್ಮ ದಾರಿ ತಪ್ಪಿತು ಅಂತ ಸಿನಿಮಾ ಅದರಲ್ಲಿ ಡೆಪ್ಟಿ ಕಮಿಷನರು ರೋಲ್ ಮಾಡಬೇಕಾ ಬಂತು ಮಾಡಿದೆ ಎಲ್ಲವೂ ಸಕ್ಸಸ್ಫುಲ್ಲ ಬಂತು ನಾಟಕದಲ್ಲಿ ನಮಗೆ ಸಾಕಷ್ಟು ತಯಾರಿ ಇದ್ದದ್ರಿಂದ ಯಾವ ಪಾತ್ರವನ್ನು ಎಲಿವೇಟ್ ಮಾಡ್ತಿದ್ದೆ ವಿನಃ ಅದನ್ನು ಕುಗ್ಗಿಸ್ತಾ ಇರಲಿಲ್ಲ ಹೀಗಾಗಿ ನನಗೆ ಸಿನಿಮಾದಲ್ಲಿ ಒಂದಾದ ಒಂದು ಗಜೇಂದ್ರ ಅಂತ ಸೋಮಶೇಖರ್ ಅವರ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡಿದ್ದಾದ ಮೇಲೆ ಆಡಿಯನ್ಸು ಯಾವುದೋ ಒಂದು ಸಂದರ್ಭದಲ್ಲಿ ಚಪ್ಪಾಳೆ ಹೊಡೆದು ಅವರ ಮೆಚ್ಚುಗೆಯನ್ನು ಸೂಚಿಸಿದ ಮೇಲೆ ನಾನು ಕಮರ್ಷಿಯಲ್ ಆ್ಯಕ್ಟರ್ ಅದುವರೆಗೂ ಹವ್ಯಾಸಿ ಆರ್ಟ್ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾಯಿದ್ದದ್ದು ಅದಾದ ಮೇಲೆ ನಾನು ಸುಮಾರು ಒಂದು ನಲವತ್ತು ನಲವತ್ತೈದು ಸಿನಿಮಾಗಳಲ್ಲಿ ಮುಖ್ಯಮಂತ್ರಿ ಪಾತ್ರ ಮಾಡಿರ್ಬೋದು ಒಳ್ಳೆಯ ಮುಖ್ಯಮಂತ್ರಿ ಪಾತ್ರನ ಸಿ ಎಮ್ ನೀವು ಆ ಕೆಟ್ಟ ಮುಖ್ಯಮಂತ್ರಿ ಪಾತ್ರನೂ ಮಾಡಿದ್ದೀನಿ ನಾನು ಕೆಟ್ಟ ಮುಖ್ಯಮಂತ್ರಿ ಪಾತ್ರಗಳು ಅಂತಂದ್ರೆ ನಮ್ಮ ಈ ಸಿದ್ಧಲಿಂಗಯ್ಯ ಅವರ ಸಿನಿಮಾದಲ್ಲಿ ಸಂಭವವಾಮಿ ಯುಗೆ ಯುಗೆ ಆ ಸಿನಿಮಾದಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅವ್ರ ಮಗನೇ ಮುರುಳಿಯೇ ಹೀರೋ ಸಿದ್ಧಲಿಂಗಯ್ಯನ ಸ್ವಲ್ಪ ವಿಚಿತ್ರವಾದ ವಿಶೇಷಗಳಿದ್ದಾವೆ ವೈಶಿಷ್ಟ್ಯಗಳಿದ್ದಾವೆ ಅವರು ಅಲ್ಲಿ ಕೂದು ಕ್ಯಾಮ್ರಾ ಬಂದಗಳ ಗೋಷ್ಠು ಕುರ್ಚಿ ಮೇಲೆ ಕೂತ್ಕೊತಿರಲ್ಲ ಮೇಲೆ ಕೂತ್ಕೊಂಡು ಡೈರೆಕ್ಟ್ ಮಾಡೋರು ಹೌದು ಪಂಚೆ ಉಟ್ಕೊಂಡು ಹೋಗ ಎಲ್ಲ ನಾನು ಯಾರನ್ನು ಎಂದು ಪಾತ್ರವನ್ನು ಬೇಡಿ ಹೋದವನಲ್ಲ ನನ್ನನ್ನು ಸಣ್ಣವನನ್ನಾಗಿ ಮಾಡುವ ಯಾವುದೇ ಪ್ರಸಂಗ ಬಂದರೂ ನಾನು ಅದನ್ನು ಒಪ್ಕೋತಿರಲ್ಲ ಸಣ್ಣವನ್ನಾಗಿಸುವ ಪ್ರಯತ್ನ ಅದು ಆದರೆ ಮಾಡಲ್ಲ ಪ್ರಜ್ಞಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಥದ್ದು ಪ್ರಜ್ಞಾಪೂರ್ವಕವಾಗಿ ಅವತ್ತು ನಡೀತಾ ಇತ್ತು ಇವತ್ತೂ ನಡೀತಾ ಇದೆ ಇವತ್ತೂ ನಡೀತಾ ಇದೆ ಆದರೆ ಇವತ್ತು ಗೊತ್ತಿಲ್ಲದ ಹಾಗೆ ನಡೀತದೆ ಆವಾಗ ನೇರ ನೇರ ನಡೀತಾ ಇತ್ತು ಕೈ ಕಟ್ಕೊಂಡು ಕೂತ್ಕೊಂಡು ಭಿಕ್ಷೆ ಬಿಡೋರಲ್ಲ ನಟರು ಅವಾಗ ಹಾಗೆ ಬಳಸೋರು ನನಗೊಂದು ಹಲ್ಲು ಇಲ್ಲಿ ಇರಲಿಲ್ಲ ಈಗ ಕಟ್ಸ್ಕೊಂಡಿದ್ದೀನಿ ಆ ಹಲ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿದ್ಧಲಿಂಗಯ್ಯ ನಾನು ಫಿಕ್ಸ್ ಆಗಿದ್ದು ಪಾಠಕ್ಕೆ ತಾಕಿದ್ದರು ಬೇಕಾದಷ್ಟು ಹೇಳಿಕೊಳ್ಳಬಹುದಾದ ಹೇಳಲಾಗದ ಅನೇಕ ಪ್ರಸಂಗಗಳು ನನ್ನ ಒಂದು ಪುಸ್ತಕ ಅಕ್ಕಡಿ ಸಾಲು ಅಂತ ಅದರಲ್ಲಿ ಇಂಥ ಅನೇಕ ಪ್ರಸಂಗಗಳು ನಾನು ಮೆನ್ಷನ್ ಮಾಡಿದ್ದೀನಿ ಹೌದು ಪಬ್ಲಿಷ್ ಆಗಿದೆ ಪಬ್ಲಿಷ್ ಆಗಿದೆ ಈ ಬಣ್ಣದ ಜಗತ್ತಿನ ಬೆನ್ನು ಹತ್ತಿ ಓದೋರೆಲ್ಲ ಓಡೋಗೋದು ಅಭ್ಯಾಸ ನಾನು ಮೂರು ವರ್ಷ ಕೆಲಸ ಇಲ್ಲದಲೇ ವಿದ್ಯಾಭ್ಯಾಸ ಇಲ್ಲದಲೇ ಇದ್ದೆ ಅಂತ ಹೇಳಿದ್ನಲ್ಲ ಆ ಸಂದರ್ಭದಲ್ಲಿ ನಡೆದ ಘಟನೆ ಅದಕ್ಕೂ ಈ ತುಮಕೂರು ಕಾಲೇಜ್ ನಾಡಿದ ನಾಟಕ ರಾಮಸ್ವಾಮಿಗೂ ನನಗೂ ಇದಕ್ಕೆಲ್ಲ ಒಂದು ಸಂಬಂಧ ಇದೆ ಓಡಿ ಹೋಗಿದ್ದೆ ಅಂತಂದರೆ ನಿನಗೆ ನನಗೆ ಒಂದಿಬ್ಬರು ಯಾರು ಅಂತ ಮರ್ತಿದ್ದೀನಿ ಈಗ ಅದ್ಭುತವಾದ ಬರವಣಿಗೆ ಇದೆ ನನಗೆ ನೀನು ಸ್ಕ್ರಿಪ್ಟ್ ರೈಟರ್ ಆಗ್ಬೋದು ಒಳ್ಳೆ ಇದೆ ಒಳ್ಳೆ ಇದೆ ನೀನು ಡೈರೆಕ್ಟರ್ ಆಗ್ಬೋದು ನೀನು ಅದಾಗ್ಬೋದು ಇದಾಗ್ಬೋದು ಮಟಾಸಿಗೆ ಬಂದ್ಬಿಡು ಅಂತ ಟೆಂಪ್ಟ್ ಮಾಡಿದ್ರು ನಾನು ಸ್ವಲ್ಪ ಟು ಡೂ ಫ್ಯಾಮಿಲಿಯಿಂದಲೇ ಬಂದವನು ಟು ಡೂ ಅಂತಂದರೆ ಭಾಳ ಮೇಲ್ ಇದೇನಲ್ಲ ಹೊಟ್ಟೆ ಪಾಡಿಗೆ ತೊಂದರೆ ಇಲ್ಲದೆ ಇರ್ತಕ್ಕಂಥ ನನ್ನ ಒಂದೆರಡು ವಜ್ರದ ಉಂಗುರ ಇದ್ದು ಆ ವಜ್ರದ ಉಂಗ್ರ ಅಂದರೆ ನಾವೇನು ಕೊಂಡ್ಕೊಂಡು ಮಾಡಿದ್ದಲ್ಲ ನಮ್ಮ ತಾತ ಯಾರೋ ವಜ್ರದ ವ್ಯಾಪಾರಿ ಇದ್ರಂತೆ ಅವರು ವೇಸ್ಟ್ ಅವರು ವೇಸ್ಟು ಅಂತ ಬಿಸಾಕಿದ್ದಂಥದ್ದು ಎರಡರಲ್ಲಿ ಚಿನ್ನದನ್ನು ಮಾಡಿ ಹಾಕಿದ್ರು ನನ್ನ ಕೈಯಲ್ಲಿತ್ತು ಈ ಪುಣ್ಯಾತ್ಮ ಅದನ್ನು ಎರಡನ್ನೂ ತಗೊಂಡು ಮಾರಿಬಿಟ್ಟು ನನಗೆ ಟಿಕೆಟ್ ಕೊಡಿಸಿ ಜೊತೆಗೆ ಒಂದು ಐವತ್ತು ರೂಪಾಯಿ ಕೊಟ್ಟು ಮಡ್ರಸ್ಗೆ ಕರ್ಕೊಂಡು ಹೋಗ್ಬಿಟ್ಟ ಆವಾಗ ಅಭ್ಯಾಸ ಇತ್ತು ನಿಮಗೆ ಗೊತ್ತೋ ಇಲ್ಲ ಗೊತ್ತಿಲ್ಲ ನಾವು ದುಡ್ಡನ್ನು ಬಚ್ಚಿಡಬೇಕಾದ್ರೆ ಇನ್ನೊಬ್ಬರಿಗೆ ಗೊತ್ತಾಗ ಬಚ್ಚಿಡ್ಬೇಕಾದ್ರೆ ಇಟ್ಟರೆ ಚೆಕ್ ಮಾಡಿಬಿಡೋರು ಗೊತ್ತಾಗೋದ್ರು ಅದೇನು ಮಾಡ್ತಿದ್ವಿ ನಾವು ಈ ತೋಲ್ನಲ್ಲಿ ಫೋಲ್ಡ್ ಮಾಡಿ ಇಟ್ಬಿಡ್ತಿದ್ವಿ ಒಂದು ಇಪ್ಪತ್ತು ರೂಪಾಯಿ ನೋಟೋ ಐವತ್ತು ರೂಪಾಯಿ ನೋಟನ್ನು ಇದ್ದಿದ್ದ ದುಡ್ಡನ್ನ ಅಲ್ಲಿ ಮುಡಿಶ್ ಇಟ್ಕೊಂಡಿದ್ದೆ ನಾನು ಮಡ್ರಾಸ್ಗೆ ಹೋದೆ ಯಾರೋ ಸಂಗೀತ ನಿರ್ದೇಶಕರ ಹತ್ರ ಕರ್ಕೊಂಡು ಹೋದರು ಸಂಗೀತ ನಿರ್ದೇಶಕರು ನನಗೆ ಏನು ಸಂಬಂಧ ಗೊತ್ತಿಲ್ಲ ಆಮೇಲೆ ಕೊನೆಗೆ ಮಡ್ರಾಸನ್ನು ಬಿಟ್ಟು ವಾಪಸ್ ಬರಬೇಕಾ ಬಂತು ಮಡ್ರಾಸನ್ನು ಕರ್ಕೊಂಡು ಹೋದಂಥ ವ್ಯಕ್ತಿ ನನ್ನ ಹತ್ರ ಇದ್ದ ವಜ್ರದಂಗ್ ತಗೊಂಡ ಮಾರ್ಕೊಂಡ ದುಡ್ಡು ಮಾಡಿಕೊಂಡ ನನ್ನನ್ನು ಕೈ ಬಿಟ್ಬಿಟ್ಟ ಸದ್ಯ ಇಲ್ಲಿ ತೋಳಲ್ಲಿ ಬಚ್ಚಿಟ್ಕೊಂಡಿದ್ನಲ್ಲ ಅದು ನನ್ನ ಸಹಾಯಕ್ಕೆ ಬಂತು ವಾಪಸ್ಸು ಕೊಟ್ಟು ಸೀದಾ ಬಂದೆ ಅದು ನನ್ನ ಸಿನಿಮಾ ಎಂಟ್ರಿಯ ಮೊದಲನೇ ಹೆಜ್ಜೆ ಮೊದಲವಾದ ಹೆಜ್ಜೆ ಸೊ ವರ್ಕಿಂಗ್ ವಿತ್ ಶಂಕರ್ ಶಂಕರ್ನಾಗ್ ಅನಂತನಾಗು ಅನಂತನಾಗು ಅದ್ಭುತವಾದ ನಟ ಶಂಕರನಾಗು ಅದ್ಭುತವಾದ ವ್ಯಕ್ತಿ ಒಳ್ಳೆಯ ನಟ ಅವನ ಜೊತೆ ಕೆಲಸ ಮಾಡಿದ್ರೆ ಒಂದು ಸ್ಫೂರ್ತಿ ಕೊಡೋನು ಎಷ್ಟು ಮಷ್ಟು ಕೆಲಸ ಮಾಡೋನು ಶಂಕರ್ನಾಗ್ ಅಂತಂದರೆ ಇನ್ಫ್ಯಾಕ್ಟ್ ಶಂಕರ್ನಾಗ್ ಜೊತೆ ನನಗೆ ಭಾಳ ಆತ್ಮೀಯ ಸಂಬಂಧ ಶಂಕರ್ನಾಗ್ ಸತ್ತ ದಿವಸ ನಾನು ಅವರ ಚಿತ್ರದುರ್ಗದಿದ್ದವನು ದಾವಣಗೆರೆಗೆ ಹೋಗಿ ಅವರ ಬಾಡಿಯನ್ನು ರೆಡಿ ಮಾಡಿಸಿ ಅವರ ಈ ಎಲ್ಲ ಕೆಲಸಗಳಲ್ಲೂ ನಾನು ಪಾಲ್ದಾರನಾಗಿದ್ದೆ ಹೌದು ಆ್ಯಕ್ಸ್ಡೆಂಟ್ ಪಾರ್ಟಿಗೆ ಹೋಗಿದ್ದೆ ಆನೆಗೊಂದಿಂತಲೋ ಆನೆ ಅಂತಲೋ ಅನ್ನೋದು ಜಾಗ ಅದು ಮಡ್ರಾಸ್ಗೆ ಹೋಗಿದ್ದೆ ಅಲ್ಲಿ ಅರು ಅವತ್ತು ಹೇಳಿದ ಮಾತು ಇನ್ನೂ ಜ್ಞಾಪಕ ಇದೆ ಅರು ಅಂದರೆ ಅರು ತೀನಾ ಕೇಳಿದ್ರು ನಾನೀ ಡಾಕ್ಟ್ರು ಹೇಳಿದರು ಶಂಕರ್ನಾಗ ಸತ್ತಿದ್ದಾನೆ ಅಂತ ನಾವು ಹೇಳಿಲ್ಲ ಅವರು ವಾರ್ಡಲ್ಲಿದ್ದಾರೆ ದಯವಿಟ್ಟು ಹೋಗಿ ಅವರಿಗೆ ಸಮಾಧಾನ ಮಾಡಿ ಹೇಗಾದರೂ ಅವ್ರಿಗೆ ನೀವು ಬೆಂಗಳೂರಿನವರು ಅಂತ ಹೇಳಿದ್ರು ನಾನು ಅಲ್ಲಿಗೆ ಹೋದೆ ಆಕೆ ಕೇಳಿದ ಮೊದಲನೇ ಪ್ರಶ್ನೆ ಆ ಚಿತ್ರ ಇನ್ನೂ ನನ್ನ ಇದೆ ಈಸಿ ಅಲೈವ್ ಲೋಹಿ ನಾನು ಲೋಹಿ ಅಂತ ಕರಿತಾ ಇದ್ದಿದ್ದು ಲೋಹಿ ಈಸಿ ಅಲೈವ್ ಅಂತ ಕೇಳಿದ್ರು ಆ ಲುಕ್ ಇದೆಯಲ್ಲ ಇವತ್ತಿಗೂ ನೆನೆಸ್ಕೊಂಡ್ರೆ ಗಾಬರಿ ಆಗುತ್ತೆ ನಾನು ಸುಳ್ಳು ಹೇಳಬೇಕು ಡಾಕ್ಟ್ರ್ ಹೇಳಿದ್ದಾರೆ ಸಮಾಧಾನ ಮಾಡಿ ಅಂತ ಇಲ್ಲಮ್ಮ ಸತ್ತಿಲ್ಲ ಬದುಕುವ ಭರವಸೆ ಇಲ್ಲ ಭಾಳ ಸಾವು ಬದುಕಿನೊಳೆ ಹೋರಾಟ ಮಾಡಿ ಸತ್ತೋಗಿದ್ದು ಅಷ್ಟುಗಾಲೇ ಸತ್ತೋಗಿದ್ದು ಆ ಎಲ್ಲ ಹಾಕಿ ಏನು ಶಂಕರನಾಗೂ ಆ ಬಾಡೇ ನಿಲ್ಲಿಸಿದರೆ ಸುಮ್ಮನೆ ಮಾಲಿಗೆ ತಾನೆ ಮನುಷ್ಯ ಅನ್ಸೋದು ಅಷ್ಟು ಪ್ರಶಾಂತವಾದಂಥ ಮುಖಮುದ್ರೆ ಇತ್ತು ಇವೆಲ್ಲ ಕಹಿ ಘಟನೆಗಳು ಅವರ ಜೊತೆಯಲ್ಲಿ ಸಾಂಗ್ಲಯಾನ ಮಾಡಿದ್ದೀನಿ ಏನಿಲ್ಲ ಸಾಂಗ್ಲಿಯಾನ ಬಗ್ಗೆ ಅಷ್ಟೊಂದು ಮೆಚ್ಚುಗೆ ಸೂಚಿಸ್ತಾರೆ ಜನ ಯಾಕೆ ಅಂತ ನಾನು ಇದುವರೆಗೂ ಅರ್ಥ ಆಗಿಲ್ಲ ಅದ್ಭುತ ನಿಮಗೆ ದೊಡ್ಡದಿಲ್ಲ ಸರ್ ನಾವು ಸಾಮಾನ್ಯರಾಗಿ ನೋಡೋದಕ್ಕೆ ಎಂಥ ಒಳ್ಳೆ ಪಾತ್ರ ಅದು ಹ್ಞೂ ಅದರಲ್ಲಿ ಪತ್ರಕರ್ತನ ಪಾತ್ರ ಏನೋ ಮಾಡಿದ್ದರು ನಾನು ಇವತ್ತಿಗೂ ಜನ ತುಂಬ ಜ್ಞಾಪಿಸ್ಕೋತಾರೆ ಆ ಥರ ಪಾತ್ರಗಳು ಅನೇಕ ಮಾಡಿದ್ದೀನಿ ನಾನು ಇಲ್ಲ ಅಂತಲ್ಲ ಶಂಕರ್ನಾಗ್ ಜೊತೆ ಕೆಲಸ ಮಾಡೋದು ಅಂದರೆ ಹೇಳಿದಲ್ಲ ಯಾವಾಗಲೂ ಲವಲೋಕೆಯಿಂದ ಕೂಡಿರ್ತಿತ್ತು ಒಬ್ಬ ಮನುಷ್ಯನು ಬೇಸರವಾಗಿ ಮನುಷ್ಯ ಬೇಸರವಾಗಿ ಅಸಡ್ಡೆಯಿಂದ ಕಾಲಕಾರಣ ಮಾಡುವಂಥ ಸ್ಥಿತಿ ಇರಲಿಲ್ಲ ಇನ್ನೊಂದು ಅವರ ಗೀತಾ ಸಿನಿಮಾ ಶಂಕರ್ನಾಗ್ ಮಾಡಿದ ಇದು ತಕ್ಷಣ ನನಗೆ ಹೊಳಿತು ಸಾಹುಕಾರ್ ಜಾನಕಿ ಅವ್ರಿಗೂ ನನಗೂ ಸ್ವಲ್ಪ ತಿಕ್ಕಾಟ ಬಂತು ಯಾಕೆ ಬಂತು ಅಂದರೆ ನಾನು ಅಷ್ಟೊತ್ತಿಗಾಗಲೇ ಹೆಸರಾಂತ ನಟ ಏನಾಗಿರಲಿಲ್ಲ ಥಿಯೇಟ್ರಲ್ಲಿ ಹೆಸರಾಂತ ನಟ ಆಗಿದ್ದೆ ಬಟ್ ಸಿನಿಮಾಕ್ಕೆ ಆಲ್ಮೋಸ್ಟ್ ನ್ಯೂ ಎಂಟ್ರಿ ನ್ಯೂ ಎಂಟ್ರಿ ಅಂದರೆ ಗೀತಾನೇ ನನ್ನ ಕಮರ್ಷಿಯಲ್ ಎಂಟ್ರಿ ಆಲ್ಮೋಸ್ಟ್ ಅದರಲ್ಲಿ ನಾನು ಒಬ್ಬ ಡಾಕ್ಟರ್ ಪಾತ್ರ ನನ್ನ ಕೈ ಕೆಲಸ ಮಾಡೋ ಡಾಕ್ಟ್ರು ಸಾಹುಕಾರ್ ಜಾನಕಿ ಸಾಹುಕಾರ ಜಾನಕಿ ಮಗಳು ಹೀರೋಯಿನ್ನು ಶಂಕರ್ನಾಗ ನಾಂದ್ನಿ ಎಂಥ ಕೇಸರು ಪಿಂಟಿ ಪಿಂಟಿ ಪಿಂಟಿಗೆ ಇನ್ನೊಂದು ಏನೋ ಹತ್ತಿರಿದೆ ಇರಲಿ ನೆನಪಾದ್ರೆ ಹೇಳ್ತೀನಿ ಆ ಅವಶ್ಯಕತೆಯೂ ಇಲ್ಲ ಆಕೆಗೆ ಎಂಥದ್ದು ಒಂದು ಕ್ಯಾನ್ಸರ್ ರೋಗನೋ ಏನೋ ಒಂದು ರೋಗ ಆಗಿರುತ್ತೆ ನನ್ನ ಉಳಿಸ್ಕೊಡಿ ಅಂತ ಈಕೆ ಬಂದು ನನ್ನನ್ನು ಕೇಳ್ತಾ ಸಾಹುಕಾರಿ ಜಾನಕಿ ಭಾಳ ಆಗಿ ಯಾಕೆ ಮಾಡೋದು ರೆಡಿರು ಆಕೆಗೆ ಭಾಳ ಸೊಗಸಾದ ಇಂಗ್ಲೀಷ್ ಬರ್ತಿತ್ತು ನಾನು ಇಂಗ್ಲೀಷ್ ಪ್ರೊಫೆಸರ್ ಅಂತ ಗೊತ್ತಿಲ್ಲ ಪ್ರೊಫೆಸರ್ ಆಗಿರಲಿಲ್ಲ ಲೆಕ್ಚರರು ನಾನು ಇಂಗ್ಲೀಷು ಎಮ್ ಎ ಮಾಡ್ಕೊಂಡು ಲೆಕ್ಚರ್ ಆಗಿದ್ದೀನಿ ಅಂತ ಆಕೆಗೂ ಗೊತ್ತಿಲ್ಲ ಹೊಸಬ ನಾನು ಬಂದು ಪ್ಲೀಸ್ ಸೇವ್ ಮೈ ಡಾಟರ್ ಡಾಕ್ಟ್ರೆ ಅದಕ್ಕೆ ಶಂಕರನಾಗ ನನಗೆ ಹೇಳ್ಕೊಡ್ತೀನಿ ಆತನೇ ನಿರ್ದೇಶಕ ನೀವು ಮೊದಲು ಡಾಕ್ಟ್ರು ಆಮೇಲೆ ತಾಯಿ ಏನೋ ಒಂದು ಪ್ರಸಂಗ ಬರುತ್ತೆ ಹಾಗೆ ನಾನು ಅವರನ್ನು ಮುಟ್ಟಬೇಕಾಗಿತ್ತು ಅವರಿಗೆ ಸಮಾಧಾನ ಮಾಡೋದಕ್ಕೆ ತಟ್ಟಿ ನೀವು ಗಾಬರಿ ಆಗಬೇಡಿ ಆಕೆ ಉಳ್ಕೊತಾಳೆ ಹಾಗೆ ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಸಹಕಾರ ಮುಟ್ಟಿದ ತಕ್ಷಣ ಆಕೆ ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಇಫ್ ಯು ಆರ್ ರಿಯಲ್ ಎನ್ ಆರ್ಟಿಸ್ಟ್ ಯು ಕ್ಯಾನ್ ಆ್ಯಕ್ಟ್ ವಿತೌಟ್ ಟಚಿಂಗ್ ಮೈ ಬಾಡಿ ನಾನೇನು ಬಾಡಿ ಮುಟ್ಟಿದ್ನೋ ಏನು ಕತೆ ಗೊತ್ತಿಲ್ಲ ಬೆನ್ನು ತಟ್ಟಿದ್ದು ಸಮಾಧಾನ ಮಾಡೋದಕ್ಕೆ ಬೆನ್ನು ತಟ್ಟಿದ್ದಕ್ಕೆ ಅಷ್ಟು ಆಯಮ್ಮ ಅಷ್ಟೊಡ್ಬಿಟ್ಲು ಅರುಂಧಿತನಾಗಿದ್ದನೆಲ್ಲ ಗಮನಿಸಿದ್ ನನ್ನ ಮುಂದೆ ನಾನು ಬಾ ನನ್ನ ಮುಖ ಇಷ್ಟ ಆಯಿತು ಆಯಮ್ಮನ ಕೈ ನನ್ನ ಸೆಟ್ಟಲ್ಲಿ ಬೈಸ್ಕೊಂಡಲ್ಲ ಅಂತ ಅಂದ್ಬಿಟ್ಟು ಇದರ ಈ ಪ್ರಸಂಗ ನಾನು ಪುದಲ್ಲಿ ಬರೆದಿದ್ದೀನಿ ಆಮೇಲೆ ಏನಾಯಿತು ಅರುದಿತ್ನ ಪಕ್ಕಕ್ಕೆ ಕರೆದು ಲೋಹಿತಾಶ್ವ ಯು ಆರ್ ಸಚ್ ಆನ್ ಆರ್ಟಿಸ್ಟ್ ಯು ಆಗ ಬೈದರು ನೀವು ಸುಮ್ಮನೆ ಇದ್ದಿರಲ್ಲ ಯು ಶೂಡ್ ಹ್ಯಾವ್ ರಿಟಾರ್ಟೆಡ್ ಅದಕ್ಕೆ ಧೈರ್ಯ ಕೊಟ್ಟರು ನನಗೆ ನೀವು ಆಗಬೇಕು ಅಂತ ನೆಕ್ಸ್ಟ್ ಸೀನು ಅಷ್ಟೊತ್ತಿಗೆ ಸ್ವಲ್ಪ ನಾನು ಧೈರ್ಯ ತಗೊಂಡೆ ಆಕೆ ಬಂದು ಎಮೋಷನಲ್ ಆಗಿ ಆ್ಯಕ್ಟ್ ಮಾಡ್ತಾ ಪ್ಲೀಸ್ ಸೇವ್ ಮೈ ಡಾಟರ್ ಡಾಕ್ಟರ್ ಸೇವ್ ಮೈ ಡಾಟರ್ ಅಂತ ನನ್ನನ್ನು ಭುಜ ಹಿಡ್ಕೊಂಡು ಹಿಂಗೆ ಬಿಡ್ತಾರೆ ಐ ಟೇಕ್ ಆಫ್ ಯುವರ್ ಹ್ಯಾಂಡ್ಸ್ ಇಫ್ ಯು ಆರ್ ರಿಯಲಿ ಆನ್ ಆರ್ಟಿಸ್ಟ್ ಯು ಕ್ಯಾನ್ ಆ್ಯಕ್ಟ್ ವಿಥೌಟ್ ಟಚಿಂಗ್ ಮೀ ಟೇಕ್ ಆಫ್ ಯೂರ್ ಆ್ಯಂಡ್ ಐ ಯಾವುದೋ ಡಿಟರ್ಜೆಂಟ್ ತೊಗೊಂಬರು ಕೈ ತೊಳ್ಕೋಬೇಕು ಸುತ್ತೇರಿಕೆ ಅದೇ ಮಾತುಗಳನ್ನ ಬಳಸಿ ನಾನು ಇಂಗ್ಲೀಷ್ನಲ್ಲಿ ಹೇಳಿದ ತಕ್ಷಣ ಆಕೆಗೆ ಗಾಬರಿ ಆಗೋಯ್ತು ಇವನು ಯಾರು ಇವನು ಮನುಷ್ಯ ಮಾಮೂನಿ ಕಲಾವಿದನ ಕಾಣಿಸ್ತಾ ಇಲ್ವಲ್ಲ ಅಂತ ಆಮೇಲೆ ನನ್ನ ಇತಿಹಾಸ ತಿಳ್ಕೊಂಡು ಪ್ರತಿ ದಿವಸ ಅವ್ರು ಉಡ್ಲೆಂಡ್ಸಲ್ಲಿ ಇರ್ತಿದ್ರು ಹಾಟ್ ಬಾಕ್ಸಲ್ಲಿ ತಿಂಡಿ ತಂದ್ಕೊಂಡ್ರು ಒಳ್ಳೆ ಫ್ರೆಂಡ್ಸ್ ಅಲ್ದಾವೆ ಆಮೇಲೆ ಇಂಥದ್ದು ಬೇಕಾದಷ್ಟು ಪ್ರಸಂಗಗಳು ನಡೆದಿದ್ದಾವೆ ಅವೆಲ್ಲ ಜೀವನದಲ್ಲಿ ನಾವು ಭಾಳ ಸ್ಪೋರ್ಟಿವ್ ಆಗಿ ತಗೋಬೇಕು ಒಳ್ಳೆಯದು ಎಲ್ಲವನ್ನು ಸ್ಪೋರ್ಟಿವ್ ಆಗಿ ತಗೋಬೇಕು ನೀವು ಸ್ಪೋರ್ಟಿವ್ ಆಗಿ ತಗೋದು ಅದ್ರಲ್ಲಿ ಬದುಕೋದು ಭಾರಿ ಕಷ್ಟ ಆಗುತ್ತೆ ಹವಾಮಾನ ಆದಾಗಲೂ ಸ್ಪೋರ್ಟಿವ್ ಆಗಿ ತಗೋಬೇಕು ಹವಾಮಾನ ಮಾಡಿದ್ದನ್ನು ನಾವು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಬಾರ್ದು ಯಾವುದೋ ಪ್ರಸಂಗ ಬರುತ್ತೆ ಹವಾಮಾನ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇಡಬೇಕು ಅದರಿಂದ ಸನ್ಮಾನ ಅವಮಾನಗಳು ಸಮಾನವಾಗಿ ಸ್ವೀಕರಿಸಬೇಕು ಅಕ್ಮಾದೇವಿ ಹಾಗೆ ನಿಂದೆ ಲೋಕದಲ್ಲಿ ನಿಂದೆ ಬಂದರೆ ಸಮಾನವಾಗಿ ಸ್ವೀಕರಿಸಕ್ಕಂಥ ನಗ್ನಗತ ಸ್ವೀಕರಿಸಕ್ಕಂಥ ಇದಿರಬೇಕು ಅದು ಆಯಾ ಸಿಂದರ್ಭ ಸಂದರ್ಭ ಸಿನಿಮಾ ನಿರ್ದೇಶಕ ಇವ್ರ ಮೇಲೆ ಸಂಬಂಧಪಟ್ಟಿರುತ್ತೆ ಈ ನನ್ನಿಂದ ಒಂದು ಗಡುಸಾದ ವಾಯ್ಸು ನೇರವಾದ ಮಾತುಗಳು ಇತ್ಯಾದಿಗಳು ಬರ್ತವೆ ಅಂತ ಗೊತ್ತಾದ ಮೇಲೆ ಅಂಥ ಪಾತ್ರಗಳನ್ನೇ ಆಗ್ತದೆ ನಮ್ಮ ಸಿನಿಮಾದವರೆಗೂ ಒಂದು ಇದಿದೆ ಒಬ್ಬ ನಟ ನಿಜವಾದ ನಟ ಆದರೆ ಏನನ್ನು ಬೇಕಾದರೂ ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಅವ್ರಿಗಿಲ್ಲ ಇಲ್ಲದೆ ಹೋದರೆ ಒಂದೇ ಥರದ ಪಾತ್ರಗಳನ್ನ ಮಾಡೋ ಬಾಲಿವುಡ್ ನಟರಿದ್ದಾರೆ ಟಾಲಿವುಡ್ ನಟರಿದ್ದಾರೆ ಎಲ್ಲಿ ನೋಡಿರು ಅವರಿದ್ದಾರೆ ಒಂದೇ ಥರದ ಪಾತ್ರಗಳು ಹೌದು ನೀವೊಂದು ಮನಸ್ಸು ಮಾಡಿದ್ರೆ ಒಂದು ಸಿನಿಮಾ ಹೀರೋನ ಅರ್ಧ ಕತ್ತರಿಸ್ಬಿಟ್ಟು ಇನ್ನೊಂದು ಸಿನಿಮಾ ಹೀರೋ ಮಾಡಿಬಿಡ್ಬೋದು ಶೂಟ್ ಮಾಡೋದಲ್ಲೇ ಫಿಕ್ಸ್ ಮಾಡ್ಬೋದು ಹಾಗಾಗಿ ನಾನು ಹೇಳಿದ್ನಲ್ಲ ನಿಮಗೆ ನಲವತ್ತು ಸಾರಿಗಿಂತಲೂ ಹೆಚ್ಚು ಸಾರಿ ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಯಾಕೆ ನನಗೆ ಬೇರೆ ಪಾತ್ರ ಮಾಡಕ್ಕೆ ಬರೋದಿಲ್ಲ ಹುಚ್ಚಿನ ಪಾಠ ಮಾಡೋಕೆ ಬರೋದಿಲ್ವಾ ರೈತನ ಪಾಠ ಮಾಡೋದಕ್ಕಾಗಲ್ಲ ನಾನು ಇದುವರೆಗೂ ಒಂದು ಕೊರತೆ ನಾನು ಇದು ಇದ್ದಿದ್ದರೆ ಪೌರಾಣಿಕ ಪಾತ್ರ ಮಾಡಬೇಕು ಅಂತ ಒಂದು ಆಸೆ ಇತ್ತು ನನಗೆ ಮಾಡೋಕ್ಕಾಗಲಿಲ್ಲ ಅವಕಾಶನೇ ಸಿಕ್ಕಲಿಲ್ಲ ಅಂಥ ಒಬ್ಬ ಸಿನಿಮಾ ಬರ್ತಿಲ್ಲ ಇತ್ತೀಚೆಗೆ ನನ್ನ ಮಗ ಶರತ್ ಲೋಹಿತಾಶ್ವನಿಗೆ ಅಂಥದ್ದೊಂದು ಅವಕಾಶ ವಿಲನ್ ಅಂತ ಸಿನಿಮಾದಲ್ಲೇ ಸಿಕ್ಕಿದೆ ಅವನು ಪೌರಾಣಿಕದ ಒಂದು ಪಾತ್ರ ಮಾಡಿ ಆಮೇಲೆ ಕಂಟಿನ್ಯೂ ಅವನು ಅವನೇ ಸಿಕ್ತು ನಾನೇ ಸಿಕ್ಕಲಿಲ್ಲ ಅಂತ ಅವಕಾಶಗಳು ಆಮೇಲೆ ನಟನಿಗೆ ತೃಪ್ತಿ ಅನ್ನೋದಿಲ್ಲ ನಟನಿಗೆ ತೃಪ್ತಿ ಬಂತು ಅಂದರೆ ಅವನು ಈ ಸೀಸಸ್ ಟು ಬಿ ಎ ಗುಡ್ ಆ್ಯಕ್ಟರ್ ಆ ತೃಪ್ತಿನಲ್ಲೇ ಹೋಗ್ಬೇಕು ನಾವು ನಾನು ಮಾಡುವ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ ಈಗ ನನಗೆ ಸ್ಕ್ರಿಪ್ಟ್ ರೈಟರ್ ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತಾನೆ ಅವನು ಇಮ್ಯಾಜಿನೇಷನ್ ಇದು ಬರೀ ಇದನ್ನು ಅರ್ಥ ಮಾಡ್ಕೊಂಡು ಸಾಲದು ಬರವಣಿಗೆ ಅರ್ಥ ಮಾಡಿಕೊಂಡ್ರೂ ಸಾಲದು ಆ ಬರವಣಿಗೆ ಹಿಂದಿರುವ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೋಬೇಕು ಅದನ್ನು ನಾನು ಅನುಸಂಧಾನ ಮಾಡಿಕೊಂಡು ಆ ಪ್ರೊಜೆಕ್ಟ್ ಮಾಡಬೇಕು ಈ ಶಕ್ತಿ ಇರೋದನ್ನ ಒಳ್ಳೆ ನಟ ಅನ್ನಿಸ್ಕೊಳ್ಳೋಕೆ ಸಾಧ್ಯ ಆಯಿತು ನನಗೆ ಪಾತ್ರ ನೋಡ್ತಿದ್ದ ಹಾಗೆ ನಮ್ಗೆ ಅರ್ಥ ಆಗುತ್ತೆ ಯಾಕೆಂದರೆ ಶೇಕ್ಸ್ಪಿಯರ್ ನಾಟಕಗಳನ್ನ ಪಾಠ ಮಾಡೋದು ಮೇಷ್ಟ್ರುಗಳು ನಾವು ಆ್ಯಂಟೆನ್ ಚಕ ಪಾಠ ಮಾಡಿದ ಮೇಷ್ಟ್ರುಗಳು ನಾವು ಹೀಗಾಗಿ ಅನೇಕ ಜಗತ್ಪ್ರಸಿದ್ಧ ನಾಟಕಗಳನ್ನ ಮಾಡಿರೋದ್ರಿಂದ ಪಾತ್ರಗಳನ್ನು ಅರ್ಥ ಮಾಡಿಕೊಳ್ತೀವಿ ಪಾತ್ರವನ್ನು ಅರ್ಥ ಮಾಡಿಕೊಳ್ಳೋದು ಒಂದು ಎರಡನೇದು ಈ ಪಾತ್ರಕ್ಕೆ ಇವಾಗ ಸೂಟ್ ಆಗ್ತಾನೆ ಅನ್ನುವ ನಿರ್ದೇಶಕ ಸೂಕ್ತವಾದ ತೀರ್ಮಾನ ತಗೊಂಡಿದ್ರೆ ಅಲ್ಲಿಗೆ ಏಯ್ಟಿ ಪರ್ಸೆಂಟು ಸಿನಿಮಾ ಸಕ್ಸಸ್ಫುಲ್ ಪಾತ್ರ ಸಕ್ಸಸ್ಫುಲ್ಲು ರೈಟ್ ಕ್ಯಾಸ್ಟಿಂಗ್ ರೈಟ್ ಕ್ಯಾಸ್ಟಿಂಗ್ ಆ ಕೆಲಸನ ಗಿರೀಶ್ ಕಾಸೋಳಿ ಭಾಳ ಸೌಖ್ಯ ಮಾಡ್ತಾರೆ ಎಮ್ ಎಸ್ ಸತ್ಯು ಭಾಳ ಚೆನ್ನಾಗಿ ಮಾಡ್ತಾರೆ ಎಮ್ ಎಸ್ ಸತ್ತಿ ಅವ್ರ ಜೊತೆ ಕೆಲಸ ಮಾಡಿ ಅಭ್ಯಾಸ ಇದೆ ನನಗೆ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ ಸನ್ಯಾಸಗಳು ಮಾಡಬಾರದು ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ಕೆಲಸಕ್ಕೆ ಬರೋದು ಪ್ರಾಡಕ್ಟ್ ಅನ್ನು ಅಡ್ವರ್ಟೈಸ್ ಮಾಡ್ತಾರೆ ಬೆಳಗ್ಗೆ ಎದ್ದರೆ ಹದಿನೈದು ಸಾರಿ ಇವತ್ತು ಸಾರಿ ಈ ದೇಶಕ್ಕೆ ಭವಿಷ್ಯ ಎಲ್ಲಿದೆ ಅನಿಸುತ್ತೆ ಇಂಥವರೆಲ್ಲ ಇರೋ ತನಕ ಗಿರೀಶ್ ಕಾಸರವಳ್ಳಿ ಅವ್ರನ್ನ ಈಗ ಈ ಸಿನಿಮಾ ಸಂದರ್ಭ ಬಂದಾಗಲೂ ಟೆಲಿವಿಷನ್ ಅವ್ರದ್ದೊಂದು ಇದನ್ನು ಜ್ಞಾಪಿಸ್ಕೋಬೇಕು ನಾವು ಅವರು ಎಸ್ ಎಲ್ ಭೈರಪ್ಪ ಅವರ ಗೃಹಭಂಗವನ್ನು ಸೀರಿಯಲೈಸ್ ಮಾಡಿದರು ಅದರಲ್ಲಿ ನನಗೊಂದು ಪಾತ್ರ ಕೊಟ್ಟರು ಕಂಠಿ ಜೋಯಿಸ ಅಂತ ಏನೋ ಕುದುರೆ ಮೇಲೆ ಸವಾರಿ ಸಾರೋಟ ಓಡಿಸ್ತೀನಿ ನಾನು ಅದ್ಭುತವಾದ ಪಾತ್ರ ಅದರಲ್ಲಿ ಅನೇಕ ರೀತಿಯ ಎಮೋಷನ್ಸ್ ಬಂದು ಹೋಗ್ತವೆ ಅದೆಲ್ಲವನ್ನೂ ಸಮರ್ಥ ಮಾಡಿ ಆತನ ಗಿರೀಶ್ ಕಾಸವಳ್ಳಿ ಅವ್ರ ಜೊತೆಯಲ್ಲಿ ಭೇಷನಸ್ಕೊಂಡದ್ದು ಗಿರೀಶ್ ಕಾಸವಳ್ಳಿ ಅಲ್ಲ ಗಿರೀಶ್ ಕಾರ್ನಾಡು ಮತ್ತು ಭೈರಪ್ಪ ಇಬ್ಬರೂ ಭಾಳ ಮೆಚ್ಕೊಂಡ್ರು ಅದನ್ನು ನೋಡಿ ಹ್ಞೂ ಗಿರೀಶ್ ಕಾ ಕಾರ್ನಾಡು ಅವ್ರದ್ದು ಈ ಚೈತನ್ಯ ಒಂದು ಟೆಲಿಫಿಲ್ಮು ಅಥವಾ ಟೆಲಿಫಿಲ್ಮೇನೋ ಮಾಡಿರೋ ಇದು ಕಾಣುತ್ತೆ ಏನು ಸು ಓಣ್ ನಮೋ ಅಂತ ಓಣ್ ನಮೋ ಅಂತ ಅದರಲ್ಲೊಂದು ಪಾತ್ರ ಮಾಡಿದ್ದೆ ಗಿರೀಶ್ ಕಾರಣ ಏನು ಕನ್ನಡ ಮಾತಾಡ್ತೀರಿ ಲೋಹಿತಾಶ್ವ ನೀವು ಏ ಭಾಳ ಸಂತೋಷ ಆಗುತ್ತಪ್ಪ ಅಂತ ಹೇಳಿದರು ಕಾರಂತರು ಮೆಚ್ಕೊಂಡ್ರು ಬಿ ಬಿ ಕಾರಂತರು ಮೆಚ್ಕೊಂಡು ಬೆಂಗಳೂರಿನಲ್ಲಿ ಒಬ್ಬ ಕಲಾವಿದ ಇದ್ದಾನೆ ಅಂತಾನೆ ಅವನು ಲೋಹಿತಾಶ್ವ ಅಂತ ದೊಡ್ಡ ಸಭೆಯಲ್ಲಿ ಹೇಳಿರೋರು ಕಾರಂತರ ಕಾಲಿಗೆ ಕಪ್ಪ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು ಆವತ್ತು ವೇದಿಕೆಯಿಂದ ಹೇಳಿರೋರು ಇದಕ್ಕಿಂತ ನನ್ನ ಸರ್ಟಿಫಿಕೇಟಿನ್ನೇನು ಬೇಕು ಆ ತೃಪ್ತಿ ಇದೆ ಸತ್ಯವರ ಕೆಲಸ ಮಾಡಿದೆ ಮಾಡಿದ್ದೀನಿ ಸತ್ಯವರ ಜೊತೆಯಲ್ಲಿ ಅವರ ಬರದಲ್ಲಿಗೆ ವಾಯ್ಸ್ ಕೊಟ್ಟಿದ್ದೀನಿ ಅವರ ಇನ್ನೊಂದು ಎರಡು ಬೇರೆ ಸಿನಿಮಾಗಳು ಹೆಸರು ಮರೆತೋಗಿದೆ ನನಗೆ ಅದರಲ್ಲಿ ಒಬ್ಬ ಯಾವುದೋ ಆಫೀಸರು ಏನೋ ಪಾತ್ರ ಮಾಡಿದ್ದೀನಿ ಸದ್ ಸತ್ಯವ್ರ ಜೊತೆಯಲ್ಲಿ ಈ ನಾಟಕ ಮಾಡಿದೆ ಮೋಟೆ ರಾಮನ ಸತ್ಯಾಗ್ರಹ ಅಂತ ಒಂದು ನಾಟಕ ಭಾಳ ಅದ್ಭುತವಾದಂಥ ನಿರ್ದೇಶಕರು ನಾನು ಸತ್ಯವ್ರ ಜೊತೆಯಲ್ಲಿ ಕೆಲಸ ಮಾಡಿದವನು ಗಿರೀಶ್ ಕಾಸಹಳ್ಳಿ ಜೊತೆಯಲ್ಲಿ ಕೆಲಸ ಮಾಡಿದವನು ನಮಗೆ ಸ್ವಲ್ಪ ಕಮರ್ಷಿಯಲ್ಲು ಕಷ್ಟ ಅನ್ನಿಸ್ತು ಪ್ರಾರಂಭದಲ್ಲಿ ಯಾಕೆಂದರೆ ಅವರ ಗಳಿಗೆ ಇರ್ಬೋದು ಅಂತಿಮ ರಾಜ ಅಂತ ಒಂದು ಹಿಂದಿ ಇದು ಮಾಡಿದರು ಕಯರ್ ಅಂತ ಒಂದು ಸಿನಿಮಾ ಮಲಯಾಳಂ ಜ್ಞಾನಪೀಠ ಅವಾರ್ಡ್ ವಿನ್ನರ್ ಅವರ ಕತೆ ಇಂಥವ್ರ ಜೊತೆನಲ್ಲೆಲ್ಲ ಕೆಲಸ ಮಾಡಿ ಕಮರ್ಷಿಯಲ್ ಸಿನಿಮಾ ಅಂದಾಗ ಇದು ವ್ಯವಹಾರ ಕಮರ್ಷಿಯಲ್ ಸಿನಿಮಾಗಳಲ್ಲಿ ನಟ ಮುಖ್ಯ ಆಗೋದೇ ಇಲ್ಲ ಹೌದಾ ಹೌದು ಪೋಷಕ ಅಲ್ಲ ಹೀರೋನು ಮುಖ್ಯ ಅಲ್ಲ ಹೀರೋಯಿನೂ ಮುಖ್ಯ ಅಲ್ಲ ದುಡ್ಡು ಮುಖ್ಯ ವ್ಯವಹಾರ ಮುಖ್ಯ ಮಾಡಿದ್ದೇ ಮಾಡೋ ಕಿಸ್ಬಾಯ್ ಆಡಿದ್ದೇ ಆಡೋ ಕಿಸ್ಬಾಯ್ ದಾಸ ಅಂತ ಏನು ಇವತ್ತಿನ ದಿವಸ ಮಾಡ್ತಕ್ಕಂಥ ಕಮರ್ಷಿಯಲ್ ಸಿನಿಮಾದಲ್ಲಿ ಇತ್ತೀಚಿನ ಯುವಕರು ಬಂದಿರೋದು ಬದಲಾವಣೆಯನ್ನು ಕಂದು ತಂದಿದ್ದಾರೆ ನಮ್ಮ ಕಾಲದ ಸಿನಿಮಾಗಳನ್ನ ನೋಡಿದ್ರೆ ಅಥವಾ ಹಿಂದಿನ ಕಾಲದ ಪೌರಾಣಿಕ ಇತಿಹಾಸಗಳನ್ನ ಬಿಟ್ಟರೆ ಆಮೇಲೆ ಏನು ಒಂದು ಸಿನಿಮಾದ ಹೀರೋ ಸೇಮ್ ಥಿಂಗ್ ನಾನು ಈ ಈ ಇವ್ರನ್ನ ಆಯ್ಕೆ ಮಾಡೋ ಯಾವುದು ಚಲನಚಿತ್ರ ಪ್ರಶಸ್ತಿಗಳನ್ನ ಕೊಡೋ ಸಮಿತಿ ಒಳಗೆ ನಾನು ಸದಸ್ಯ ಆಗಿದ್ದೆ ಆವಾಗ ಹೆಸರು ಹೇಳೋದಿಲ್ಲ ನಾನು ಯಾರು ಅಂತ ಆ ವ್ಯಕ್ತಿಗೆ ಬ ನೀವು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಡಬೇಕು ಲೋಹಿತಾ ಶಾ ನಾನಿಲ್ಲ ಅಂತ ಹೇಳಿದೆ ಯಾಕೆಂದರೆ ಅವ್ರು ಮಾಡಿರೋ ಆರು ಸಿನಿಮಾಗಳು ನೋಡಿದ್ದೀವಿ ಆರು ಸಿನಿಮಾಗಳಲ್ಲಿ ಆತನೇ ಕಾಣ್ತಾನೆ ವಿನಃ ಪಾತ್ರಗಳು ಇಲ್ಲ ನಾನು ಅವನಿಗೆ ಕೊಡೋದಿಲ್ಲ ಹೀಗಾಗಿ ಆತ ನನಗೆ ದೊಡ್ಡ ನಟ ಹಿರಿಯ ನಟ ಇದುವರೆಗೂ ನನ್ನ ಬಗ್ಗೆ ದ್ವೇಷ ಇಟ್ಕೊಂಡಿದ್ದಾರೆ ಅದರಿಂದ ಈ ಕಮರ್ಷಿಯಲ್ ಸಿನಿಮಾದಲ್ಲಿ ದುಡ್ಡು ಮುಖ್ಯ ವ್ಯವಹಾರ ಮುಖ್ಯ ಅದಕ್ಕೆ ಐಟಮ್ ಸಾಂಗ್ ಹಾಕಬೇಕು ಫೈಟ್ ಮಾಡಬೇಕು ಯಾವನಾದರೂ ಒಬ್ಬ ನೂರಾರು ಜನಕ್ಕೆ ಹೊಡಿತಾರೆ ಎಲ್ಲೋ ಎಗರ್ಬಿಟ್ಟು ಎಲ್ಲೋ ಒದ್ದು ಬಿಡ್ತಾನೆ ಏನು ನಾನ್ಸೆನ್ಸ್ ಇವಲ್ಲ ಅಂದರೆ ಇದು ಇದಕ್ಕೆ ಏನು ಹೇಳಬೇಕು ಒಂದು ಅದ್ಭುತವಾದಂಥ ಮಾಧ್ಯಮವನ್ನು ದುರುಪಯೋಗ ಮಾಡಿಸ್ಕೊಳ್ಳೋದು ಅದು ಬಹಳ ದುರುಪಯೋಗ ಮಾಡ್ಕೊಂಡಿದ್ದಾರೆ ಏನಂದರೆ ಹೊಟ್ಟೆಪಾಡು ಸಾವಿರಾರು ಜನಕ್ಕೆ ಕೆಲಸ ಸಿಗುತ್ತೆ ನಮಗೆ ಆಟ ಸಿನಿಮಾದಲ್ಲಿ ಮಾಡಿದರೆ ಒಂದು ರೂಪಾಯಿ ಸಿಕ್ಕಿದ್ರೆ ಇದರಲ್ಲಿ ಹತ್ತು ರೂಪಾಯಿ ಸಿಗುತ್ತೆ ಯಾಕೆ ಆಗಬಾರ್ದು ಕಮರ್ಷಿಯಲ್ ಕಮರ್ಷಿಯಲ್ ಇದೆ ಕಮರ್ಷಿಯಲ್ ಅಂದರೆ ಅಷ್ಟೇ ವ್ಯಾಪಾರವೇ ನಟನ ಅವನು ಅವನಿಗೆ ಭಾಳ ಕೀರ್ತಿ ಬೇಕು ಯಶಸ್ಸು ಬೇಕು ಯಾಕೆ ಬೇಕು ಇನ್ನೊಂದು ಸಿನಿಮಾಕ್ಕೆ ಹಾಕಳಾಕ್ ಬೇಕು ಇನ್ನೊಂದು ಸಿನಿಮಾ ಯಾಕೆ ಬೇಕು ಬೇಕು ಅದು ಬಿಟ್ಟು ಇನ್ನೇನಿದೆ ಹೀಗಿಯೂ ಹೀಗಾಗಿಯೂ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಹೇಳಿಕೊಳ್ಳಬಹುದಾದಂಥ ಕಮರ್ಷಿಯಲ್ ಸಿನ್ಮಾಗಳು ಬಂದಿದ್ದಾವೆ ಇಲ್ಲ ಅಂತ ಹೇಳೋದಲ್ಲ ಅಂದರೆ ಕಲಮರ್ಷಿಯಲ್ ಸಾರಾ ಸೆಕ್ಟ್ ನಿರಾಕರ್ಸೋಕ್ಕಾಗೋದಿಲ್ಲ ಆದರೆ ಮೂಲ ಉದ್ದೇಶ ಸರಿಯಾಗಿಲ್ಲ ಅದು ಕಮರ್ಷಿಯಲ್ ಕಲೆಯನ್ನು ಕಮರ್ಷಿಯಲ್ ಆಗಿ ಹೆಂಗೆ ನೋಡೋದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ ಎಮ್ ಎಫ್ ಹುಸೇನ್ ಬರೆದಂಥ ಒಂದು ಪೇಂಟಿಂಗು ಎಷ್ಟೋ ಲಕ್ಷಕ್ಕೆ ಮಾರಾಟ ಆಯಿತು ಅಂತ ಇನ್ಯಾವನೋ ಒಬ್ಬ ಕಲಾವಿದ ಮಾಡಿದರೆ ನಾನು ಭಾಳ ಸಾರಿ ಹೇಳ್ತೀನಿ ನೀವು ಇದೊಂದು ಪುಟಾಣಿ ಮಗು ಗೀಚ್ ಹಾಕುತ್ತೆ ಅದಕ್ಕೊಂದು ಫ್ರೇಮ್ ಹಾಕ್ಬಿಟ್ರೆ ಅದೊಂದು ಕಲೆ ಕೃತಿ ಆಗುತ್ತೆ ಅದಕ್ಕೆ ನೀವು ಪಕ್ಕಾ ಫ್ರೇಮ್ ಹಾಕಿದ್ರೆ ಅದನ್ನು ನೋಡಿ ಒಬ್ಬ ಹೆಸರಾಂತ ಕಲಾವಿದ ಗೀಚಕ್ಕೆ ಶುರು ಮಾಡಿದರೆ ಈ ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಮುಗ್ಧತೆ ಮಗುವಿನ ಮುಗ್ಧತೆ ಅದರ ಕಾಣೋದಿಲ್ಲ ಈ ನೋಡೋ ಕಣ್ಣು ಬೇಕು ಆದ್ದರಿಂದ ಮಾಡಿದ್ದೆಲ್ಲ ಅಭಿನಯ ಅಂತ ನನಗೆ ಇದುವರೆಗೂ ಅನಿಸಿಲ್ಲ ನಮ್ಮಲ್ಲಿ ಎಷ್ಟೋ ಜನ ಕಲಾವಿದರಿಗೆ ಹೆಸರಾಂತ ಕಲಾವಿದರಿಗೆ ಅಭಿನಯ ಗೊತ್ತಿಲ್ಲ ಬರಲ್ಲ ಅವ್ರಿಗೆ ಗೊತ್ತಿದೆ 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 ಇಲ್ಲದಂಗೆ ಚೆನ್ನಾಗಿಲ್ಲ ಪ್ರಯತ್ನ ಪಡ್ತಾರೆ ಪ್ರಾಮಾಣಿಕವಾಗಿಯೂ ಪ್ರಯತ್ನ ಪಡ್ತಾರೆ ಆದರೆ ಒಂದು ಇದೆಯಲ್ಲ ಒಂದು ಚೌಕಟ್ಟು ಫಾರ್ಮುಲಾ ಹಾಂ ಫಾರ್ಮುಲಾ ಇದಾದ ಮೇಲೆ ಇದಕ್ಕೆ ಹೋಗ್ಬೇಕು ಇದಕ್ಕೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ನಾವು ಹೇಳ್ತಾನೆ ಹೋಗ್ಬೇಕು ಅದಕ್ಕಾಗಿ ಮಾಡಬಾರ್ದನ್ನೆಲ್ಲ ಮಾಡ್ಬಿಡೋದು ಹೇಳ್ಬಾರ್ದನ್ನೆಲ್ಲ ಹೇಳ್ಬಿಡೋದು ಕಮರ್ಷಿಯಲ್ ಸಿನಿಮಾದ ಬಗ್ಗೆ ನನಗೆ ತೃಪ್ತಿ ಹಾಕಿದೆ ಅಂತಂದರೆ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ತೃಪ್ತಿ ಇದೆ ಅದರಲ್ಲೂ ಕೆಲವು ಒಳ್ಳೆ ಪ ಈ ಪೋಷಕ ಪಾತ್ರಗಳು ಎಷ್ಟೋ ಚೆನ್ನಾಗಿದ್ದಾವೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋನ ಅಲ್ಲಿಗೆ ಹೋಗಿ ಹೋಗ್ಬೇಕಾದ್ರೆ ಪೋಷಕ ಪಾತ್ರಗಳು ಬೇಕೇ ಬೇಕು ಹಾಗಾಗಿ ಪೋಷ ನಮಗೇನಂತ ತೊಂದರೆ ಏನಾಗಿಲ್ಲ ಅದರ ಕೆಲವರು ಪಾತ್ರಗಳು ಬೇಕಾದ್ರೆ ನಮ್ಮ ಸೋಮಶೇಖರ್ ಮಾಡಿಸಿರೋ ಪಾ ನಾಟಗಳು ನಾನು ಸೋಮಶೇಖರ್ ಅವರ ಬಹಳಷ್ಟು ಸಿನಿಮಾಗಳಲ್ಲಿ ಪಾಠ ಮಾಡಿದ್ದೀನಿ ಅದರಲ್ಲಿ ಅವರು ನಮಗೆ ಒಳ್ಳೆಯ ಪೋಷಕ ಪಾತ್ರಗಳನ್ನ ಕೊಟ್ಟಿದ್ದಾರೆ ನನಗೆ ಸುಧೀರ್ಗೆ ಬಿ ಎಲ್ ಶ ಬಿ ಎಲ್ ಶಂಕರ್ಗೆ ಧೀರೇಂದ್ರ ಗೋಪಾಲ್ಗೆ ಲೋಕನಾಥ್ ಅಷ್ಟಾಗಿ ಅದರಲ್ಲಿ ಅವರಲ್ಲಿ ಏನಿರಲಿಲ್ಲ ನಮಗೆಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಈಗ ಮುಖ್ಯಮಂತ್ರಿ ಚಂದ್ರನು ಪೋಷಕ ನಾಟ ಮುಖ್ಯಮಂತ್ರಿ ಚಂದ್ರು ನನ್ನ ನಾಟಕ ಮುಖ್ಯಮಂತ್ರಿ ನಾಟಕ ನಾನು ಕನ್ನಡ ರೂಪ ಅದನ್ನು ಮಾಡಿದವು ನಾನು ಇದು ಇದರಿಂದ ಎಂಥದ್ದು ಬಂಗಾಳಿ ಕಾದಂಬರಿ ಸಿಂಹಾಸನ ಅಂತ ಚಾಣಕ್ಯಸ್ತಿಯನ್ನು ಬರೆದಿರೋದು ಅದನ್ನು ರಣಜಿತ್ ಅವರು ಹಿಂದಿಗೆ ನಾಟಕ ಮಾಡಿದ್ದರು ಅದನ್ನು ಯಾವನೋ ಪುಣ್ಯಾತ್ಮ ಎನ್ ಎಸ್ ಡಿಯಿಂದ ತಗೊಂಬಂದು ನನಗೆ ಕೊಟ್ಟು ಟ್ರಾನ್ಸ್ಲೇಟ್ ಮಾಡಿಸ್ತಾ ನನಗೆ ಹಿಂದಿ ಬರೋಲ್ಲ ನಾನು ಟ್ರಾನ್ಸ್ಲಿಟ್ರೇಷನ್ ಮಾಡಿದೆ ಅಂದರೆ ಹಿಂದಿಯಲ್ಲಿ ಓದಿಸೋದು ಹಿಂದಿಯನ್ನು ಅರ್ಥ ಆಗ್ತಿತ್ತು ಅದನ್ನು ನೋಡಿ ಕನ್ನಡದಲ್ಲಿ ಬಾರದೆ ನೋಡಿರ ಹಾಗೆ ನೋಡಿರಿ ನಾನು ಅದು ಸ್ವಾತಂತ್ರ್ಯ ಕೃತಿ ಅಂತಲೇ ಹೇಳಬೇಕು ಮುಖ್ಯಮಂತ್ರಿ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿ ಆದ ಪರ್ಮನೆಂಟು ನಾನು ಅಲ್ಲ ಇವಾಗ ನನ್ನ ಹೆಸರನ್ನು ಎಲ್ಲಾದರೂ ಕಾಣಿಸುವುದಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಜನ ಇವೆಲ್ಲ ಇದ್ದದ್ದೇ ಬೇಸರ ಮಾಡಿಕೊಂಡು ಪ್ರಯೋಜನ ಇಲ್ಲವೇ ಇಲ್ಲ ನಾನು ಹತ್ತಬೇಕು ಹತ್ತೋದಕ್ಕೆ ಯಾವ ಮೆಟ್ಲಾದ್ರೆ ನನಗೇನು ಮೆಟ್ಲಿದ್ದರೆ ಸರಿ ಹತ್ತಿ ಹೋಗ್ತಾರೆ ಆಮೇಲೆ ಏಣಿಯನ್ನ ಒದ್ದು ಒಂದು ಇರ್ತಾರೆ ಇದಿರ್ಬೋದು ಅಂದರೆ ನಾನು ಯಾವ ಸಿಟ್ಟಿನಿಂದಲೂ ಈ ಮಾತನ್ನು ಹೇಳ್ತಾ ಇಲ್ಲ ಇದು ಬೆಳೆದು ಬಂದಿರೋ ಕ್ರಮ ನಮ್ಮ ಬದುಕಿನ ಅಲ್ಲ ಅದು ನಾವು ಮಾಡುವ ವ್ಯವಹಾರದ ಪ್ರೊಸೆಸ್ಸು ಅನೇಕ ಜನ ಹೆಸರಾಂತ ಸಾಹಿತಿಗಳು ನಮ್ಮ ಸಮಕಾಲೀನ ಸಾಹಿತಿಗಳ ಜೊತೆಯಲ್ಲಿ ನಾನು ಕಾಲ ಕಳೆದಿದ್ದೇನೆ ಚರ್ಚೆ ಮಾಡಿದ್ದೇನೆ ಮಾತುಕತೆ ಆಡಿದ್ದೇನೆ ನನ್ನ ಮನೆಗೆ ಬಂದು ಹೋಗಿದ್ದಾರೆ ಅದು ಭೈರಪ್ಪನವರಾಗಿರ್ಬೋದು ಎಮ್ ಎಸ್ ಸತ್ಯ ಇಂಥ ಇವರು ಜೋಶಿ ಅವರು ನಮ್ಮ ಮನೆಗೆ ಬಂದು ನಮ್ಮ ಮನೆಯ ನಾಯಿಯ ಮೇಲೆ ಒಂದು ಹಾಡನ್ನು ಹಾಡಿ ಹೋಗಿದ್ದಾರೆ ಅನಂತಮೂರ್ತಿಯವ್ರ ಜೊತೆಗೆ ಕೂತ್ಕೊಂಡು ರಮ್ ಕುಡಿದೀನಿ ನಮ್ಮ ಮನೆಯಲ್ಲೇ ಕುಡಿದೀನಿ ಹೆಸರಾಂತ ಇವರು ಎಂಥದ್ದು ಸರೋದ್ ವಾದಕರು ತಾರಾನಾಥ್ ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತಂದರೆ ಸುಮ್ಮ ಸುಮ್ಮನೆ ಬರ್ತಿರಲ್ಲ ನಾವು ಒಂದಷ್ಟು ಚರ್ಚೆ ಬಿ ವಿ ಕಾರಂತರು ಇಡೀ ಟೀಮು ರಂಗಾಯಣ ನಮ್ಮ ಮನೆಯಲ್ಲಿ ಬಂದು ಹಬ್ಬ ಮಾಡಿದ್ದಾರೆ ಬೆಂಗ್ಳೂರು ಬೆಂಗಳೂರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇದು ಪೇಂಟಿಂಗ್ ಇತಿಹಾಸದಲ್ಲಿ ಒಬ್ಬರ ಮನೆಯಲ್ಲಿ ಒಂದು ಶಿಬಿರ ನಡೆದಿದೆ ಮೂರು ದಿವಸ ಅದು ನನ್ನ ಮನೆಯಲ್ಲಿ ಇವತ್ತಿಗೂ ನನ್ನಲ್ಲಿ ಲಕ್ಷಾಂತರ ರೂಪಾಯಿ ಇದೆ ಹಾಂ ಈರಣ್ಣ ಅಂತಕ್ಕಂಥ ಒಬ್ಬ ಮನುಷ್ಯ ಒಂದೇ ಒಂದು ಪೇಂಟಿಂಗ್ ಮಾರಿಬಿಟ್ಟು ಬಂಗ್ಲೋ ಡೆಲ್ಲಿನಲ್ಲಿ ಬಂಗ್ಲೋ ತಗೊಳಲ್ಲ ಆತನ ಪೇಂಟಿಂಗ್ ನನ್ನ ಮನೇಲಿದೆ ಅದನ್ನು ವಾಪಸ್ ತಗೊಳಕ್ಕೆ ತಯಾರಿದ್ದಾರೆ ಅವರು ಇದು ಇದು ನನ್ನ ನಡೆದ ಬಂದ ದಾರಿನಲ್ಲಿ ಬೇಕಾದಷ್ಟು ಈ ಥರದ ಮೆಟ್ಲುಗಳಿದ್ದಾವೆ ಅವೆಲ್ಲವನ್ನು ಕ್ರೋಢೀಕರಿಸಿ ಬರೀಬೇಕು ಅಂತ ತಿಳ್ಕೊಂಡು ತೋಡ್ದಲ್ಲಿ ಮನೆ ಮಾಡಿದೆ ಇನ್ನೂ ಬರೀ ಪ್ರಾರಂಭ ಮಾಡಿಲ್ಲ ನಾನು ಧ್ವನಿ ಬಗ್ಗೆ ನಾನೇನು ಹೇಳೋದು ನನ್ನ ಧ್ವನಿ ಬಗ್ಗೆ ಮಾತಾಡಬೇಕಾದ್ರೆ ನೀವು ನನಗೆ ಇದುವರೆಗೂ ಗೊತ್ತಿಲ್ಲ ನನ್ನ ಧ್ವನಿ ಇಷ್ಟರ ಮಟ್ಟಿಗೆ ಜನರನ್ನು ಕಾಡುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟೋ ಸಾರಿ ನನ್ನ ಧ್ವನಿ ನಾನು ಕೇಳಿಸ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ಟಿದ್ದೀನಿ ನಾನು ಅರ್ಥ ಆಗಿಲ್ಲ ಆಮೇಲೆ ಇದಕ್ಕೆ ಇನ್ನೂ ಒಂದು ಕಾರಣ ಅಂದರೆ ನಾನು ಆಗಿದ್ದಿದ್ದು ನಾಟಕದಲ್ಲಿ ಪಾಠ ಮಾಡ್ತಾ ಇದ್ದಿದ್ದು ನಮಗೆ ನಾಟಕದಲ್ಲಿ ಒಂದು ಮಾತು ಬರುತ್ತೆ ಹೇಳ್ತಾರೆ ನಿನ್ನ ಸಂಭಾಷಣೆಯನ್ನು ಡೈಲಾಗನ್ನು ಪ್ರೇಕ್ಷಕನ ಮುಷಕ್ಕೆ ಮುಖಕ್ಕೆ ರಾಚಬೇಕು ಅದು ಅವನಿಗೆ ತಲುಪಬೇಕು ಇವೆಲ್ಲ ಪ್ರಯೋಗ ಮಾಡಿದ್ದೀವಿ ನಾವು ನಾನು ಆಡುವ ಪ್ರತಿಯೊಂದು ಮಾತೂ ಸಹ ಕೇಳಿಸಿಕೊಳ್ಳಬೇಕು ಪಿಸುಗುಟ್ಟಿದರೂ ಕೇಳಿಸ್ಕೋಬೇಕು ಇವೆಲ್ಲ ಪ್ರಯೋಗಗಳು ಇದಕ್ಕೆ ನಾವು ವಾಯ್ಸ್ ಕಲ್ಚರ್ ಅಂತ ಹೇಳ್ತೀವಿ ಈ ವಾಯ್ಸ್ ಕಲ್ಚರ್ ಮಾಡಿಕೊಂಡಿದ್ದರಿಂದ ಮೊದಲೇ ಹುಟ್ಟಿನಿಂದ ನನ್ನ ತಂದೆ ತಾಯಿ ಪ್ರಕೃತಿ ನನಗೆ ಕೊಟ್ಟಂಥ ಒಳ್ಳೆಯ ಧ್ವನಿಯನ್ನು ಮತ್ತಷ್ಟು ನಾನು ಪಾಲಿಷ್ ಮಾಡಿಕೊಂಡು ಟ್ರೈನಿಂಗ್ ಕೊಟ್ಟುಕೊಂಡು ಅದನ್ನು ಮಾಡಿ ಒಳ್ಳೆಯ ಬೇಷ್ಟು ಮೂರು ಮೂರು ಗಂಟೆ ಏನು ಎಷ್ಟು ಸಾವಿರ ಗಂಟೆಗಳ ಕಾಲ ಪಾಠ ಮಾಡಿರ್ಬೋದು ನಾನು ಅಲ್ಲೆಲ್ಲ ಮಾಡ್ಯುಲೇಷನ್ ಇಲ್ಲದೆ ಹೋದರೆ ಮಕ್ಕಳನ್ನ ನಿದ್ದೆ ಹೊಡೆದು ಬಿಡ್ತಾರೆ ವೇರಿಯೇಷನ್ಸು ಮಾಡ್ಯುಲೇಷನ್ಸು ಸಂದರ್ಭಕ್ಕೆ ತಕ್ಕಂತೆ ಬದಲಾಯಿಸೋದು ಇವೆಲ್ಲವನ್ನು ಕಾನ್ಷಿಯಸ್ ಆಗಿ ಇದ್ದೆ ಹೀಗೆ ಕಾನ್ಷಿಯಸ್ ಆಗಿ ನಾನು ಮಾಡ್ತಾ ಇದ್ದಿದ್ದರಿಂದ ಅದು ಅಷ್ಟು ಕಂಚಿನ ಕಂಠದ ಲೋಹಿತಾಶ್ವ ಎಕ್ಸೆಟ್ರಾ 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 ಸೊ ಈ ಕಂಠ ಎಲ್ಲಾದರೂ ಕೇಳಿಸಿ ನಿಮ್ಮ ಅಭಿಮಾನಿಗಳು ಯಾರಾದರೂ ಸ್ಪಂದಿಸಿದ್ದು ಘಟನೆ ಏ ತುಂಬ ಜನ ತುಂಬ ಜನ ಹೇಳಿದ್ದಾರೆ ಕಂಚಿನ ಕಂಠ ಇವತ್ತು ಇವತ್ತು ನಿನ್ನೆ ತಾನೇ ನನ್ನ ಮಗ ಯೂಟ್ಯೂಬಲ್ಲಿ ಒಂದು ಹಾಡನ್ನು ಹಾಕಿದ್ದಾನೆ ನಿಮ್ಮ ಧ್ವನಿ ನಿಮ್ಮ ತಂದೆಯ ಧ್ವನಿ ನಿಮ್ಮ ಮಗನ ಧ್ವನಿ ಎಲ್ಲವೂ ಅದ್ರ ಬಗ್ಗೆ ಮೆಚ್ಚುಗೆ ಸೂಚಿಸಿ ಜನ ಏನು ಲೈಕ್ಸು ಕಾಮೆಂಟ್ಸು ಮಾಡಿದ್ದಾರೆ ಕ್ಯಾರು ಬರೀತಾರೆ ನಿಮ್ಮ ಧ್ವನಿ ಕೇಳಿದ ತಕ್ಷಣ ನೀವು ಎಲ್ಲೋ ಯಾವುದೋ ಊರಿಗೆ ಹೋಗಿರ್ತೀವಿ ಎಲ್ಲ ಅಂಗಡಿನಲ್ಲಿ ನಾನು ಏನಾದರೂ ವ್ಯಾಪಾರ ಮಾಡಲಿಕ್ಕೆ ಅಂತ ಹೋದರೆ ಅಲ್ಲೆಲ್ಲಿಂದ ಬಂದುಬಿಡ್ತೀನಿ ನಿಮ್ಮ ಧ್ವನಿ ಕೇಳಿಸು ಸರ್ ಲೋಹಿತಾಶ್ ಅವರೇ ನೀವು ತಾವಂದರೆ ನನ್ನ ಧ್ವನಿಯ ಮುಖಾಂತರವಾಗಿ ನನ್ನ ಹೆಸರನ್ನು ಹೇಳ್ತಾರೆ ನನ್ನ ಹೆಸರನ್ನು ಹೇಳಿ ನಂತರ ಧ್ವನಿಯ ಬಗ್ಗೆ ಮಾತಾಡಲ್ಲ ಧ್ವನಿಯನ್ನು ಕೇಳಿಸ್ಕೊಂಡು ಮಾತಾಡ್ತಾರೆ ನನಗೆ ಆವಾಗೆಲ್ಲ ಆಶ್ಚರ್ಯನೇ ಆಗುತ್ತೆ ಜೊತೆ ಜೊತೆಗೆ ನಾನು ಹ್ಯೂಮನ್ ಬೀಯಿಂಗು ಹೆಮ್ಮೆನೂ ಆಗುತ್ತೆ ಒತ್ಸಲ ಅಂತ ಹಿರಿಯೂರಿನವರು ಹಿರಿಯೂರ ಹತ್ರ ಬಬ್ಬೂರು ಅಂತ ಆಕೆ ನನ್ನ ಮದುವೆ ಮೇಲೆ ಇವತ್ತಿನ ಹೆಸರಾಂತ ನಟ ಶರತ್ ಲೋಹಿತ್ ಅಶ್ವ ಹುಟ್ಟಿದ ಅದಾದ ಮೇಲೆ ನನಗೆ ಒಬ್ಬಳು ಮಗಳು ವಿನಯ ಅವಳು ಕಲ್ಕಟದಲ್ಲಿದ್ದಾಳೆ ಅವಳು ಇಂಗ್ಲೀಷ್ ಲೆಕ್ಚರಾಗಿದ್ದು ನಮ್ಮಲ್ಲಿ ದೊಡ್ಡ ಮಗನು ಇಂಗ್ಲೀಷ್ ಲೆಕ್ಚರರು ಮಗಳು ಇಂಗ್ಲೀಷ್ ಲೆಕ್ಚರರು ಈ ಕೊನೆಯವನು ರಾಹುಲ್ ಅಂತ ಅವನು ಈಗ ಮಲ್ಟಿ ಮೀಡಿಯಾ ಇಟ್ಕೊಂಡಿದ್ದಾನೆ ಇಬ್ಬರು ಸೊಸೆದಿರು ಒಬ್ಬೊಳ್ಳಿಯ ನಾಲ್ಕು ಜನ ಮೊಮ್ಮಕ್ಕಳು ಅನಿಕೇತ್ ಅಂಕುರ್ ಭೂಮಿ ತಲ್ಲಿನ ನಾಲ್ಕು ಜನ ಮೊಮ್ಮಕ್ಕಳಿದ್ದಾರೆ ಇಬ್ಬರು ಹೆಣ್ಮಕ್ಕಳು ಇಬ್ಬರು ಗಂಡು ಮೊಮ್ಮಕ್ಕಳು ಇದು ನನ್ನ ಸಂಸಾರ ನನ್ನನ್ನು ಹಿಂದಿನ ಸಂಸಾರದ ಬಗ್ಗೆ ನೀವು ಕೇಳಕ್ಕೆ ಹೋದರೆ ಇನ್ನು ಎರಡು ಗಂಟೆಗಳ ಕಾಲ ನಾನು ಮಾತಾಡಬೇಕಾಗತ್ತೆ ಚೈನಿಂದಲೂ ನನ್ನೊಂಥರ ಕೊರೋನಾ ಲಾಕ್ಡೌನೇ ಅನವಶ್ಯಕವಾಗಿ ತಿರುಗಾಟ ಇಲ್ಲ ಬೆಂಗಳೂರಲ್ಲಿ ಡ್ರೈವ್ ಮಾಡಲಿಕ್ಕೆ ಭಯ ಆಗುತ್ತೆ ಈ ತುಮಕೂರಿಂದ ಈ ನಮ್ಮೂರಿಂದ ಬೆಂಗಳೂರಿಗೆ ನಾನು ಡ್ರೈವ್ ಮಾಡ್ಕೊಂಡು ಹೋಗಿ ಕಾಡಲ್ಲಿ ಬಿಡ್ತೀನಿ ಅಲ್ಲಿ ನನ್ನ ಮಕ್ಕಳು ಓಡಾಡಿಸ್ತಾರೆ ಇತ್ತೀಚೆಗೆ ಅದನ್ನು ನಿಲ್ಸಿಯಾರ ನೀವು ಗಾ ಡ್ರೈವ್ ಮಾಡಿಕೊಡುದು ನಾವೇ ಕರ್ಕೊಂಬಂದು ಬಿಟ್ಟು ಹೋಗ್ತೀವಿ ಅಂತ ಈಗ ಹೇಳ್ತಾರೆ ಈ ಸುಮಾರು ಆರೂವರೆ ಏಳು ತಿಂಗಳಾಗಿರ್ಬೋದು ಅಂತ ಕಾಣುತ್ತೆ ನಾನು ಎಲ್ಲೋ ಹೊರಗಡೆ ಹೋಗಿ ತೋಟ ಈ ನಮ್ಮ ಈ ಎರಡು ಫರ್ಲಾಂಗ್ ದೂರದಲ್ಲಿರೋ ಊರಿಗೆ ಹೋಗಿ ಹತ್ತು ಹನ್ನೆರಡು ದಿವಸ ಆಯಿತು ಅದಕ್ಕೆ ಎರಡು ಕಾರಣ ಒಂದು ಮಳೆ ಬಿದ್ದು ರಸ್ತೆ ಸರಿ ಇಲ್ಲದೆ ಇರೋದು ನನ್ನ ಮಗ ನೀವು ಟೂ ವೀಲರಲ್ಲಿ ಅಲ್ಲಿಗೆ ಹೋಗಬೇಡಿ ಅಂತ ಹೇಳೋದು ಇನ್ನು ಎರಡು ಫರ್ ದೂರಕ್ಕೆ ನಾನು ಕಾರ್ ತೊಗೊಂಡೋದ್ರೆ ಊರಲ್ಲಿರೋ ಇವ್ನಿಗೆ ಎಷ್ಟು ದಿನ ಹಾಕು ಅಂತ ಎಲ್ಲನ್ಕೋತಾರೋ ನೋ ಭಯ ಹೀಗಾಗಿ ಹೋಗಿಲ್ಲ ಬಿಟ್ಟರೆ ಇನ್ನೇನಿಲ್ಲ ಕೊರೋನಾ ಏನೋ ನಮ್ಮ ಈ ದೇಶ ನನಗೆ ದುರದೃಷ್ಟಕರ ದೇಶ ಅನಿಸುತ್ತೆ ಸದ್ಯ ಅವರ್ಯಾರು ಹೇಳಿರಲ್ಲ ಯಾರು ಗೊತ್ತಿಲ್ಲ ಅಂತ ಅನಂತಮೂರ್ತಿ ಹೇಳಿರಲ್ಲ ಪಾಕಿಸ್ತಾನಕ್ಕೆ ಕಳಿಸ್ತಿರಲ್ಲ ಹಂಗೆ ನನ್ನ ಕ ಹೋಗಿ ನೀವು ಪಾಕಿಸ್ತಾನಕ್ಕೆ ನಿರ್ಬೇಡಿ ಅಂತ ಎಲ್ಲ ಹೇಳ್ತಾರೋ ಅಂತ ಅನಿಸುತ್ತೆ ಏನು ಕೊರೋನ ಬಗ್ಗೆ ಏನು ಕೇಳೋದು ಒಬ್ಬ ದೊಡ್ಡ ಡಾಕ್ಟರ್ ಹೇಳ್ತಾರೆ ಇಂಡಿಯಾ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಮೂವತ್ತಾರು ಕೋಟಿ ಜನಗಳಿಗೂ ಕೊರೋನಾ ಇದೆ ಅದೆಲ್ಲ ಸಾಯೋದಿಲ್ಲ ಕೊರೋನಾಗೆ ಒಂದು ಸಣ್ಣ ಸೆಲ್ಲನ್ನು ಸಹ ಸಾಯಿಸೋ ತಾಕತ್ತಿಲ್ಲ ಧೈರ್ಯವಾಗಿರಿ ನಿಮಗೆ ಮೊದಲೇ ಏನೋ ಬೇರೆ ಬೇರೆ ರೋಗಗಳು ಇತ್ಯಾದಿಗಳು ಇದ್ದರೆ ನಿಮ್ಮನ್ನು ಅಟ್ಯಾಕ್ ಮಾಡೋದು ಸಾಯಿಸುತ್ತೆ ಅಂತ ಹೇಳಿದರೂ ಜನ ನಂಬ್ತಾ ಇಲ್ಲ ಮಾಸ್ಕ್ ಹಾಕೊಂಡು ತಿರುಗಿ ನನಗೆ ಅರ್ಥವೇ ಆಗ್ತಾ ಇಲ್ಲ ಎಷ್ಟು ಲಕ್ಷ ಜನ ಲಕ್ಷ ಜನ ಲಕ್ಷ ಜನ ಪ್ರತಿ ದಿವಸ ಟಿ ವಿನಲ್ಲಿ ಬರೋದು ನೋಡಿದ್ರೆ ಬೆಂಗಳೂರಲ್ಲಿ ಮಳೆ ಬಂದಾಗ ಗಾಬರಿ ಹುಟ್ಟಿಸ್ತಾರಲ್ಲ ಆ ಥರ ಗಾಬರಿ ಹುಟ್ಟಿಸ್ತಾರೆ ಈ ಹಿಂದೆ ಯಾವಾಗಲೋ ಸಾವಿರದ ಒಂದೂರ ಹದಿನೇಳನೇ ಸಲೋ ಏನೋ ಪ್ಲೇಗೋ ಏನೋ ಬಂದಿತ್ತು ಅಂತ ಕಾಣುತ್ತೆ ಆ ಕಾಲದ ಮಹಾಮಾರಿ ಥರ ಈ ರೂಪ ಕೊಡ್ತಾಯಿದ್ದಾರೆ ಅದಾದಲ್ಲಿ ತಪ ತಪ ಅಂತ ಸತ್ತು ಕೆಟ್ಟ ಲಕ್ಷಾಂತರ ಮಂದಿ ಸತ್ತೋದ್ರು ಹೋದರು ಇಲ್ಲಂಥದ್ದು ಏನೂ ಇಲ್ಲ ಜನನ ಯಾಕೆ ಬೆದರಿಸ್ತಾರೆ ಅಂತ ಗೊತ್ತಿಲ್ಲ ನಾವು ಎಚ್ಚರಿಕೆಯಿಂದ ಇರಬೇಕು ನಿಜ ಆದರೆ ಈ ಮಟ್ಟಕ್ಕೆ ದೇಶದ ಆರ್ಥಿಕ ಸ್ಥಿತಿಗತಿ ಏನಾಗಿದೆ ಇವೆಲ್ಲವನ್ನು ನಾವು ಉಡಾಫೆಯಿಂದ ಮಾತಾಡೋದು ಒಳ್ಳೆಯದಲ್ಲ ದಿಗ್ಭ್ರಮೆ ಆಗುತ್ತೆ ಸುಳ್ಳಿನಲ್ಲಿ ಬದುಕ್ತಾ ಇದ್ದೀವಿ ಪ್ರತಿಯೊಬ್ಬ ರಾಜಕಾರಣಿಯ ಸುಳ್ಳು ಹೇಳ್ತಾ ಇದ್ದಾನೆ ಈಗ ಡ್ರಗ್ಸಿಗೆ ಸಂಬಂಧಪಟ್ಟಂಗೆ ನಡೀತಾ ಇರೋದನ್ನು ನೋಡಿದ್ರಂತೂ ಇನ್ನು ಇನ್ನೂ ದಿಕ್ಕೆಟ್ಟು ಹೋಗುತ್ತೆ ಸಿನಿಮಾ ರಂಗಕ್ಕೆ ಎಷ್ಟು ಕೆಟ್ಟಾಸ ಬರ್ತಾಯಿದೆ ರಾಜಕಾರಣಿಗಳೇನಾಗ್ತಾ ಇದ್ದಾರೆ ಯಾರ್ಯಾರು ಅದಕ್ಕೇನು ರೀ ಇವತ್ತಿನ ದಿವಸ ಪುಟಾಣಿ ಮಕ್ಕಳುಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇಲ್ಲಿರ್ತಕ್ಕಂಥ ಜನ ಮನುಷ್ಯರಾಗೋದಕ್ಕೆ ಏನು ಅರ್ಹತೆ ಇದೆ ಅವರಿಗೆ ಸ್ಕೂಲು ಕಾಲೇಜುಗಳಲ್ಲಿ ಇದ್ದ ಹೇ ಶ್ರೀಮಂತ ಮಕ್ಕಳು ಓದೋ ಪುಟಾಣಿ ಮಕ್ಕಳು ಓದೋ ಕಾಲೇಜುಗಳಲ್ಲಿ ಶ್ರೀಮಂತರ ಕಾಲೇಜುಗಳಲ್ಲಿ ನಾನು ಕೇಳಿದ್ದೇನೆ ಆ ತೊಟ್ಟಿಗೆ ಆ ಫೀಮು ಇತ್ಯಾದಿ ಇದು ಏನೋ ನಮಗೆ ಹೆದರುಗಳೋ ಗೊತ್ತಿಲ್ಲ ಅದನ್ನು ಹಾಕ್ಬಿಟ್ಟು ಹೊಗೆ ಕುಡಿತಾರಂತೆ ಜನ ಮಕ್ಕಳುಗಳೇ ನಮ್ಮ ಶಿಕ್ಷಣ ಮಂತ್ರಿಗಳೇ ಹೇಳ್ತಾರೆ ಐಸ್ ಕ್ರೀಮಿಗೆ ಅದೇನೋ ಲೇಪನ ಮಾಡಿ ತಿನ್ನಿಸ್ತಾರಂತೆ ಶಿಕ್ಷಣ ಮಂತ್ರಿಗಳು ಹೇಳೋದು ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ನಮ್ಮ ಗೃಹ ಮಂತ್ರಿಗಳು ಹೇಳಿದ್ರು ಯಾರು ಯಾರ ಮೇಲೆ ತಗೋತಾರೆ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ನೂರಾರು ಜನ ಸೇರಿಕೊಂಡಿರೋವಾಗ ನಮ್ಮಂಥವ್ರಿಗೆ ಜಿಗುಪ್ಸೆ ಬರುತ್ತೆ ಇಂಥವೆಲ್ಲ ಹೇಳೋದಕ್ಕೂ ನನಗೆ ಮನಸ್ಸಿಗೆ ಕಿರಿಕಿರಿ ಪ್ರತಿ ಸಂದರ್ಶನದಲ್ಲಿ ಕೊನೆ ನನ್ನದು ಕೇಳುವಂಥ ಮಾತು ಇವನ್ ಕೆಲಸ ಮಾಡಿಬಿಡಿ ನೀವು ನಿಮ್ಮ ಎಲ್ಲರೂ ಮಾಡಬೇಕಾರೆ ಇವತ್ತಿನ ಯುವಕರಿಗೆ ನಿಮ್ಮ ಸಂದೇಶ ಏನು ಅಂತ ಮೊದಲನೇ ಪ್ರಶ್ನೆ ಹಾಕಿ ಯುವಕರಿಗೆ ಸಂದೇಶ ಕೊಡಿದ್ರೆ ಇವತ್ತು ಯುವಕರು ಸ್ವತಂತ್ರವಾಗಿ ಆಲೋಚನೆ ಮಾಡೋ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಸಮ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಯೂತ್ ಆರ್ ಕ್ವೈಟ್ ಆನ್ ದಿ ರೈಟ್ ಟ್ರ್ಯಾಕ್ ಅನ್ಫಾರ್ಚುನೇಟ್ಲಿ ದೇರ್ ಪೇರೆಂಟ್ಸ್ ಆ್ಯಂಡ್ ದಿ ಎಲ್ಡರ್ಸ್ ಇ ದಿ ಸೊಸೈಟಿ ಆರ್ ಮಿಸ್ಗೈಡಿಂಗ್ ದೆಮ್ ಅವರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಯಾವ್ಯಾವುದು ಆಮಿಷಗಳನ್ನ ಕೊಟ್ಟು ದಾರಿ ತಪ್ಪಿಸ್ತಾ ಇದ್ದಾರೆ ತೋರಿಸಿ ದುಡ್ಡು ಮಾಡುವುದೇ ದೊಡ್ಡದು ಅನ್ನುವ ಒಂದು ಚಿತ್ರವನ್ನು ಅವರು ಕಣ್ಣ ಮುಂದೆ ರಾಚಿ ಏನು ಮಾಡಿರೋ ಪರವಾಗಿಲ್ಲ ನಾನು ದೊಡ್ಡ ಮನುಷ್ಯ ಆಗ್ಬಿಡಬೇಕು ದುಡ್ಡಿನ ಮನುಷ್ಯ ಆಗಬೇಕು ಅಂತ ಹೊರಟಿದ್ದಾರೆ ಆದರೆ ಅದು ಅವರ ಆಸಕ್ತಿ ಅಲ್ಲ ಅದು ಹಿರಿಯರ ಆಸಕ್ತಿ ನಾನಾಗಲೇ ಹೇಳಿದ್ನಲ್ಲ ತಂದೆ ಹೇಳುವನು ಬಹುಬುದ್ಧಿ ನೀನು ಅದಾಗೂ ಇದಾಗು 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 ಅಂತ ಸರಿಯಾದ ಗುರು ಸಿಗ್ತಾ ಇಲ್ಲ ಸನ್ಯಾಸಗಳು ಮಾಡಬಾರದು ಕೆಲಸ ಮಾಡ್ತಾಯಿದ್ದಾರೆ ಯಾವುದೋ ಕೆಲಸಕ್ಕೆ ಬರೋದು ಪ್ರಾಡಕ್ಟನ್ನು ಅಡ್ವರ್ಟೈಸ್ ಮಾಡ್ತಾರೆ ಬೆಳಗ್ಗೆ ಎದ್ದರೆ ಹದಿನೈದು ಸಾರಿ ಇವತ್ತು ಸಾರಿ ಈ ದೇಶಕ್ಕೆ ಭವಿಷ್ಯ ಎಲ್ಲಿದೆ ಅನಿಸುತ್ತೆ ಇಂಥವರೆಲ್ಲ ಇರೋ ತನಕ ಯುವಕರು ಸಿಡಿದು ಹೇಳಬೇಕು ದೇ ಮ ಸ್ಟಾರ್ಟ್ ಥಿಂಕಿಂಗ್ ಡೋಂಟ್ ಅಲೋ ಅದರ್ಸ್ ಟು ಥಿಂಕ್ ಫಾರ್ ಯು ನಾನು ಯುವಕರಿಗೆ ಕೊಡೋ ಸಂದೇಶ ಅಂಥ ಸಂದೇಶ ಅಂತ ಕೊಡುವಾಗ ಹಕ್ಕಿದ್ರೆ ನನಗೆ ಹೇಳೋದಿಷ್ಟೇ ಡೋಂಟ್ ಹಲೋ ಅದರ್ಸ್ ಟು ಥಿಂಕ್ ಫಾರ್ ಯು ನಿಮಗಾಗಿ ಬೇರೆಯವ್ರಿಗೆ ಯೋಚನೆ ಮಾಡೋದು ಬೇಡ ಯು ಸ್ಟಾರ್ಟ್ ಥಿಂಕಿಂಗ್ ಯುವರ್ ಸೆಲ್ಫ್ ಪ್ರೊಟೆಸ್ಟ್ ಅಂಬೇಡ್ಕರ್ ಹೇಳಿದ್ದದ್ರೇನ ಏನೋ ಶಿಕ್ಷಣ ಬೇಕು ಪ್ರತಿಭಟಿಸಬೇಕು ಹೋರಾಡಬೇಕು ಶಿಕ್ಷಣ ಪ್ರತಿಭಟನೆ ಹೋರಾಟ ಇವತ್ತು ನಮ್ಮ ಯುವಕರು ಮಾಡಲೇಬೇಕಾದ್ರು ಅಪ್ಪ ತಪ್ಪು ಬೇಕು ಫಾ ಅಂತ ಕೇಳೋಕ್ಕೆ ಯಾಕೆ ರೀ ಹಿಂದೆ ಮುಂದೆ ನೋಡಬೇಕು ಒಬ್ಬ ಮಹೇಶ್ರು ಅವನನ್ನು ಸರಿಯಾಗಿ ನಡೆಸ್ಕೊಂಡಿರ್ತಾ ಇಲ್ಲ ಪಾಠ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದು ಹಿಂದಿರ್ಕಂಡೆ ಅವನೇ ಆಗ ದಬಾಯಿಸಬಾರ್ದು ಇವನ ಭವಿಷ್ಯ ಮೇಷ್ಟ್ರ ಭವಿಷ್ಯ ಅಲ್ಲ ಅವರ ಅಪ್ಪನ ಭವಿಷ್ಯ ಅಲ್ಲ ಯಂಗ್ಸ್ಟರ್ಸ್ ಶುಡ್ ಆಲ್ವೇಸ್ ಥಿಂಕ್ ಆಫ್ ದೇರ್ ಫ್ಯೂಚರ್ ಪ್ರಾಪರ್ ಫೌಂಡೇಶನ್ನು ನನ್ನ ಫೌಂಡೇಶನ್ ನಾನೇ ಹಾಕೋಬೇಕು ಯಾವನೊಬ್ಬನ ಫೌಂಡೇಶನ್ ಹಾಕಿ ಮನೆ ಕಟ್ಬಿಟ್ರೆ ದಬ್ಬಕಂತ ಬಿದ್ದೋಗ್ಬಿಡುತ್ತೆ ನನ್ನ ಫೌಂಡೇಶನ್ನು ನಾನು ಹಾಕ್ಕೊಂಡ್ರೆ ನಾನು ಬೀಳುವಂಥ ಕೆಲಸ ಮಾಡೋದಿಲ್ಲ ಆದ್ದರಿಂದ ಎವ್ರಿ ಪರ್ಸನ್ ಶುಡ್ ಸ್ಟಾರ್ಟ್ ಕ್ವಶ್ಚನಿಂಗ್ ಆ್ಯಂಡ್ ಥಿಂಕಿಂಗ್ ಕ್ವೇಶನ್ ಅಂದಾಗ ನನಗೊಂದು ಮಾತು ಭಾಳ ಫೇಮಸ್ ಅದು ನನಗಿಷ್ಟಾದ್ದು ಲೂಯಿಕಾನ್ ಒಂದು ಮಾತು ನಾವು ಬರುತ್ತೆ ಎ ಗುಡ್ ಕ್ವಶನ್ ಈಸ್ ಆಲ್ವೇಸ್ ಬೆಟರ್ ದನ್ ಎ ಬ್ರಿಲಿಯಂಟ್ ಆನ್ಸರ್ ಅಂತ ಎ ಗುಡ್ ಕ್ವಶನ್ ಈಸ್ ಆಲ್ವೇಸ್ ಬೆಟರ್ ದನ್ ಎ ಬ್ರಿಲಿಯಂಟ್ ಆನ್ಸರ್ ಹತ್ತಾರು ಸಂದೇಶ ಸಂದೇಹ ಸಂದೇಹಗಳು ಬಂದಾಗ ಉತ್ತರ ಒಂದೇ ಆಗಿರ್ಬೋದು ಸಂದೇಹಗಳು ಬಂದಾಗ ಇವನು ಹೆಚ್ಚು ಜ್ಞಾನಿಯಾಗಿರ್ತಾನೆ ಒಂದು ಸಗೇನ್ ಮಂಕುತಿಮ್ಮನ ಕಗ್ಗ ಕೋಟ್ ಮಾಡಿ ನಿಮ್ಗೆ ಹೇಳೋದಾದರೆ ಜಟ್ಟಿ ಕಾಳಗದಿ ಗೆಲ್ಲದೊಡೆ ಕಲಿತ ಪೊಟ್ಟು ಸಾಮು ವರಸೆಗಳೆಲ್ಲ ವಿಫಲವೆನ್ನುವೇ ಏನು ಒಬ್ಬ ಜಟ್ಟಿ ಯಾವುದೋ ಒಂದು ಸ್ಪರ್ಧೆ ನೋಡಿ ಹೋಗ್ತಾನೆ ವೆಯ್ಟ್ ಮಾಡಲಿಕ್ಕೆ ಹೋಗ್ತಾನೆ ಸೋತು ಬಿಟ್ರೆ ಅದುವರೆಗೂ ಅವನು ಕಲ್ತ್ಕೊಂಬಂದಿದ್ನಲ್ಲ ಪೊಟ್ಟು ಸಾಮು ವರಸೆ ಎಕ್ಸಸೈಜ್ ಎಕ್ಸೆಟ್ರಾ ಎಕ್ಸೆಟ್ರಾ ಪೈಲ್ವಾನೋ ಅವೆಲ್ಲ ವೇಸ್ಟೇನು ಮುಟ್ಟಿ ನೋಡವನ ಮೈಕಟ್ಟು ಗಟ್ಟಿ ಗಟ್ಟಿತನ ಗರಡಿ ಫಲ ಬಂಕುತಿಮ್ಮ ತಿಮ್ಮ ಆದ್ದರಿಂದ ಪರ್ಫಾರ್ಮೆನ್ಸ್ ಈಸ್ ನಾಟ್ ಇಂಪಾರ್ಟೆಂಟ್ ಇಟ್ಸ್ ದ ರಿಹರ್ಸಲ್ ದಟ್ ಇಸ್ ಇಂಪಾರ್ಟೆಂಟ್ ಫಾರ್ ಎನ್ ಆಕ್ಟರ್ ಮಗು ಪರೀಕ್ಷೆಯಲ್ಲಿ ಪಾಸ್ ಆಗೋದು ಮುಖ್ಯ ಆಗೋದಿಲ್ಲ ಅವನು ಫೇಲ್ ಆದರೂ ಅವನ ಅನುಭವ ಯಾವ ಮಟ್ಟದ್ದು ಅಂತ ತಿಳ್ಕೊಬೇಕಾಗುತ್ತೆ ಫೇಲ್ಯೂರ್ ಆ್ಯಂಡ್ ಸಕ್ಸಸ್ ಆರ್ ಹ್ಯಾವ್ ನೋ ಮೀನಿಂಗ್ ಟುಡೇ ಏನು ಸಿಕ್ಕಾಬಿಟ್ಟು ದುಡ್ಡು ಮಾಡಿಬಿಟ್ರೆ ಸಕ್ಸಸ್ಸಾ ನೆಮ್ಮದಿಯನ್ನು ಕಳ್ಕೊಂಡು ದುಡ್ಡು ಮಾಡಿದ್ರೆ ಏನು ಬಂದು ಪ್ರಯೋಜನ ಅದರಿಂದ ಯಂಗ್ಸ್ಟರ್ಸ್ ಶುಡ್ ಥಿಂಕ್ ಫಾರ್ ದೆಮ್ ಸೆಲ್ಫ್ಸ್ ಡೋಂಟ್ ಅಲೋ ಅದರ್ಸ್ ಥಿಂಕ್ ಫಾರ್ ಯು ಹೇಳಿರು ಹೇಳಿರೋ ಅಪ್ಪ ಹೇಳ್ದೆ ನಾನು ಮಾಡಿದೆ ನಮ್ಮ ಎಷ್ಟು ಹೇಳಿರು ನಾನು ಮಾಡಿದೆ ಆ ಪುಸ್ತಕ ಹೇಳ್ತು ನಾನು ಮಾಡಿದೆ ಏ ನೀನು ಕತೆಗಾಯ್ದಿದೆಯಾ ಇದು ಯುವಕರಿಗೆ ಮಾಡಿ ಏನು ಮಾಡ್ತಿರೋ ಮಾಡಿ ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಸಾರ್ಥಕವಾದ ಬದುಕನ್ನು ಮಾಡಿ ನಿಮ್ಮ ಬದುಕನ್ನು ಮತ್ತು ಸಮಾಜದ ಆರೋಗ್ಯವನ್ನು ಕಾಪಾಡಿ ಒಳ್ಳೆ ಸಮಾಜ ಇದ್ದರೆ ಒಳ್ಳೆ ಮಕ್ಕಳು ಬೆಳೀತಾವೆ ಒಳ್ಳೆ ಪ್ರಜೆಗಳಾಗೋದು ಆವಾಗ ಸಾಧ್ಯ ಆಗುತ್ತೆ ಅನ್ನೋ ಮಾತು ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲ ನಾನು ಪೇಟೆಯನ್ನು ಬಿಟ್ಟು ಹಳ್ಳಿಗೆ ಬಂದು ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು ಬಿಡದೆ ಹುಡುಕೊಂಬಂದು ಇಲ್ಲಿ ಸಂದರ್ಶನ ಮಾಡ್ತಾ ಇದ್ದೀರಿ ನಿಮಗೆ ನಾನು ಧನ್ಯವಾದ ಕಲಾ ಮಾಧ್ಯಮದ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟು ಶೇರು ಇತ್ಯಾದಿ ಏನೇನೋ ಇದೆಯಲ್ಲ ಎಲ್ಲವನ್ನೂ ಮಾಡಿ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ ಕನೆಕ್ಟ್ ಆಗಿರೋಣಂತೆ ಅಂತೆ ಆಡ್ ಫಿಲ್ಮ್ಸ್ ಕಾರ್ಪೊರೇಟ್ ಫಿಲ್ಮ್ಸ್ ಡಾಕ್ಯುಮೆಂಟರಿ ಫಿಲ್ಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಿಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು